ಸೇರ್ಕೊಂಡೇನೆ ಮಾಡ್ತಾ ಇದೀಯ ಬಾರೆ ಹೊರಗೆ. ಒಂದ್ ಹೆಣ್ಣಿಗೆ ಕೊಬ್ಬಿದ್ರೆ ಮೀಸೆ ಹೊತ್ತಿರೋ ಗಂಡಸ್ಗೆ ಇನ್ನೆಷ್ಟು ಕೊಬ್ಬಿ ಇರ್ಬೇಕೆ? ಬಾಗ ಲೋಡದ ಹೇಳ್ಕೊಂಬನ್ ರಾವಳ್, ನಾವ್ ಜುಟ್ ಪತ್ರ ಕೈ ಕೊಟ್ಬಿಡ್ತೀನಿ. ಮರ್ಯಾದ್ಯಾ ಹೊರಗ್ ಬರ್ತೀಯೋ ಇಲ್ಲ ಮನೆ ಬೆಂಕಿ ಹಚ್ಚಣು. ಉಷಾ, ಏನೇ ಇದ್ರಾಗ್ಲಿ ಏನಾಯ್ತು? ಅವ್ರೇನಂದ್ರು? ನೀನೇನ್ ಮಾಡಿದೆ? ನಿನ್ ದಿನ ಒಂದೊಂದ್ ರಾತಂತ ಮಾಡಿ ಹೀಗ್ ಮನೆ ಮುಂದೆ ಗುಂಪು ಸೇರೋ ಹಾಗ ಮಾಡಿದ್ರೆ ನಾವ್ ಹೇಗೆ ಬಾಳೋದು? ಅವ್ರೇನೇ ಹೇಳಿದ್ರು ಕಿವಿಗ್ ಹಾಕೋಬೇಡ ಅಂತ. ನಿನಗ್ ಸಾವಿರ ಸಲ ಹೇಳಿದ್ರು ನಿನಗ್ ಬುದ್ಧಿನೇ ಬರಲ್ವಲ್ಲ. ನೋಡು, ಏನು ಅಂದ್ರು ಅಂದಿಲ್ಲ, ಅವ್ರು ಯಾರು ಅಂತಲಾದ್ರೂ ತೋರ್ಸು. ಕಾಲ್ ಹಿಡ್ಕೊಂಡು ಬೇಡ್ಕೋತೀನಿ ಅಮ್ಮ. ನೋಡಿ ಸರ್, ಹೇಗ್ ಹೊಡೆದಿದ್ದಾಳೆ, ರಕ್ತ ಸುರಿತಾ ಇದೆ ಸರ್. ಅಕಸ್ಮಾತ್ ಹಣೆಗ್ ಬಿದ್ದೇಟು, ಕಣ್ಗೆ ಬಿದ್ದಿದ್ರೆ ಇವನ್ ಗತಿ ಏನಾಗ್ತಾ ಇತ್ತು ಸರ್? ಇನ್ಸ್ಪೆಕ್ಟರ್, ಇದೊಂದ್ಸಲ ಕ್ಷಮಿಸಿ, ಇನ್ಯಾವತ್ತೇ ಈಗಾಗದ ಹಾಗೆ ನಾನ್ ನೋಡ್ಕೋತೀನಿ. ಆಗೋದಿಲ್ಲ, ಅವಳ ಅರೆಸ್ಟ್ ಮಾಡ್ಲೇಬೇಕು. ಏನಮ್ಮ, ನೀನ್ ಇವನ್ ಹೊಡೆದಿದ್ದು ನಿಜನಾ? ಹೌದು, ಮೊದ್ಲು ಅವನ್ ಹೊಡೆದ, ಅದಕ್ಕೆ ನಂತರಿಗೆ ಹೊಡೆದೆ. ಸುಳ್ಳು, ಶುದ್ಧ ಸುಳ್ಳು. ನಾನ್ ಹೊಡೆದಿರೋದೇ ನಿಜ ಆದ್ರೆ ಅವಳ ಮೈ ಮೇಲೆ ಗಾಯ ತೋರ್ಸಕ್ ಹೇಳಿ. ಕಲ್ಲಿಂದ ಹೊಡೆದ ಗಾಯ ಆದ್ರೆ ಮೈ ಮೇಲೆ ಕಾಣುತ್ತೆ, ಮಾತಿನಿಂದ ಹೊಡೆದ್ರೆ ಗಾಯ ಆಗೋದು ಮನ್ಸಿಗೆ, ಅದು ಕಾಣೋದು ಹೃದಯಕ್ಕೆ, ಹೃದಯ ಇರೋರ್ಗೆ. ಏನಂದ ಅವನು? ಯಾಕೆ ಸುಮ್ಮನಿದ್ಯಾ? ಏನಂದ ಅಂತ ಹೇಳು. ಸೋಡೆ ಮಗಳು ಅಂದ. ಕತ್ತೆನ್ ಕತ್ತೆ ಅಂತೀವಿ, ನಾಯಿ ನಾಯಿ ಅಂತೀವಿ, ಸೂಳೆ ಮಗಳು ಸೂಳೆ ಮಗಳು ಅಂದಿದ್ದಕ್ಕೆ ಕೋಪ ಯಾಕೆ ಮಾಡ್ಕೋಬೇಕು? ಇನ್ಸ್ಪೆಕ್ಟರ್, ಪೌರುಷ ಅನ್ನೋದು ಬರೀ ಗಂಡಸರಿಗೆ ಮಾತ್ರ ಇರೋ ಆಸ್ತಿನ? ಹೆಣ್ಣಿಗಿರಬಾರ್ದ? ಇವರು ನನಗಂದ ಮಾತನ್ನ ಬೇರೆ ಯಾರಾದ್ರೂ ಅವ್ರನ್ನಂದ್ರೆ ಸುಮ್ಮನೆ ಬಿಡ್ತಾರ? ಇವ್ರ ತಾಯಿ ಅಂದ್ರೆಲ್ಲ ಮಹಾಪತಿವ್ರತೆಯರು, ನಮ್ಮಮ್ಮ ಮಾತ್ರ ಸುಳ್ಳೆನ? ಈ ಗಂಜಾದಿಗೆ ಸೇರಿದೊಬ್ಬ ಪಶು ಚಿನ್ನದಂತ ಸಂಸಾರ ಮಾಡ್ಬೇಕಿದ್ದ ನಮ್ಮಮ್ಮನ ನಂಬಿಸಿ ಮೋಸ ಮಾಡಿ ಕಷ್ಟದ ಕಿಚ್ಚ ಹಚ್ಚಿ ಓಡ್ ಹೋಗಿದ್ರಿಂದ ತಾನೇ ನಾವು ಸ್ಥಿತಿಗೆ ಬಂದಿದ್ದು. ಗಂಡಿನ ದ್ರೋಹದ ಬಲಿಯಾಗಿ ಅಸಹಾಯಕರಾಗಿ ನಿಂತಿರೋ ಹೆಣ್ಣುಗಳನ್ನ ನೋಡಿ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾ ದೇವರು? ಹೆಣ್ಣಾಕಂಡ ರಣಹದ್ದುಗಳಾಗೆ ನಮ್ಮನ್ನ ಕುಕ್ಕಿ ಕುಕ್ಕಿ ತಿನ್ನೋದು ಯಾವ ನ್ಯಾಯ? ಇನ್ಸ್ಪೆಕ್ಟರ್, ಆತ್ಮರಕ್ಷಣೆ ಮಾಡ್ಕೊಳ್ಳೋದು ಅಪರಾಧ ಅಲ್ಲ ಅಂತಾರೆ. ಇವತ್ತು ನನ್ನ ಸ್ವಾಭಿಮಾನಕ್ಕೆ ಪೆಟ್ಟು ಬಿತ್ತು, ಅದಕ್ಕೆ ಈ ಕೆಲಸ ಮಾಡಿದೆ. ನಾನ್ ಮಾಡಿದ ತಪ್ಪನ್ಸಿದ್ರೆ ಧಾರಾಳವಾಗಿ ನನ್ನ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ. ಏನಯ್ಯ ನೀನ್ ಹುಡುಗಿನ ಬೈದ್ಯಾ? ಬೈದ ತಕ್ಷಣ ಕಲ್ ತಗೊಂಡ್ ಹೊಡೆಯೋದ? ಕೈಗೆ ಪೊರ್ಕೆ ಸಿಕ್ಕಲಿಲ್ಲ, ಸಿಕ್ಕಿದ್ರೆ ಅದನ್ನೇ ತಗೊಂಡು ಹುಡ್ತಾ ಇದ್ದೆ, ಬೇರೆ ಕೆಲಸ ನಡೀರಿ ನಿಮ್ಗೆ. ಕಮಾನ್ ಗೆಟ್ ಲಾಸ್ಟ್. ಸಮಾಧಾನ ಮಾಡ್ಕೊಮ್ಮ, ನೀನೀಗ ಸಂಕಟ ಪಡ್ತಿ ಅಂತಾನೆ ಅವ್ರೇನಂದ್ರು ಅಂತ ಹೇಳಿಲ್ಲ. ಅವ್ರಂದ್ರು ಅಂತ ನಾನ್ ಸಂಕಟ ಪಡ್ತಾ ಇಲ್ಲಮ್ಮ. ಮುಳ್ಳಿನ ಬೇಲಿ ಮೇಲೆ ಬಿದ್ದು ನಿನ್ ಕಣ್ಣಿನ ನೀನೇ ಚುಚ್ಕೋತಾ ಇದೆಯಲ್ಲ ಉಷಾ. ಗಾಜಿನ ಮನೇಲಿರೋರು ಹೊರಗಿನವ್ರ ಮೇಲೆ ಕಲ್ಲೆಸಿಬಾರ್ದಮ್ಮ. ಅವಮಾನ ಸಹಿಸ್ಕೊಂಡಿರೋಕೆ ನನ್ನಿಂದ ಸಾಧ್ಯ ಇಲ್ಲಮ್ಮ. ಹೆಣ್ಣಾಗಿ ಹುಟ್ಟಿದ ಮೇಲೆ ತಗ್ಗಿ ಬಗ್ಗಿ ನಡಿಬೇಕು. ನೀನ್ ತಗ್ಗಿ ಬಗ್ಗಿ ನಡ್ಕೊಂಡೆ, ಏನಾಯ್ತು ನನ್ ಗತಿ? ಮೇಲ್ನಿಂದ ದೊಡ್ಡ ಕಂಕಕ್ಕೆ ನೂಗ್ಬಿಟ್ನಲ್ಲ ನಮ್ಮಪ್ಪ. ಮದ್ವೆ ಆಗ್ದೇನೆ ತಾಯಾಗ್ಬಿಟ್ಟೆ. ತಗ್ಗಿ ಬಗ್ಗಿ ನಡೆಯೋದ್ರಿಂದ ಪ್ರಯೋಜನ ಆಗಲ್ಲಮ್ಮ, ಹೆಣ್ಣು ಎಚ್ಚರಿಕೆಯಿಂದ ನಡ್ಕೋಬೇಕು. ಹಾಗೆಂತ ಊರ್ನವ್ರ ಮೇಲೆಲ್ಲ ಜಗಳ ಕಾಯೋಕಾಗುತ್ತಾ? ಇದು ಜಗಳ ಅಲ್ಲ, ಹೋರಾಟ. ಸ್ವಾಭಿಮಾನ ಉಳಿಸ್ಕೋಬೇಕು ಅನ್ನೋ ಆತ್ರ, ಗೌರವವಾಗಿ ಬದುಕಬೇಕು ಅನ್ನೋ ಕಾತ್ರ. ಅಮ್ಮ ತುಂಬಾ ಹಸಿವಾಗ್ತಿದೆ, ಬಟ್ಸು ಬಾ ಅಮ್ಮ. ಬಾ ಅಮ್ಮ. ಉಷಾ. ಲಕ್ಷ್ಮಿ, ಇವತ್ತು ಮಳೆ ಬರ್ತು ಕಣೆ. ಯಾಕೆ? ದಿನ ಬಸ್ ಸ್ಟಾಪ್ ತನಕ ನಿಮ್ಮ ಯಜಮಾನರು ಅನ್ಕೊಂಡೇ ಬರ್ತಿದ್ರು, ಇವತ್ತು ಒಬ್ಳನ್ನೇ ಕಳ್ಸಿದಾರಲ್ಲ ಅದಕ್ಕೆ. ಪಾಪ, ಇವತ್ತು ಅವ್ರಿಗೆ ಅಡಿಗೆ ಕೆಲ್ಸ ಕಣೆ.
ಅಡಿಗೆ ಕೆಲಸನ ಅದೇನ್ ಮತ್ತೆ ಒಂದ್ ಹೊತ್ತು ನಾನು ಅಡಿಗೆ ಮಾಡ್ತೀನಿ ಒಂದ್ ಹೊತ್ತು ಅವ್ರ ಅಡಿಗೆ ಮಾಡ್ತಾರೆ ಇವತ್ತು ಅವ್ರಿಗೆ ಡೇ ಶಿಫ್ಟ್ ವೆರಿ ಗುಡ್ ಸುಖ ದುಃಖದ ಜೊತೆ ಮನೆ ಕೆಲಸನ 50-50 ಮಾಡ್ಕೊಂಡಿದ್ದೀರಾ ರಿಯಲ್ ಅದನಾರೀಶ್ವರ ಅಂದ್ರೆ ನೀವೇ ಅಚ್ಚರಿ ಮೆಡಿಸಿನ್ ಓದ್ತೀನಿ ಅಂತ ಹೇಳಿ ಟೈಪಿಂಗ್ ಯಾಕೆ ಸೇರಿದೆ ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ತಂದೆ ಹೆಸರು ಬರಿ ಅಂದ್ರು ನನ್ಗೆ ಗೊತ್ತಿಲ್ವಲ್ಲ ಅದಕ್ಕೆ ಐಡಿಯಾ ಡ್ರಾಪ್ ಮಾಡಿಬಿಟ್ಟೆ ಸುಮ್ಮನೆ ಕೂತ್ಕೊಂಡು ಏನ್ ಮಾಡೋದು ಅಂತ ಟೈಪಿಂಗ್ ಸೇರಿದೆ ಬಸ್ ಬಂತು ಅಕಸ್ಮಾತ್ ಕೈ ತಗಲಿದ್ರೆ ಕೆನ್ನೆ ಹೊಡಿತೀಯ ಅಕಸ್ಮಾತ್ ನಿನ್ ಕೈ ಹೇಗ್ ನನ್ ಸೊಂಟಾನ ಹುಡ್ಕೊಂಡ್ ಬಂತು ಹಾಗೆ ಅಕಸ್ಮಾತ್ ನನ್ ಕೈ ನಿನ್ ಕೆನ್ನೆ ಮೇಲ್ ಬಿತ್ತು ಬಿ ಕೇರ್ಫುಲ್ ಹಾಳಾಗ್ ಹೋಗ್ಲಿ ಬಹುಶಃ ಅವನ್ ಪಾಪ ಅವನ್ ತಿನ್ನಿಸ್ಬಿಡ್ತೀನಿ ಗುಡ್ ಹೆಣ್ಣು ಅಂದ್ರೆ ಹೀಗಿರ್ಬೇಕು ಅವನ್ ಜೊತೆ ಏನ್ ಜಗಳ ಲಕ್ಷ್ಮಿ ನಾವೀಗ ಸುಮ್ಮನಿದ್ರೆ ಇಂಥ ಪಾಪದ ಕೆಲಸ ಮುಂದುವರಿಸೋಕೆ ನಾವೇ ಉತ್ತೇಜನ ಕೊಟ್ಟಾಗ ಆಗುತ್ತೆ ಹತ್ತು ಜನರ ಗುಂಪಲ್ಲಿ ಇಂಥ ತರಲೆ ಮಾಡಿದ್ರೆ ಹೆಂಗಿದ್ರೆ ಮರ್ಯಾದಕ್ಕೋಸ್ಕರ ನಾದ್ರೂ ಸುಮ್ಮನಿರ್ತಾರೆ ಅನ್ನೋ ನಂಬಿಕೆ ಪೋಕ್ರಿಗಳಿಗೆ ನಾನು ಹಾಗೆ ಒಂದು ಬಿಡ್ತಿರಿಗ್ ಬಿದ್ರೆ ನಾಳೆ ತಮ್ಮ ಹೆಂಡತಿನ ಮುಟ್ಟ ಕೂಡ ಹೆದರ್ತಾರೆ ಸರಿ ಸರಿ ನೀ ನಡಿ ಲೇ ಉಷಾ ನೀನ್ ಕೂಗ್ತಿದ ಏನಮ್ಮ ಈ ಟೈಪಿಂಗು ಮ್ಯಾನ್ಯುಯಲ್ ನೋಡ್ಕೊಂಡು ಟೈಪ್ ಮಾಡಿದ್ರು ಇಷ್ಟೊಂದು ಮಿಸ್ಟೇಕ್ಸ್ ಮಾಡಿದ್ರೆ ಹೇಗೆ ನಾನ್ ಮಿಸ್ಟೇಕ್ ಮಾಡಿದೀನ ಇದೇನು ಮ್ಯಾನ್ ಏಜ್ ಅನ್ನೋ ಕಡೆ ವುಮನ್ ಏಜ್ ಅಂತ ಟೈಪ್ ಮಾಡಿದ್ಯಾ ಮ್ಯಾನ್ ಕೈಂಡ್ ಅನ್ನೋ ಕಡೆ ವುಮನ್ ಕೈಂಡ್ ಅಂತ ಟೈಪ್ ಮಾಡಿದ್ಯಾ ಏನಮ್ಮ ಇದು ಓ ಇದ ನಾನ್ ಬೇಕು ಅಂತಾನೆ ಟೈಪ್ ಮಾಡಿದ್ದು ಅದೇನು ಇಂಗ್ಲಿಷ್ ಭಾಷೆ ಸರ್ ಹೆಂಗಸರಿಗೆ ಸ್ವಲ್ಪನಾದ್ರೂ ಮರ್ಯಾದೆನೆ ಕೊಡಲ್ವೇ ಮ್ಯಾನ್ ಆರ್ಸ್ ಅಂತೀರಾ ವುಮನ್ ಆವರ್ಸ್ ಇಲ್ವಾ ಮ್ಯಾನ್ ಪವರ್ ಅಂತೀರಾ ವುಮನ್ ಪವರ್ ಇಲ್ವಾ ನಿನ್ ಉದ್ದೇಶ ಏನು ಈ ಮ್ಯಾನ್ಯುಯಲ್ ಲಿಟ್ರೇಚರ್ ನೇ ನಿನ್ ಮನ್ಸಿಗೆ ಬಂದಂಗ್ ಬದಲಾಯಿಸ್ಬಿಡ್ಬೇಕು ಅಂತನಾ ಲಿಟ್ರೇಚರ್ ಇರ್ಲಿ ಮೊದಲ ಮ್ಯಾನ್ ಇಲ್ ಅನ್ನೋ ಹೆಸರನ್ನೇ ಬದಲಾಯಿಸ್ಬಿಡ್ತೀನಿ ಏನಂತ ವುಮಾನ್ಯುಯಲ್ ಅಂತ ಆಹಾ ಅಭಿನವ ಶಾರದೆ ಹೊಸ ಡಿಕ್ಷನರಿನೇ ಬರಿ ಲೇ ಉಷಾ ಅವ್ರ ಹತ್ರ ಹಾಗೆ ಮಾತಾಡ್ತಾರೇನೆ ಗುರು ಆದವನು ದೇವ್ರ ಸಮಾನ ಕಣೆ ಆ ದೇವ್ರ ಅನ್ನಿಸ್ಕೊಂಡವನು ಗಂಡಿಸ್ತಾನೆ ವರ್ಷದ ಅನುಭವದಲ್ಲಿ ಯಾವತ್ತಾದ್ರೂ ಒಂದು ಹುಡುಗಿ ಫಳಾರ್ ಅಂತ ಕೆನ್ನೆ ಹೊಡೆದ ಜ್ಞಾಪಕ ಇದೆಯಾ ಇಲ್ಲ ರೀ ಓಹೋ ಆ ಧೈರ್ಯದಿಂದಾನೆ ನೀವು ನನಗೆ ಚೀಟಿ ಕಳಿಸಿದ್ದು ಇಲ್ಲ ನಿಮ್ ಧೈರ್ಯನ ನಾನು ನೋಡಿದ್ದೀನಿ ಅದಕ್ಕೆ ಈ ಚೀಟಿನ ನೀವು ಬರೆದು ಕಳಿಸಿದ್ದು ನಿಮ್ಮಂತವರು ನಮ್ಮ ಉದ್ಯೋಗಕ್ಕೆ ಬಹಳ ಅವಶ್ಯ ಯಾವ ಉದ್ಯೋಗ ಅದು ಕಮ್ಯುನಿಸಂ ನಿಮ್ಗೆ ಗೊತ್ತಾ ಕಮ್ಯುನಿಸಂ ಕಮ್ ಯು ಗೊತ್ತು ನಿಜಂ ಗೊತ್ತಿಲ್ಲ ಕಮ್ಯುನಿಟಿಗೆ ಉಪಯೋಗ ಆಗೋ ನಿಜಾನೇ ಕಮ್ಯುನಿಸಂ ಓಹೋ ತುಪ್ಪಾಕಿ ಕೊಳವೇನೆ ರಾಮರಾಜ್ಯಕ್ಕೆ ಸುರಂಗ ಅಂತ ಗೋಡೆಗಳ ಮೇಲೆ ಬರೆಯೋದು ನಿಮ್ ಗುಂಪೆನಾ ಹೌದು ನಿಮ್ಮಂತ ಧೈರ್ಯಶಾಲಿ ತರುಣ ತರುಣಿಯರು ನಮ್ಮ ಜೊತೆ ಸೇರಿದ್ರೆ ನಮ್ಮ ದೇಶ ಬಲುಬೇಗನೆ ರಾಮರಾಜ್ಯವಾಗ್ಬಿಡುತ್ತೆ ರಾಮ ನಿಮ್ಮಿಷ್ಟ ದೇವರ ಹೌದು ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸಿದ ಆ ಕೋದಂಡರಾಮನೇ ನನ್ನ ಆದರ್ಶ ಯಾವನೋ ಹೊತ್ಕೊಂಡು ಹೋದ ತಪ್ಪಿಗೆ ಅಳ್ತಾ ಇದ್ದ ಹೆಂಡತಿನ ಸಮಾಧಾನ ಮಾಡೋದ್ ಬಿಟ್ಟು ಜೀವಂತವಾಗಿ ಬೆಂಕಿಯಲ್ಲಿ ಬೀಳುಂದ ನಿಮ್ ಪಟ್ಟಾಭಿರಾಮ ಯಾವನೋ ಕೆಲ್ಸಕ್ ಬಾರ್ದವನು ಏನೋ ಬೊಗಳದ ಅಂತ ಕಟ್ಕೊಂಡ ಹೆಂಡತಿನ ಕಾಡಿನಲ್ಲಿ ಬಿಟ್ಟು ಬಾ ಅಂದ ನಿಮ್ ಸುಗಡಾಭಿರಾಮ ನೀವೆಲ್ಲ ಮರೆಯಲ್ಲಿತ್ಕೊಂಡು ಹೀಗೆ ಬಿಕಾರಿಗಳಾಗಿ ಗಡ್ಡ ಬಿಟ್ಕೊಂಡು ಕೈಯಲ್ಲಿ ಬಂದೂಕ ಇಟ್ಕೊಂಡು ಹೋರಾಡಿ ರಾಮರಾಜ ತಂದ್ರೆ ಇಲ್ಲಿರೋ ಸೀತೆಯ ಗತಿ ಏನೋ ನನಗ್ ನಿಮ್ ರಾಮರಾಜ ಬೇಡಿ ಸರ್ ಸೀತಾರಾಜ ಬೇಕು ಯು ಹ್ಯಾವ್ ಮಿಸ್ಟೇಕನ್ ಮಿಸ್ಟೇಕನ್ ಏನ್ ಬಂತು ನೀವು ಯಾವ ಹಳ್ಳಕ್ ಜಾತಿದ್ದೀರಾ ಅಂತ ನಿಮ್ಗೆ ಗೊತ್ತಿಲ್ಲ ನನ್ ರೊಟ್ಟೆ ಹಿಡಿದು ಎಳಿಬೇಕು ಅಂತ ಪ್ರಯತ್ನ ಪಡ್ತಿದ್ದೀರಲ್ಲ ಇದ್ರಲ್ಲಿ ಯಾರೋ ಮಾತು ಎಲ್ಲಿದೆ ಎಲ್ಲ ನಮ್ಮ ಭಾರತ ಮಾತೆ ವಿಮುಕ್ತಿಗೋಸ್ಕರ ಯು ಸಿ ಮಿಸ್ಟರ್ ಮೈಸೂರ್ ಕೋದಂಡ್ರ ಮಿಸ್ಟರ್ ಮೈಕೋ ಭಾರತ ಮಾತೆ ಪರಿಚಯ ನನ್ಗಿಲ್ಲ ನನ್ ಮಾತೆ ವಿಮುಕ್ತಿನೇ ನಂದಿಯೇ ಮಾನವ ರೂಪದಲ್ಲಿರೋ ಮಾತೆಯರಲ್ಲ ಯಾವತ್ತು ಧೈರ್ಯವಾಗಿ ನೆಮ್ಮದಿಯಿಂದ ಉಸಿರಾಡ್ತಾರೋ ಆವತ್ತೇ ಭಾರತ ಮಾತೆಗೆ ವಿಮುಕ್ತಿ ಇದು ನನ್ನ ನಂಬಿಕೆ ಬೇರೆ
ಇವರಿಗೆ ಕಾಫಿ ಬೇಕೋ ಟೀ ಬೇಕೋ ವಿಚಾರಿಸಿ. ಸರ್ ಏನ್ ಬೇಕು? ಒಂದು ಲೋಟ ನೀರು ಕೊಡಿ. ಪಾಪ, ಅವನ್ ನಿನ್ ಪ್ರೀತಿಸ್ತಾನೋ ಏನೋ? ಪ್ರೀತಿನಾ? ನಾನ್ ಸೆನ್ಸ್. ಗಂಡಸರಿಗೆ ಪ್ರೀತಿ ವಿಷಯ ಏನ್ ಗೊತ್ತು? ಗಂಡನಾಗಿ ತಲೆ ಮೇಲೆ ಕೂತ್ಕೊಳ್ಳೋದು, ಮಗುವಾಗಿ ಕಾಲ ಹತ್ರ ಅಂಬೆಗಾಲಿಡೋದು. ನಮ್ಮ ಮನಸ್ಸಿನ ಎತ್ತರಕ್ಕೆ ಸರಿಸಮನಾಗಿ ಬೆಳೆಯೋ ಗಂಡಸು ಯಾರಿದ್ದಾರೆ? ಉಷಾ, ನನ್ ಗಂಡನ ವಿಷಯ ಮರ್ತ್ ಮಾತಾಡ್ತಿದೀಯಾ? ಅಯ್ಯೋ, ಕೈ ಕುಯ್ಕೊಂಡ್ ಬಿಟ್ಟಿಯಲ್ಲೇ. ಈ ಬಟ್ಟೆ ಒದ್ದೆ ಮಾಡಿ ಬೆರಳಿಗೆ ಸುತ್ತಕೋ. ಅಯ್ಯೋ, ರಕ್ತನ ಕೆಂಪು ರಕ್ತ. ಲಕ್ಷ್ಮಿ, ಕೈ ಕುಯ್ಕೊಂಡ್ಬಿಟ್ಟಿಯನ್ನಮ್ಮ. ಆಸ್ಪತ್ರೆ ಯಾಕ್ರಿ? ಚೆನ್ನಾಗಿದೆ ನೀವ್ ಹೇಳೋದು. ಎಷ್ಟೊಂದ್ ರಕ್ತ ಹೋಗ್ತಾ ಇದೆ. ಈಳಿಗೆ ಮಣೆ, ಕಬ್ಬಣ ಬೇರೆ, ಸೆಪ್ಟಿಕ್ ಆದ್ರೆ ಏನ್ ಗತಿ? ಅಯ್ಯೋ ಬಿಡ್ರಿ, ಏನೂ ಆಗಿಲ್ಲ. ನೋಡು ಲಕ್ಷ್ಮಿ, ಇದ್ ನಿನ್ ಬರಳಲ್ಲ, ನನ್ ಬರಳು. ಹಾಗಾದ್ರೆ ನೀವೇ ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ತಗೊಳ್ಳಿ. ನೋಡಿ, ಗಿಲಿಕ್ ಪ್ಲಾಂಟ್ಸ್ ಅಂತ ಬೆಕ್ಕಿ ಚೆಲ್ಲಾಟನ. ನೀವ್ ಸ್ವಲ್ಪ ಸುಮ್ನೆ ಇರ್ತೀರಾ? ನಡಿಯಮ್ಮ, ಹೋಗೋಣ. ಅಯ್ಯೋ, ಅಂಕಲ್ 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 ಅಂಕಲ್, ಡೇಂಜರ್ ಅಂಕಲ್, ಡೇಂಜರ್. ಘೋರ ವಿಪತ್ತು, ಜಲಪಾತದ ಹಾಗೆ ರಕ್ತಪಾತ, ಭಯಂಕರವಾದ ಗಾಯ. ತಕ್ಷಣ ನೀವು ಅಟೆಂಡ್ ಮಾಡದೆ ಹೋದ್ರೆ ನಿಮ್ಗೆ ಆಪತ್ತು. ಏನಮ್ಮ ಅದು? ನೋಡಿ ಅಂಕಲ್. ಡಾಕ್ಟರ್, ನನ್ನ ಹೆಂಡತಿ ಕೈ ಕುಯ್ಕೊಂಡ್ಬಿಟ್ಟು ಎಷ್ಟೊಂದು ಸುಸ್ತಾಗ್ಬಿಟ್ಟಿದ್ದಾಳೆ ನೋಡಿ. ಇದೇ ನಾನು ಹೇಳಿದ ವಿಪತ್ತು. ಲಕ್ಷ್ಮಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸುಬ್ರಾಯರ್ ನಿಮ್ಮನ್ನ ಜೀವಂತವಾಗಿ ಉಳಿಸಲ್ಲ, ಅದಕ್ಕೆ ವಿಪತ್ತು ಅಂತ ಹೇಳಿದ್ದು. ನಿನಗೆ ಯಾವಾಗ್ಲೂ ವಿಪತ್ತು. ಸತ್ಯತಿ, ಒಂದ್ ದೊಡ್ಡ ಬ್ಯಾಂಡೇಜ್ ಕಟ್ಟಿ ಒಂದ್ ದಪ್ಪ ಸೂಜಿ ಇಂಜೆಕ್ಷನ್ ಹಾಕು. ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ, ಬೇಕಾದ್ರೆ ಎಕ್ಸ್ರೇ ತೆಗೆದು ಬಿಡಿ. ಅದು ಸಾಲದು ಅನ್ಸಿದ್ರೆ ಬದಲಿ ಹೃದಯ ಇಡೋ ಹಾಗೆ ಸುಬ್ರಾಯರ್ ಬೆರಳನ್ನ ಕತ್ತರಿಸಿ ಲಕ್ಷ್ಮಿಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ಬಿಡಿ ಅಂಕಲ್. ನಿಮ್ಗೆಲ್ಲದ್ರಲ್ಲೂ ತಮಾಷೆನೆ, ನನ್ನ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಲಕ್ಷ್ಮಿ, ಇದಕ್ಕೆ ಇಂಜೆಕ್ಷನ್ ಆಗ್ಬೇಕಾ? ಟ್ಯಾಬ್ಲೆಟ್ಸ್ ಯಾವ್ದು ಇಲ್ವಾ? ನಿನ್ ಫ್ರೆಂಡ್ಗೆ ಏನ್ ಭಯ ಇಲ್ಲ, ನಾ ಮನೆಗೆ ಹೋಗ್ತಾ ಇದ್ದೀನಿ. ಅಂಕಲ್, ರೋಹಿಣಿ ಏನಾದ್ರೂ ಹೊಸ ಒಗಟುಗಳನ್ನ ಹೇಳಿದ್ಲ? ಒಗಟ ಅವಳು ನನ್ ಬೆಳಿಗ್ಗೆ ಎಬ್ಸೋದು ಒಗಟ್ನಲ್ಲೇ, ಮುಖ ತೊಳಿ ಅನ್ನೋದು ಒಗಟ್ನಲ್ಲೇ, ಬಾಯ್ ಬಿಟ್ರೆ ಬರೀ ಒಗಟೆ. ಬೇಬಿ, ಡ್ಯಾಡಿ, ಬೇಬಿ, ಬೇಬಿ. ಲೇಟಾಗಿ ಬಂದಿದ್ದು ಅಲ್ದೆ ಕೂಕುತ್ತಿಲ್ಲ ಡ್ಯಾಡಿ, ಮಮ್ಮಿ ಕೋಪಿಸ್ಕೊಂಡು ಬೆಂಕಿ ಆಗ್ಬಿಟ್ಟಿದ್ದಾಳೆ. ನಾನು ಲೇಟಾಗಿ ಬರ್ತೀನಿ ಅಂತ ಫೋನ್ ಮಾಡಿದ್ನಲ್ಲ. ಅದೇ, ನೀ ಮಾಡಿದ ತಪ್ಪು. ಏನ್ ಬೇಬಿ? ಹಾ, ಕಚ್ಚಿದ್ರೆ ಕಚ್ಚುತ್ತೆ, ಕಿಚ್ಚಲ್ಲ ಚೇಳಲ್ಲ. ಏನ್ ಹೇಳು? ಏನು? ಮೆಣಸು ಡ್ಯಾಡಿ, ಮೆಣಸು. ಮೆಣಸು? ಏನು ಮೆಣಸು? ಮಮ್ಮಿ ಅದನ್ನ ಅರಿತಿದ್ದಾಳೆ. ನಡಿ ನಡಿ. ನನಗೇನ ಹೆದರಿಕೆ? ಏನ್ ತಂದಿದ್ ನೋಡು, ಅವಳಿಗೆ ಇಷ್ಟವಾದ ಮಲ್ಲಿಗೆ ಹೂವ, ಇದನ್ನ ಕೊಟ್ಟ ತಕ್ಷಣ ಅವಳ ಹಾಗೆ ಕೂಲ್ ಆಗ್ಬಿಡ್ಬೇಕು. ಏನಿಲ್ಲ, ಅದು ಆರದ ಕೋಪ, ತೀರದ ತಾಪ. ವಿ ವಿಲ್ ಗೋ ದಿಸ್ ವೇ. ಬೈದಿ ಬೈ ಡ್ಯಾಡಿ, ಮಮ್ಮಿ ನಂಗ್ ಹೇಳಿ, ನಾನ್ ನಿಂಗ್ ಹೇಳಿ, ಎರಡ್ ವಿಡಿಯೋ ಕ್ಯಾಸೆಟ್ ಬೇಕು ಅಂದಿದ್ನಲ್ಲ. ಎಲ್ಲಿ ಡ್ಯಾಡಿ? ಕಾರಲ್ಲಿ ಇಟ್ಟಿದ್ದೀನಿ ಬೇಬಿ. ಸಂಜೆನೆ ಯಾರ ಕೈಲಾದ್ರೂ ಕಳಿಸ್ಬೋದಾಗಿತ್ತಲ್ಲ. ತೋಚಿಲ್ಲಮ್ಮ, ಅಷ್ಟಕ್ಕೆ ಇಷ್ಟೆಲ್ಲ ಗಲಾಟೆ ಮಾಡ್ಬಿಡದ? ಕೋಪಕ್ಕೆಲ್ಲ ಒಂದು ಕಾರಣ ಬೇಕಾ? ಗೋಡೆ ಯಾಕೆ ಬೆಳ್ಳಿಗಿದೆ, ಏರ್ ಕಂಡೀಷನ್ ಯಾಕೆ ತಣ್ಣಗಿದೆ ಅಂತ ಕೂಗಾಡಿ ನಡುಗಿಸ್ತಾಳೆ. ಯು ಆರ್ ಕರೆಕ್ಟ್. ಕೆಲಸದವಳಿಲ್ಲಿ ಮಮ್ಮಿ ಕೂಗಾಟಕ್ಕೆ ಹೆದರ್ಕೊಂಡು ಪರಾರಿ, ನಾನೇ ಅಡಿಗೆ ಮಾಡಿದೆ. ವೆರಿ ಗುಡ್, ವೆರಿ ಗುಡ್, ಗುಡ್ ಗರ್ಲ್. ರೊಟ್ಟಿ ಮಮ್ಮಿ ಹೇಳ್ ಮಾಡ್ಸಿದ್ರ? ಅಯ್ಯೋ ದೇವ್ರೆ, ರೊಟ್ಟಿ ಅಲ್ಲ ಡ್ಯಾಡಿ. ತಾತನ ತೂತೇರು, ಚಂದನ ಚೆಲುವೇರು, ಅಬಲೆಯ ದುಬಲೇರು. ನೀನೇ ಹೇಳ್ಬಿಡಮ್ಮ. ಆಮ್ಲೆಟ್ ಡ್ಯಾಡಿ, ಆಮ್ಲೆಟ್. ಮಮ್ಮಿ ಬೈತಾಳೆ. ಪರವಾಗಿಲ್ಲ, ತಿನ್ನು ಡ್ಯಾಡಿ. ಕಪಿಲ್ ದೇವ್, ನಾನ್ ಬಂದ್ಬಿಟ್ಟೆ. ಐ'ಮ್ ಹಿಯರ್. ಅಯ್ಯೋ, ನನ್ನ ಕ್ರಿಕೆಟ್ ಆಟ ಬರೋಲ್ಲ. ಆ ಕ್ರಿಕೆಟ್ ಬಾಲ್ ಬರೋದ್ ನೋಡಿದ್ರೆ ನನ್ಗೆ ಭಯ ಆಗುತ್ತೆ. ಹಾಗಾದ್ರೆ ಕಪಿಲ್ ದೇವ್ ಅಂತ ಯಾಕೆ ಹೆಸರಿಟ್ಕೊಂಡೆ? ನಾನು ನಿನ್ ಮೂತಿನ ನೋಡಿ ಲವ್ ಮಾಡ್ಲಿಲ್ಲ, ನಿನ್ ಹೆಸರನ್ನ ಕೇಳಿ ಲವ್ ಮಾಡಿದ್ದು. ಗೊತ್ತಾ? ತಪ್ಪು ನಂದಲ್ಲ ರೋಹಿಣಿ, ಕಡೂರು ನಮ್ಮೂರು, ಪೀತಾಂಬರಂ ನಮ್ಮಪ್ಪ, ದೇವಯ್ಯ ನನ್ನ ಹೆಸರು.
ಕನ್ನಡದಲ್ಲೇ ಇನಿಷಿಯಲ್ ಇಟ್ಕೊಳ್ಬೇಕು ಅಂತ ನಮ್ಮಪ್ಪ ಕಡೂರು ಪೀತಾಂಬರಂ ದೇವಯ್ಯ ಅನ್ನ ಶಾರ್ಟ್ ಆಗಿ ಕಪಿದೇವಯ್ಯ ಅಂತ ಇಟ್ಬಿಟ್ರು. ಹುಡುಗರು ಚುಡಾಯ್ಸ್ ಗಲಾಟೆ ಮಾಡಿದ್ಲು, ಕಪಿಲ್ ದೇವ್ ಅಂತ ಬದಲಾಯಿಸ್ಕೊಂಡೆ. ತಪ್ಪೆ, ನಾಳೆ ನಮ್ಮ ಮದ್ವೆ ಆದ್ಮೇಲೆ ಅಟ್ಲೀಸ್ಟ್ ದಿನಕ್ಕೊಂದು ಸಿಕ್ಸರ್ ಹೊಡಿತೀಯ ಅನ್ನೋ ಆಸೆಯಿಂದ ನಿನ್ ಪ್ರೀತಿಸ್ತೆ. ನಿನ್ನ ನೋಡಿದ್ರೆ ಬ್ಯಾಟ್ ಎತ್ತಕ್ಕೂ ಬರಲ್ಲ. ನೀನ್ ಹೇಳ್ಕೊಡ್ ಚಿನ್ನ, ನಾನ್ ಕಲ್ತ್ಕೊಳ್ತೀನಿ. ಮೊದಲು ನಾನ್ ಹೇಳೋ ಒಗಟುಗಳನ್ನ ಬಿಡಿಸೋದ್ ಕಲಿ. ಮೂರ್ ಜನಕ್ಕೆ ಎರಡೇ ಕಾಲು, ಏನ್ ಹೇಳು? ಮೂರ್ ಜನಕ್ಕೆ ಎರಡೇ ಕಾಲು ಹೇಗ್ ಸಾಧ್ಯ? ಹಾಗ್ ಸಾಧ್ಯ. ಇನ್ನೊಂದ್ ಕೇಳ್ತೀನಿ. ಇನ್ನೊಂದ, ಮುತ್ತಿನಂತ ಕೋಳಿ ಮುಳ್ಳಲ್ಲಿ ಮೊಟ್ಟೆ ಇಡ್ತು, ಏನ್ ಹೇಳು? ನನ್ ಕೇಳ ಆಗಲ್ಲ ರೋಹಿಣಿ, ದಯವಿಟ್ಟು ಒಗಟ್ ಕೇಳು ಅಂತ ಬಿಟ್ಬಿಡು. ಇದು ತುಂಬಾ ಸಿಂಪಲ್ ಒಗಟು ಕಪಿಲ್, ಇಷ್ಟು ಗೊತ್ತಿಲ್ವಾ? ನಿಂಬೆ ಹಣ್ಣು. ಅಯ್ಯೋ, ಹಣ್ಣು ಬೇಡ ಕಾಯು ಬೇಡ, ದಯವಿಟ್ಟು ನನ್ ಬಿಟ್ಬಿಡು ರೋಹಿಣಿ. ಸರಿ, ನಿನ್ ಕಣ್ಣು ಹೊಡಿಕ್ ಬರತ್ತಾ? ಇಲ್ಲ. ತಬ್ಕೊಳಕ್ ಬರತ್ತಾ? ಇಲ್ಲ. ಕಣ್ಣಲ್ಲಾದ್ರೂ ಲವ್ ಮಾಡಕ್ ಬರತ್ತಾ? ಇಲ್ಲ. ಬಾ, ಹೇಳ್ಕೊಡ್ತೀನಿ. ನಂಗ್ ಬೇಡ. ಆದ್ರೆ ನಂಗ್ ಬೇಕಲ್ಲ, ಕಲಿಯೋ ತನಕ ನಾನ್ ಬಿಡೋದಿಲ್ಲ. ಬಾ ಅಂದ್ರೆ ಬರ್ಬೇಕು. ಕಮ್ ಆನ್. ಮಾತೆಲ್ಲ ಮುತ್ತಿನಂತೆ ಇಂಪಾದ ಹಾಡಿನಂತೆ, ಮಾತೆಲ್ಲ ಮುತ್ತಿನಂತೆ ಇಂಪಾದ ಹಾಡಿನಂತೆ, ನನ್ನಲ್ಲೂ ಇಲ್ಲ ನಿನ್ನಲ್ಲೂ ಇಲ್ಲ ನಮ್ಮಲ್ಲಿ ಇಲ್ಲ ಅದು ಏನು ರೋಷವು ದ್ವೇಷವು ಸರಿಗೇನೆ ನನ್ನ ನಲ್ಲೇ ಮಾತಿನಲ್ಲಿ ಬಲು ಜಾಣ ನನ್ನವನು ಅದಕ್ಕೆ ನಾನು ಮಾತೆಲ್ಲ ಮುತ್ತಿನಂತೆ ಇಂಪಾದ ಹಾಡಿನಂತೆ ಒಲವು ಬಂದಾಗ ಸೇರಿ ನಡೆವಾಗ ತಾರ ಒಲವು ಬಂದಾಗ ಮಾತೆಲ್ಲ ಮುತ್ತಿನಂತೆ ಇಂಪಾದ ಹಾಡಿನಂತೆ ಎದುರಲ್ಲಿ ನಿಂತಿಹ ಹಾನ ತಾನೆ ಹೇಳ ಗೆಳತಿ ಕನಸಲ್ಲಿ ಇಲ್ಲ ಮನಸಲ್ಲಿ ಇಲ್ಲ ಎದುರಲ್ಲ ಎಲ್ಲ ಅವಳಾರು ಪ್ರಣಯದ ಪಯಣದ
ಅನುದಿನವೂ ಹೊಸತನವೂ ಜೊತೆಗಿರಲು ಹೀಗೆ ನೀನು ಪ್ರೇಯಸಿ ಇಂಪಾದ ಹಾಡಿನಂತೆ ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯಪ್ಪ ಕೇಶವಾಯ್ತವಾ ಕಾಲ್ ಮುರಿದು ಹೋಯ್ತೆ ಮಾಧವಾಯ್ತವಾ ಮಂಡಿ ಮುರಿದು ಹೋಯ್ತೆ ಅಪ್ಪ ಅಪ್ಪ ಅಯ್ಯಯ್ಯೋ ಅಯ್ಯೋ ನಾರಾಯಣ ಆಯ್ತವಾ ನಡ ಬಿದ್ದು ಹೋಯ್ತೆ ಅಯ್ಯಯ್ಯೋ ಗೋವಿಂದಾಯ ನಮಃ ನಮೋ ನಮಃ ನೋಡಿ ಸ್ವಲ್ಪ ಕಣ್ಬಿಡಿ ಇಲ್ಲ ಬಿಡಲ್ಲ ಬಿಡಕ್ಕಿಲ್ಲ ಕತ್ಲು ತುಂಬಿಕೊಂಡಿರೋ ಜಗತ್ತಲ್ಲಿ ನಾನು ಕಣ್ ಬಿಟ್ರೆಷ್ಟು ಬಿಡದಿರೆಷ್ಟು ನೋಡಿ ಈಗ ನೀವು ಬಸ್ನಲ್ಲಿಲ್ಲ ಹಾಸ್ಪಿಟಲ್ ಅಲ್ಲಿ ಇದ್ದೀರಿ ಹಾಗಾದ್ರೆ ಬಸ್ಸು ಬೆಟ್ಟದ ಬಸ್ ಬಿದ್ದಿದ್ದೇನೋ ನಿಜ ಆದ್ರೆ ನಿಮ್ಗೆ ಹೆಚ್ಚು ಅಪಾಯ ಆಗ್ಲಿಲ್ಲ ಅಯ್ಯೋ ಅಯ್ಯೋ ವೆಂಕಟರಮಣ ಉಳಿಸ್ತಲ್ಲಪ್ಪ ನನ್ನ ಪ್ರಾಣ ಆನಂದವಾಗಿ ಹಾಡ್ತೀನಪ್ಪ ಸದಾ ನಿನ್ನ ಗಾನ ಮಾತ್ರೆ ತಗೊಳ್ಳಿ ಅಯ್ಯೋ ಅಯ್ಯೋ ಅಪ್ಪ ಕೃಷ್ಣಾರ್ಪಣ ಮಸ್ತು ಅಮ್ಮ ನೀನು ಸರಸ್ವತಿ ತಾನೆ ಹೌದು ನಿಮ್ಗೆ ಹೇಗೆ ಗೊತ್ತು ನಿಮ್ಮೂರು ಕಾಮರಾಜನಗರ ಅಚ್ಚೆ ಚಾಮರಾಜನಗರ ತಾನೆ ಹೌದು ನಾನಮ್ಮ ನಾರಾಯಣ ಮಾವಯ್ಯ ಗುರು ಸಿಗ್ಲಿವೇರಮ್ಮ ನಿಮ್ಮಮ್ಮ ಅರುಂಧತಿ ತಾನೆ ನಿಮ್ಮಮ್ಮನ ತಂಗಿ ರೇವತಿ ಗಂಡನ ಚಿಕ್ಕಮ್ಮನ ಮಗಳು ಗಂಡನಮ್ಮ ನಾನು ಚಿಕ್ಕ ವಯಸ್ಸಿನಲ್ಲಿ ಕೃಷ್ಣಲೀಲೆ ಎಲ್ಲ ಹೇಳ್ತಿದ್ದಲ್ಲಮ್ಮ ಹೌದು ನೀವು ಯಾವಾಗ್ಲೂ ನಮ್ಮನೇಲಿ ಇರ್ತಿದ್ರಿ ಅಲ್ವಾ ಅದು ನಿಮ್ಮನೆ ಅಂತ ಯಾವ ನನ್ನ ಹೆಂಡ್ರ ಮಗ ಹೇಳ್ತಾನಮ್ಮ ಅದು ನಮ್ಮನೆ ನೀವೆಲ್ಲ ನನ್ನ ಸ್ವಂತದವರು ನೀನು ಯಾರ ಜೊತೆಲೋ ಮನೆ ಬಿಟ್ಟು ಹೋದೆ ಅಂತ ಈ ವಿಷಯ ಕೇಳಿ ನನಗೆ ಎಷ್ಟು ಸಂಕಟ ಆಯ್ತು ಗೊತ್ತೇನಮ್ಮ ಅವನು ನಿನ್ನ ನಡ್ನೀರಲ್ಲಿ ಕೈ ಕೊಟ್ಟು ಹೊರಟೋದು ಅಂತ ವಿಷಯ ಕೇಳ್ಪಟ್ಟೆ ಇದು ಸತ್ಯ ಏನಮ್ಮ ಅವನು ಲುಚ್ಚ ತುಚ್ಚ ಹುಚ್ಚ ಅದರಲ್ಲಿ ನಿಮ್ ಮಗಳು ಆಗಿದ್ದಾಳಮ್ಮ ವಯಸ್ಸು ಎಷ್ಟು ಮದುವೆ ಆಗಿದೆಯಾ ಇನ್ನೂ ಆಗಿಲ್ಲ ಮಾವಯ್ಯ ಅಬ್ಬ ಮಗು ಹೆಸರೇನಮ್ಮ ಉಷಾ ಉಷಾ ಆಹಾ ಎಂಥ ದಿವ್ಯವಾದ ಹೆಸರಮ್ಮ ಆ ಅನಂತ ಪದ್ಮನಾಭ ಎಂಥ ದಯಾಮಯಿ ನನ್ನ ನನ್ನ ಬಂಧುಗಳನ್ನ ಒಂದ್ ಮಾಡ್ಬಿಟ್ನಲ್ಲ ಮಾವಯ್ಯ ನೀವಿಷ್ಟು ವಾತ್ಸಲ್ಯದಿಂದ ಮಾತಾಡಿಸ್ತಾ ಇದ್ರೆ ನನಗೆ ಎಷ್ಟೋ ಆನಂದ ಆಗ್ತಾ ಇದೆ ಏನಮ್ಮ ಹಾಗಂತೀಯ ಏನೋ ಆಗ್ಬಾರದು ಆಗೋಯ್ತು ಅಂದಾಕ್ಷಣಕ್ಕೆ ನೀನು ನೀನಾಗದೆ ಬೇರೆಯವಳಾಗೋಗ್ತೀನಮ್ಮ ಮೃಷ್ಟಾನ್ನ ಭೋಜನ ಕಾಗೆ ಮುಟ್ಟದಾಕ್ಷಣಕ್ಕೆ ರುಚಿ ಕಮ್ಮಿ ಆಗೋಗುತ್ತೇನಮ್ಮ ನೀವು ವಿಶ್ರಾಂತಿ ತಗೊಳ್ಳಿ ಮಾವಯ್ಯ ನಾನ್ ಮನೆಗೆ ಹೋಗಿ ಊಟ ತಗೊಂಡ್ಬರ್ತೀನಿ ಮನೆ ಊಟನ ತುಂಬಾ ಸಂತೋಷನಮ್ಮ ಬರ್ತೀನಿ ಆಹಾ ಪುರುಷೋತ್ತಮ ನೀನು ಯಾವಾಗ ಯಾವಾಗ ಯಾರ್ಯಾರ ಕೈಯಿಂದ ಏನೇನ್ ಭಿಕ್ಷೆ ಹಾಕಿಸ್ತೀಯೋ ನಿನ್ನ ಲೀಲೆ ನಿನಗೇ ಅರ್ಥ ಆಗ್ಬೇಕಪ್ಪ ಏ ಥ್ಯಾಂಕ್ ಯು ನಮ್ಗೂ ನೆಂಟ್ರಿದಾರಮ್ಮ ಇಷ್ಟು ದಿವಸ ಇಲ್ಲ ಅಂತಾನೆ ಅನ್ಕೊಂಡಿದ್ದೆ ಇದ್ರು ಕೂಡ ನಮ್ಮನ್ನ ನೋಡಿದ್ರೆ ಮುಖ ತಿರುಗಿಸ್ಕೊಂಡು ಹೋಗ್ತಾರೆ ಅಂತಿದ್ದೆ ಯಾರಮ್ಮ ಈ ಭಯಂಕರವಾದ ಕಾಡಿನಲ್ಲಿ ಇರೋ ಆ ಗಂಧದ ಮರ ದೇವರು ಕಣಮ್ಮ ನಾವು ಯಾವ ತಪ್ಪು ಮಾಡಿಲ್ಲ ಅಂತ ಅವನಿಗೆ ಗೊತ್ತಲ್ಲ ಮಾವೇನ್ ಸಹಾಯದಿಂದ ನಿನಗೊಂದು ಗಂಡ ನಿಶ್ಚಯ ಆಗ್ಬಿಟ್ರೆ ನನಗೆಷ್ಟೋ ನೆಮ್ಮದಿ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತ ಬಂದಿದ್ದೀನಿ ವರ್ರಿ 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 ಪರ್ಸನಾಲಿಟಿ ಮ್ಯಾಟರ್ ಪರ್ಸನಾಲಿಟಿ ಮ್ಯಾಟರ್ ಅಲ್ರಿ ಪರ್ಸನಲ್ ಮ್ಯಾಟರ್ ಅನ್ನಿ ನೋಡಮ್ಮ ಉಷಾ ನಿಮ್ದೆಲ್ಲ ಕಾಲೇಜ್ ಇಂಗ್ಲಿಷು ನಮ್ದೆಲ್ಲ ಶೆಲ್ಫ್ ಅಂಡ್ ಸ್ಟಡಿ ಇಂಗ್ಲಿಷು ನೋಡ್ ಸರು ಅಮೆರಿಕಾದಲ್ಲಿರೋ ವಾಷ್ ಬೇಸನ್ ನಿಂದ ವಾಷ್ ಬೇಸನ್ ಅಲ್ಲ ರೀ ವಾಷಿಂಗ್ಟನ್ ಅಯ್ಯೋ ಉಷಾ 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 ಆ ಟನ್ ನಿಂದ ನೀನ್ ಸ್ವಲ್ಪ ಸುಮ್ನಿರ್ತೀಯಮ್ಮ ನೋಡ್ ಸರು ಅಲ್ಲಿಂದ ಮಾರಿ ಅನ್ನೋರೊಬ್ರು ನಮ್ಮ ಮನಗ್ ಬಂದಿದ್ದಾರೆ ಈಗ ಅವರು ನಮ್ ಹೆಣ್ಮಕ್ಳು ಪಡ್ತಿರೋ ಕಷ್ಟಗಳನ್ನೆಲ್ಲ ಸ್ಟಡಿ ಮಾಡಿ ಅವ್ರ ಕಂಪ್ನಿಗೆ ಹೋಗಿ ಬುಕ್ಸ್ ಬರೀತಾರಂತೆ ಈಗ ನಮ್ ದೇಶಕ್ಕೆ ಬಂದಿದ್ದಾರೆ ಅಯ್ಯೋ ದ್ವೇಷ ಅಲ್ಲ ರೀ ದೇಶ ಇಂಗ್ಲಿಷ್ ಏನೋ ಪರಭಾಷೆ ಮಾತೃಭಾಷೆ ಕನ್ನಡ ಕೂಡ ಸರಿಯಾಗಿ ಬರೋಲ್ವಲ್ರಿ ಉಷಾ ಯಾವಾಗ್ಲೂ ಜೋಕಿಂಗೆ ನೋಡ್ ಸರು
ಇವತ್ತು ಆ ಮಿಸ್ ಮಾರಿ ನಮ್ ಲೇಡೀಸ್ ಕ್ಲಬ್ ಗೆ ಬರ್ತಿದ್ದಾಳೆ. ನೀನ್ ಹೋಗಿ ನಿನ್ ಕಷ್ಟನೆಲ್ಲ ಅವ್ರ ಮುಂದೆ ಹೇಳ್ಕೊಂಡ್ಬಿಡು. ನೀನ್ ಹ್ಯಾಗ್ ಮೋಸ ಹೋದೆ, ಜನ ಎಷ್ಟು ನಿಕೃಷ್ಟವಾಗಿ ನಿನ್ನ ನೋಡ್ತಾ ಇದ್ದಾರೆ, ನಿನ್ ಬಾಳ್ ಹ್ಯಾಗ್ ಗೋಳಾಗಿದೆ ಎಲ್ಲಾನು ಡೆಟಾಲಾಗಿ ಹೇಳ್ಕೊಂಡ್ಬಿಡು. ಶ್ರೀಮತಿ ವಿಕ್ಟೋರಿಯಾ ನಾಯ್ಡು ಅವ್ರೆ, ನಮ್ ಬಾಳ್ ಗೋಳಾಗಿದೆ ಅಂತ ನಿಮ್ ಹತ್ರ ಯಾವತ್ತಾದ್ರೂ ಹೇಳಿದಿವ? ನೀನ್ ಹೇಳಿಲ್ಲ. ನಿಮ್ ಲೈಫ್ ಎಷ್ಟೊಂದು ಹಿಲೋರ ಸ್ಟೋರಿ ಅಂತ ನಮ್ಗೆಲ್ಲ ಗೊತ್ತಿದ್ಯಲ್ಲ. ಏನ್ ಗೊತ್ತಿರೋದು? ನಾವೇನು ತಪ್ಪು ಮಾಡಿದವರಲ್ಲ, ಬೇರೆಯವ್ರ ತಪ್ಪಿಗೆ ಬಲಿಯಾದವರು. ಇಂತ ವಿಷಯನೆಲ್ಲ ನಾಚಿಕೆ ಬಿಟ್ಟು ಪರದೇಶದವ್ರ ಮುಂದೆ ಯಾಕೆ ಹೇಳ್ಕೋಬೇಕು? ಅದರಿಂದ ಏನ್ ಪ್ರಯೋಜನ? ನೀವು ನಮ್ಮ ಬಾಳ್ನ ಸರಿ ಮಾಡ್ತೀರಾ ಇಲ್ಲ ಪಶ್ಚಾತ್ತಾಪ ತೋರಿಸ್ತೀರಾ? ನಮ್ಮನ್ನ ಹೀಗೆ ಬದುಕೋಬಿಡಿ. ತಾವಿನ್ನು ದಯ ಮಾಡಿಸ್ಬಹುದು. ಹಾಗಿಲ್ಲ ಉಷಾ, ಏನ್ ತಪ್ಪು ನಡೀತು ಅಂತ ಬ್ರೀಫ್ ಕೇಸ್ ಆಗಿ ಹೇಳ್ಕೊಂಡ್ರೆ ಮುಂದಿನ ಜನರೇಟರ್ಗೆ ಉಪಯೋಗ ಆಗುತ್ತೆ. ಹಾಗಾದ್ರೆ ಮೊದಲು ನಿಮ್ ಚರಿತ್ರೆನ ಅವ್ರ ಮುಂದೆ ಹೇಳಿ. ನಿಮ್ ಮಾವನವರು ಯಾಕೆ ಸನ್ಯಾಸಿ ಆದ್ರು, ನಿಮ್ ಅತ್ತೆ ಯಾವ ಡ್ರೈವರ್ ಜೊತೆ ಓಡ್ ಹೋದ್ರು, ನಿಮ್ ತಂಗಿ ಯಾವ ಅಡಿಗೆಯವನ ಜೊತೆ ಸಂಸಾರ ಮಾಡ್ತಿದ್ದಾಳೆ ಅಂತ ಇದನ್ನೆಲ್ಲ ವಿವರವಾಗಿ ಹೇಳಿದ್ರೆ ಸ್ವರಸ್ಯವಾಗಿರುತ್ತೆ. ಹಾಲಿವುಡ್ ನವರು ಒಂದ್ ದೊಡ್ಡ ಸಿನಿಮಾನೇ ತೆಗಿಬಹುದು. ಉಷಾ, ದಯವಿಟ್ಟು ನೀವು ಇಲ್ಲಿಂದ ಮೊದಲು ಜಾಗ ಖಾಲಿ ಮಾಡಿ. ಹೇಳೋ ಮತ್ತೊಂದು ಸ್ವಲ್ಪ ನಯವಾಗಿ ಹೇಳ್ಬಾರ್ದ? ನಿನಗೆ ಇಷ್ಟೊಂದು ಬಾಯಿ ಎಲ್ಲಿಂದ ಬಂತೆ? ನಾನ್ ನಿನ್ ಹೊಟ್ಟೆಯಲ್ಲಿ ಬಿದ್ದ ತಕ್ಷಣ ನೀನ್ ಬಾಯಿ ಮುಚ್ಕೊಂಡ್ಬಿಟ್ಟಿಯಲ್ಲ, ಅದನ್ನ ನಾನ್ ಸೇರಿಸ್ಕೊಂಡು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಡಬಲ್ ಬಾಯ್. ನಮಸ್ಕಾರ. ಆ ದಿನ ನಿಮ್ ಸೊಂಟದ ಮೇಲೆ ಕೈ ಹಾಕಿದ್ದಕ್ಕೆ ನನಗೆ ತುಂಬಾ ನೋವಾಗಿದೆ. ಈಗ ನನ್ನ ನೋವು ಹೋಗೋದಕ್ಕೆ ನಾನೀಗ ನಿಮ್ಮನ್ನ ಎಲ್ಲಿ ಮುಟ್ಲಿ? ಎಷ್ಟು ಧೈರ್ಯ ಅವರಿಗೆ! ಬ್ರೇವೋ ಮಿಸ್ಟರ್ ಮೈಕೋ. ಅವ್ರು ಯಾರು? ಬಾಡಿಗೆ ರೌಡಿಗಳ? ಅಂದ್ರೆ ಆ ರೌಡಿಗಳಿಗೆ ನೀವೇ ದುಡ್ಡು ಕೊಟ್ಟು ನಾಟಕ ಆಡ್ಸೋದು, ಆಮೇಲೆ ನೀವೇ ನಮ್ಮ ಮುಂದೆ ಬಂದು ಹೀರೋ ಪೋಸ್ ಕೊಡೋದು, ಅದೇ ತಾನೆ? ಚಿಚಿಚಿ, ಅವ್ರು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಪ್ಲೀಸ್ ಬಿಲೀವ್ ಮೀ. ಸುಮ್ಮನೆ ತಮಾಷೆಗೆ ಹೇಳ್ದೆ. ನಿಮ್ಮಂತ ಯುವಕರು ಇನ್ನಿದ್ದಾರಲ್ಲ, ಅದು ಈ ಸ್ವತಂತ್ರ ಭಾರತದಲ್ಲಿ. ನಮಗ್ ಸ್ವಾತಂತ್ರ್ಯ ಬಂತ ಯಾವಾಗ? ಕರೆಕ್ಟ್, ಇನ್ನು ಬಂದಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ನಿಮ್ಮಂಥವ್ರು ನಮ್ ಜೊತೆ ಸೇರಿ ನಮಗೆ ಒತ್ತಾಸೆ ಆಗಿದ್ರೆ ನಮ್ ದೇಶಕ್ಕೆ ನಿಜವಾಗ್ಲೂ ಸ್ವಾತಂತ್ರ್ಯ ಬರುತ್ತೆ. ಏನ್ ಹೇಳ್ತೀರಾ? ನಮ್ಗೆ ಈಗ ಒಬ್ರು ಒತ್ತಾಸೆ ಬೇಕು. ಕುರುಡನ್ಗೆ ಕುರುಡ ದಾರಿ ತೋರ್ಸೋಕಾಗಲ್ಲ. ನನ್ ಬಿಟ್ಬಿಡಿ. ಆದ್ರೆ ನೀವ್ ಹೇಳಿದ್ರಲ್ಲ ಒಂದ್ ಮಾತು, ನಮ್ ದೇಶಕ್ಕೆ ಸ್ವಾತಂತ್ರ್ಯ ಬಂದಿಲ್ಲ ಅಂತ, ಅದು ಕಟ್ಟಿಸತ್ಯ? ಅದನ್ ನಾನ್ ಹೇಳಿದ್ದಲ್ಲ, ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ದು. ನಮ್ಮ ದೇಶದಲ್ಲಿ ಯಾವತ್ತೊಬ್ಬಳು ಹೆಣ್ಮಗಳು ಸುರಕ್ಷಿತವಾಗಿ ನಡುರಾತ್ರಿ ನಡ್ಕೊಂಡು ಹೋಗ್ತಾಳೋ ಅವತ್ತೇ ನಿಜವಾದ ಸ್ವಾತಂತ್ರ್ಯ ಬಂದ ಹಾಗೆ ಅಂತ. ಯುನೋ, ಐ ಲೈಕ್ ದಿ ಸ್ಟೇಟ್ಮೆಂಟ್ ವೆರಿ ಮಚ್. ಆಯ್ತು ಏನು? ಐ ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾ ಅತ್ತೆನೆ, ಅವರು ದೊಡ್ಡ ಮುತ್ತೈದೆ, ಎಬ್ಬಿ ನಾನ್ ವಿಡೋ, ತಪ್ಪದೆ ಕರ್ಕೊಂಡು ಬರ್ಬೇಕು, ಬರ್ತೀನಿ ನಡ್ರೆ. ಸರಸ್ವತಮ್ಮ. ಹೇ ಜಯ, ಬಾರಿ ಇಲ್ಲಿ. ಏ ಮರ್ತು ಕೂಡ ಅವಳ ಕರಿಬೇಡ ಕಣೆ, ಅವಳು ನಮ್ಮ ಹಾಗೆ ಪತಿವ್ರತೆ ಏನಲ್ಲ. ನಡಿ ಹೋಗೋಣ. ಉಷಾ ಅಮ್ಮ, ಅವ್ರ ನಿನ್ಯಾ ಕರೀಲಿಲ್ಲ? ಗೌರಿ ಪೂಜೆಗೆ ಹೋಗೋಕು ಲೇಡೀಸ್ ಕ್ಲಬ್ ಮೆಂಬರ್ ಆಗಿರ್ಬೇಕಾ? ಅವ್ರ ದೃಷ್ಟಿಲಿ ನನ್ ಮುತ್ತೈದೆ ಅಲ್ಲಮ್ಮ, ಪುಣ್ಯ ಮಾಡಿರೋ ಹೆಂಗಸರು ಕೂತ್ಕೊಳ್ಳೋ ಜಾಗದಲ್ಲಿ ನನ್ನಂತ ಪಾಪಿಷ್ಟೇ ಇರಬಾರ್ದು.
ಬೇಬಿನ ಯಾಕೆ ಕರ್ಕೊಂಡು ಬರಲಿಲ್ಲ? ಇವಳು ಬೇಬಿ ತುಂಬಾ ಸ್ವೀಟ್. ಈಗ ಟೈಮ್ ಇಲ್ಲ ಕಣೆ, ನಾಳೆ ಮೀಟಿಂಗ್ನಲ್ಲೇ ಮಾತಾಡ್ತೀನಿ. ನಮ್ಮ ಅಮ್ಮನ ಪರವಾಗಿ ಅರ್ಶನ ಕುಂಕುಮಕ್ಕೆ ನಾನು ಬಂದಿದ್ದೀನಿ. ಇದನ್ನೇ ಖರೀದಿ ಬರೋ ಅತಿಥಿ ಏನೋದು. ಇಂಥ ಸಮಾರಂಭಕ್ಕೆಲ್ಲ ಕರ್ಸ್ಕೊಂಡು ಬರಬೇಕು ಅನ್ನೋ ಶಾಸ್ತ್ರ ಇಲ್ಲ. ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಕರ್ಸ್ಕೊಂಡ ಹೋಗ್ತೀವಿ. ಇಲ್ಲೊಂದು ಪವಿತ್ರವಾದ ಕಾರ್ಯ ನಡೀತಿದೆ ಅಂತ ಗೊತ್ತಾಯ್ತು, ಬಂದೆ. ತಪ್ಪ? ನಿಮ್ಮ ಅಮ್ಮನ ಹೋಟೆಲ್ನಲ್ಲಿ ಹುಟ್ಟಿರೋದೇ ನಿನ್ ತಪ್ಪು. ಮತ್ತಿನ್ ಯಾರ ಹೋಟೆಲ್ ಹುಟ್ಟಬೇಕಾಗಿತ್ತು ಅಂತೀರಾ? ನಿಮ್ ಹೋಟೆಲ್ ಹುಟ್ಟಿದ್ರೆ ನಿಮ್ ಬಾಳು ನಮ್ಮ ಅಮ್ಮನ ಬಾಳಿನಾಗೆ ಆಗೋಗ್ತಿತ್ತಲ್ಲ. ನೋಡಮ್ಮ, ನಿನ್ನ ಹತ್ರ ವಿಚಂಡವಾದ ಮಾಡಕ್ ನಾವಿಲ್ಲಿ ಬರ್ಲಿಲ್ಲ. ಇಲ್ಲಿ ಗೌರಿ ಪೂಜೆ ನಡೀತಾ ಇದೆ, ನಾವೆಲ್ಲ ಪೂಜೆ ಮಾಡೋಕ್ ಬಂದಿದ್ದೀವಿ. ನಿಮ್ ತಾಯಿ ಎಂತ ಪತಿವ್ರತೆ ಅನ್ನೋದು ಈ ಊರಿಗೆ ಗೊತ್ತು. ನಿಮ್ಮಂತವರೆಲ್ಲ ಇಲ್ಲಿಗೆ ಬರೋದೇ ತಪ್ಪು. ನಮ್ಮಮ್ಮ ಅಂತೂ ಪತಿವ್ರತೆ ಅಲ್ಲ. ಹೋಗ್ಲಿ, ನನಗ್ ಬೇರೆ ನಾಲ್ಕು ಜನ ಪತಿವ್ರತೆಯವ್ರ ಹೆಸರು ಹೇಳಿ ಪುಣ್ಯ ಕಟ್ಕೋತೀರಾ? ಅಯ್ಯೋ, ಅಷ್ಟು ಗೊತ್ತಿಲ್ವಂತೆ. ಸೀತಾ, ಸಾವಿತ್ರಿ, ಅನಸೂಯ, ಅರುಂಧತಿ. ನಿಲ್ಸಿ ನಿಲ್ಸಿ ನಿಲ್ಸಿ, ತುಂಬಾ ದೊಡ್ಡ ಲಿಸ್ಟೇ ಆಗೋಯ್ತು. ಏನ್ರಿ, ಇಷ್ಟು ಜನ ಪತಿವ್ರತೆಯ ಹೆಸರು ಹೇಳಿದ್ರಲ್ಲ, ಅದರಲ್ಲಿ ನಮ್ ವಿಕ್ಟೋರಿಯಾ ನಾಯ್ಡು ಅವ್ರ ಹೆಸರು ಯಾಕಿಲ್ಲ? ನೀವು ಪತಿವ್ರತೆ ಅಲ್ವಾ? ಸುಬ್ಬಲಕ್ಷ್ಮಮ್ಮ, ನೀವು ಪತಿವ್ರತೆ ಅಲ್ವಾ? ನಿಮ್ಮ ಅಕ್ಕ ಕಾಮಾಕ್ಷಮ್ಮನ ಪತಿವ್ರತೆ ಅಲ್ವಾ? ವೃದ್ಧನಾರಿ ಪತಿವ್ರತೆ ಅಂತಾರೆ, ಏನಜ್ಜಿ ನೀವು ಪತಿವ್ರತೆ ಅಲ್ವಾ? ನಾನ್ ಪತಿವ್ರತೆ ಅಂತ ಎದೆ ತಪ್ಕೊಂಡು ಹೇಳ್ಕೊಳ್ಳೋಕೆ ಧೈರ್ಯ ಅಲ್ದೇ ಇರೋ ನೀವು ನಮ್ಮಮ್ಮನ ವಿಷಯ ಮಾತಾಡ್ತೀರಾ? ಸೀತೆ ಸಾವಿತ್ರಿಯರು ಅವರವರ ಗಂಡದರ ಜೊತೆ ಸಂಸಾರ ಮಾಡ್ತಾ ಪತಿವ್ರತೆ ಆಗಿದ್ರು. ಸಂಸಾರದ ಸುಖ ಅನುಭವಿಸದೆ ಹೋದ್ರು, ಗಂಡ ಅನ್ಯಾಯ ಮಾಡಿ ಓಡ್ ಹೋಗಿದ್ರು, ಪತಿವ್ರತೆಯಾಗೆ ಬಾಳ್ತಾ ಇದ್ದಾಳೆ ನಮ್ಮಮ್ಮ. ಅವಳು ಯಾವ ತಪ್ಪು ಮಾಡಿಲ್ಲ ರೀ? ಸಂಸಾರ ಮಾಡೋಗೊಬ್ಬ ಗಂಡ, ಸಿನಿಮಾ ತೋರ್ಸೋಗೊಬ್ಬ ಗಂಡ, ಕೈ ಹಿಡಿದವನ ಆಫೀಸ್ಗೆ ಹೋದ್ರೆ ಮನೆಯಲ್ಲಿ ಕಾಲ ಕಳೆಯೋಕೆ ಇನ್ನೊಬ್ಬ ಗಂಡ, ಹೀಗೆಲ್ಲ ರೀ ನಮ್ಮಮ್ಮನ್ಗೆ. ನಿಮ್ ಎಲೆಯಲ್ಲಿ ಕತ್ತೆ ಸದ್ಬಿದ್ದಿದ್ರು ನೋಡದೆ ಇನ್ನೊಬ್ಬರಲ್ಲೇ ನೊಣ ಓಡ್ಸಕ್ ಹೋಗ್ತೀರಾ? ಬೇರೆಯವ್ರನ್ನ ಆಕ್ಷೇಪಣೆ ಮಾಡೋಕ್ ಮುಂಚೆ ನಿಮ್ಮನ್ನ ನೀವು ಆತ್ಮಪರೀಕ್ಷೆ ಮಾಡ್ಕೊಳ್ಳಿ. ಮನಸ್ಸಿನ ತುಂಬಾ ವಿಷ ಇಟ್ಕೊಂಡು ಚಿತ್ತಶುದ್ಧಿ ಇಲ್ಲದೆ ಗೌರಿ ಪೂಜೆ ಮಾಡಿದ್ರೆ ಆ ದೇವಿ ನಿಮಗೆ ಒಳಿತಾಳ, ವರ ಕೊಡ್ತಾಳ. ಕುಲಕ್ಕೆ ಮೃತ್ಯು ಕೊಡ್ಲಿಕ್ಕಾವನ್ನೋ ಹಾಗೆ ನಾರಿ ಕುಲದಲ್ಲಿ ಹುಟ್ಟಿ ಇನ್ನೊಂದು ಹೆಣ್ಣನ್ನ ಕೀಳಾಗಿ ನೋಡ್ತೀರಾ? ನಿಮ್ ದೃಷ್ಟಿಯಲ್ಲಿ ನಮ್ಮಮ್ಮ ಪತಿವ್ರತೆ ಅಲ್ಲದೆ ಇರಬಹುದು, ನನ್ನ ದೃಷ್ಟಿಯಲ್ಲಿ ನೀವು ಮನುಷ್ಯರೇ ಅಲ್ಲ, ಪಿಶಾಚಿಗಳು. ನಿಮ್ಮಂಥವ್ರನ್ನ ನೋಡೆ ಪುರಂದರದಾಸರ ಹಾಡು ಬರೆದಿದ್ದು, ನಿಂದಕರಿರಬೇಕಿರಬೇಕು, ಹಂದಿ ಇದ್ದರೆ ಕೇರಿ, ಹೇಂಗ್ ಶುದ್ಧಿಯೋ ಹಾಂಗೆ. ಈಗ ಅರ್ಥವಾಯ್ತಾ ನೀವೇನು ಅಂತ? ಮನೆ ಮನೆಗ್ ನುಗ್ಗಿ ಹೀಗ್ ಜಗಳ ಕಾಯ್ತಿಯಲ್ಲ, ಊರಿನ ಜನ ಏನ್ ಅನ್ಕೋತಾರೆ ಅನ್ನೋ ಭಯನಾದ್ರೂ ಬೇಡ್ದೇನೆ. ಅಮ್ಮ, ಜಗಳ ಕಾಯ್ದೆ ಇದ್ರೆ ನನ್ ತಿಂದನ್ನ ಜೀರ್ಣ ಆಗೋಲ್ಲ ಅನ್ಕೊಂಡ್ಯಾ? ಎಲ್ಲರ ಹಾಗೆ ನಾಲ್ಕು ಜನರ ಜೊತೆ ಸಂತೋಷವಾಗಿ ಬದುಕಬೇಕು ಅನ್ನೋ ಆಸೆ ನನಗೂ ಇದೆ. ನಾನೇನ್ ಮಾಡ್ಲಿ, ಈ ಹಾಳು ಜನ ಅದಕ್ಕೆ ಅವಕಾಶ ಕೊಡೋಲ್ವಲ್ಲ. ಇದೆಲ್ಲ ನೋಡ್ತಾ ಇದ್ರೆ ನನಗೆ ಸಾಯ್ಬೇಕು ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ನೋಡ್ದಾಗ್ಲೆ ನನಗ್ ಬಾಳ್ಬೇಕು ಅನ್ಸೋದು. ದೇವರು ಸೃಷ್ಟಿ ಮಾಡಿರೋ ಈ ಪ್ರಪಂಚದಲ್ಲಿ ಅವ್ರಿಗೆಷ್ಟು ಹಕ್ಕಿದೆಯೋ ನಮಗೂ ಅಷ್ಟೇ ಬದುಕೋ ಹಕ್ಕಿದೆ. ಅಮ್ಮ, ನೀನೇ ಹಾಕ್ತಿದ್ದ ಪುರಂದರದಾಸರ ಹಾಡನ್ನ ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚ ಪಗಳಿರ ಅಂತ. ನಾವು ಹುಟ್ಟಿರೋದು ಸಾಯೋದಿಕ್ಕಲ್ಲ ಅಮ್ಮ, ಬದುಕೋದಿಕ್ಕೆ. ನಿನಗಿರೋ ಧೈರ್ಯ ನನಗಿಲ್ಲಮ್ಮ. ಧೈರ್ಯ ಇರೋಲ್ಲಮ್ಮ, ನಾವು ತಂದ್ಕೋಬೇಕು. ಡ್ಯಾಡಿ! ಯಸ್ ಡ್ಯಾಡಿ. ಡ್ಯಾಡಿ, ಕೈಯುಂಟು ಕಾಲಿಲ್ಲ, ಶಿರ ಹರಿದ ಮುಂಡ, ಮೆಲ್ಲ ಮೆಲ್ಲಗೆ ಬಂದು ಹೆಗಲೇರಿಕೊಂಡ, ಕೈ ಕಳಚಿ ಬಿಟ್ಟರೆ ತಾ ಮುದ್ರಿಕೊಂಡ, ಅವನ್ ಯಾರು? ಯಾರು? ಇವನೇ ಡ್ಯಾಡಿ, ಇವನೇ. ಯು ಮೀನ್ ಗುಡ್? ವೆರಿ ಗುಡ್, ವೆರಿ ಗುಡ್. ಏನ್ ಡ್ಯಾಡಿ ಇಷ್ಟು ಖುಷಿಯಾಗಿ ಸುಳ್ಳೆ ಹಾಕ್ತಾ ಇದೀಯಾ? ಮನಸ್ನಲ್ಲಿ ಟಿ ಆರ್ ಮಹಾಲಿಂಗಂ ತರ ಕೊಳಲುತ್ತಾ ಇದೀನಿ ಅನ್ಕೊಂಡ್ಯಾ? ಮಮ್ಮಿ ಗೊತ್ತಾದ್ರೆ ನಿನ್ ಜೊತೆ ನನ್ನು ಹರಾಜ್ ಹಾಕ್ಬಿಡ್ತಾಳೆ. ಪರವಾಗಿಲ್ಲ ಬೇಬಿ, ನಾನ್ ವಿಷಲ್ ಹೊಡಿಯೋದು ಅವಳು ಕೇಳಿಸಲ್ಲ, ಮೇಲಿದ್ದಾಳೆ ನೋಡು. ಲಕ್ಷ್ಮಿ, ನಾನ್ ವಿಷಲ್ ಹೊಡಿತಾರ ಕೇಳ್ತಾ ಇದೀಯಾ? ಡ್ಯಾಡಿ ಡ್ಯಾಡಿ, ಮಮ್ಮಿನ ಇಂಗ್ಲಿಷ್ ಟೀಚರ್ ಕರ್ಕೊಂಡು ಹೋಗೋಣವಾ? ಅವಳಿಗೆ ಇಂಗ್ಲಿಷ್ ಅರ್ಥ ಆಗಲ್ಲ. ನಾನ್ ಟ್ರಾನ್ಸ್ಲೇಟ್ ಮಾಡ್ತೀನಿ ಡ್ಯಾಡಿ. ಬೇಬಿ, ಅವಳಿಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲಮ್ಮ. ಅವಳೊಂಥರ ಪೆಕ್ಯೂಲಿಯರ್, ನಾನು ಹೋಗೋ ಕಡೆ ಅವಳು ಬರಲ್ಲ ಅಂತಾಳೆ, ಅವಳು ಹೋದ ಕಡೆ ನಾನು ಬರಬೇಡ ಅಂತಾಳೆ.
ಇವಳ ಜೊತೆ ಸಂಸಾರ ಮಾಡಿ ಸಾಕ್ ಸಾಕಾಗೋಗಿದೆ ಸಾಕಾಗೋಗಿದೆ. ಅಯ್ಯೋ ಪುವರ್ ಡ್ಯಾಡಿ, ಸಂಸಾರ ತಾಪತ್ರದಿಂದ ಸುಸ್ತಾಗ್ಬಿಟ್ಟಿದ್ಯಾ ಡ್ಯಾಡಿ? ಹೌದು ಪುಟ್ಟ, ನೀನೊಬ್ಳಾದ್ರೂ ನನ್ನ ಅರ್ಥ ಮಾಡ್ಕೊಂಡಿದ್ಯಲ್ಲ. ಅರ್ಥ ಇರ್ಲಿ, ಇದಕ್ಕೆ ಅರ್ಥ ಹೇಳು ಡ್ಯಾಡಿ. ಊರೆಲ್ಲ ಸುತ್ತತ್ತೆ, ಕಾಲಲ್ಲ ಮೂಲೆಯಲ್ಲಿ ಬಿದ್ದಿರುತ್ತೆ, ಪೊರ್ಕೆ ಅಲ್ಲ ಕಾಲು ಹಿಡ್ಕೊಳ್ಳುತ್ತೆ, ಮುಸುಳೆ ಅಲ್ಲ ರೇಗಿದ್ರೆ ಕಚ್ಚತ್ತೆ, ನಾಯಿ ಅಲ್ಲ ಏನು? ಏನದು? ಬೂಟ್ಸ್ ಡ್ಯಾಡಿ. ಬೂಟ್ಸ್? ಬೂಟ್ಸ್ ನನಗೆ ಗೊತ್ತಿಲ್ಲ. ಬೂಟ್ಸ್ ಎಲ್ಲಿ? ಎಲ್ಲಿ? ತಲೆಯಲ್ಲಿ ಇರುತ್ತೆ, ಕಾಲಲ್ಲಿ ಇರುತ್ತೆ. ಇಲ್ವಲ್ಲ ಇಲ್ವಲ್ಲ ಲಕ್ಷ್ಮಿ, ಕೂಡಿ ಬಾಳಬೇಕಾದ ವಯಸ್ಸಿನಲ್ಲಿ ನನ್ನನ್ನು ಬಿಟ್ಟುಬಿಟ್ಟು ಸ್ವರ್ಗಕ್ಕೆ ಹೊರಟದೆ. ಲಕ್ಷ್ಮಿನ ಎಲ್ಲರೂ ಚಂಚಲ ಎಂತಾರೆ, ನಿನಗೆ ಆ ಹೆಸರು ಇಟ್ಟಿದ್ರಿಂದಲೇ ಏನೋ ಇಷ್ಟು ಬೇಗ ಹೊರಟೋದೆ. ಲಕ್ಷ್ಮಿ ನನ್ನ ಜೀವನದಲ್ಲಿ ತಂಗಾಳಿಯಾಗಿ ಬಂದು ನನ್ನ ಹೃದಯದಲ್ಲಿ ಬಿರುಗಾಳಿ ಎಬ್ಬಿಸ್ಬಿಟ್ಟು ಹೊರಟೋದೆ. ನೀನ್ ನನ್ನ ಜೊತೆಯಲ್ಲಿ ಇದ್ದ ಸ್ವಲ್ಪ ದಿವಸವಾದ್ರು ಆನಂದ ತನ್ನೆದ್ದಿಗೂ ಯಾಕಮ್ಮ ತುಂಬಾ ಸುಸ್ತಾಗಿದ್ಯಾ? ಸೀರಿಯಸ್ ಕೇಸಾ? ಹೌದಮ್ಮ, ಅಬಾರ್ಷನ್ ಕೇಸ್. ಚೆನ್ನಾಗಿ ಗರ್ಭ ಬೆಳೆದ ಮೇಲೆ ನಾಟಿ ವೈದ್ಯ ಕೊಡಿಸಿದ್ದಾರೆ, ತೀರಾ ಪ್ರಾಣಕ್ಕೆ ಬಂದಾಗ ಹಾಸ್ಪಿಟಲ್ ಕರ್ಕೊಂಬಂದಿದ್ದಾರೆ. ಪಾಪ ಮದುವೆ ಆಗ್ಬೇಕಾದ ಹುಡುಗಿ. ಈಗ ಅವಳಿಗೆ ಮದುವೆ ಆಗತ್ತಮ್ಮ? ಖಂಡಿತ ಆಗುತ್ತೆ, ಅದಕ್ಕೆ ಅಬಾರ್ಷನ್ ಮಾಡಿಸ್ಕೊಂಡಿದ್ದು. ತಾನು ಮದುವೆ ಮಾಡ್ಕೋಬೇಕು ಅಂತ ಹೊಟ್ಟೆಯಲ್ಲಿ ಇದ್ದ ಮಗುನ ಕೊಲೆ ಮಾಡ್ಬಿಡ್ಲ? ಬೇರೆ ದಾರಿನೇ ಇಲ್ಲ ಉಷಾ. ಸಮಾಜದಲ್ಲಿ ಅವಳು ಗೌರವವಾಗಿ ಬಾಳ್ಬೇಕು ಅಂತಂದ್ರೆ ಆ ಮಗುನ ಸಾಯಿಸ್ಲೇಬೇಕು. ತಮ್ಮ ಮಕ್ಕಳನ್ನ ತಾವೇ ಕೊಲ್ಲಂತ ತಾಯಂದ್ರು ಇರ್ತಾರಮ್ಮ? ಯಾಕಿರಲ್ಲ, ತಿಂಗಳಿಗೆ 15-20 ಕೇಸು ನಮ್ಮ ಹಾಸ್ಪಿಟ್ಲ್ಗೆ ಬರುತ್ತೆ. ಉಷಾ, 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 ಹೆತ್ತದಿಕ್ಕಲ್ಲ ಬೆಳೆಸಿದಿಕ್ಕಲ್ಲ ನನ್ ಕೊಲ್ದೇ ಇದ್ದದಕ್ಕೆ ನಿನಗೆ ಋಣಿಯಾಗಿದ್ದೀನಿ. ಹೊಟ್ಟೆಯಲ್ಲಿ ಬಿದ್ದ ತಕ್ಷಣ ಸುಲಭವಾಗಿ ಇಳಿಸ್ಕೊಳ್ಬಹುದಾದ ಭಾರನ ಹೊತ್ತು ಹೆತ್ತು ಬೆಳೆಸಿ ದೊಡ್ಡವಳನ್ ಮಾಡ್ದೆ. ನನಗೆ ಜನ್ಮ ಕೊಡೋಕ್ಕೋಸ್ಕರ ನಿನ್ ಬಾಳಿನ ಸುಖ ಸಂತೋಷನ ತ್ಯಾಗ ಮಾಡ್ದೆ. ಎಷ್ಟು ಜನ್ಮ ಎತ್ತಿದ್ರೆ ತಾನೆ ನಾನೀ ಋಣ ತೀರ್ಸೋಕಾಗತ್ತೆ? ಅಮ್ಮ ಮದ್ವೆ ಮದ್ವೆ ಅಂತ ನನ್ನ ದೂರ ಮಾಡೋ ಪ್ರಯತ್ನ ಪಡ್ಬೇಡಮ್ಮ. ಸಾಯೋವರೆಗೂ ನಿನ್ ಹತ್ರನೇ ಇದ್ದು ನಿನಗೆ ಸೇವೆ ಮಾಡ್ಕೊಂಡಿರೋಕೆ ಅವಕಾಶ ಕೊಡಮ್ಮ. ಪೊಲೀಸ್ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ, ಇವತ್ತು ರಾತ್ರಿ ನಿಮ್ ಮನೇಲಿ ಇರ್ಬೋದಾ? ಅಮ್ಮ ಇವ್ ನನ್ ಚೆನ್ನಾಗಿ ಗೊತ್ತಿರೋರು, ಪಾಪ ತುಂಬಾ ಪೆಟ್ಟಾಗಿದೆ. ಅಯ್ಯೋ ಉಷಾ ಒಂದ್ ಲೋಟ ಬಿಸಿನೀರು ತಗೊಂಬ ಬಾಪ್ಪ ಬಾ. ಅಪ್ಪ ಅಮ್ಮ ಇದಾರ? ಇಲ್ಲಮ್ಮ ಒಬ್ಬಂಟಿಗ. ಏನ್ ಕೆಲ್ಸ ಮಾಡ್ತಾ ಇದೀಯಾ? ಇಂತ ಪುಕ್ಸಟೆ ಪ್ರಜಾಸೇವೆ ಮಾಡ್ತಿದ್ದಾರೆ, ಬೇಡ ಅಂದ್ರು ಕೇಳಲ್ಲ.
ಕೈ ತುಂಬಾ ಅಲಗಿಸ್ಬೇಡ, ಟ್ಯಾಬ್ಲೆಟ್ ತರ್ತೇನೆ. ಅವ್ರ ಕೈಯಲ್ಲಿ ರಿವಾಲ್ವರ್ ಇತ್ತು, ಸುಟ್ರು. ನಮ್ ಗುರಿ ಸಾಧನೆ ಮಾಡಬೇಕಾದ್ರೆ ನಾವು ಕೂಡ ಆಯುಧ ಇಟ್ಕೊಂಡೇ ಹೋರಾಡಬೇಕು ಅಂತ ಕಾಣುತ್ತೆ. ಸಾಕು ಸುಮ್ನಿರಿ, ಭಾರಿ ಗುರಿ. ನಿಮಗೂ ನಾಲಿಗೆಯನ್ನು ಆಯ್ದ ಇದೆಯಲ್ಲ, ಅದಕ್ಕೆ ತಾನೇ ಫುಲ್ ಸ್ಟಾಪೇ ಇಲ್ಲದೆ ಮಾತಾಡ್ತಾ ಇರ್ತೀರಾ. ಅಲ್ಲ, ನನ್ ಗೊತ್ತಿಲ್ಲದೆ ಕೇಳ್ತೀನಿ, ಹೀಗ್ ದಾಡಿ ಬೆಳೆಸ್ಕೊಂಡ್ರೆ ಕ್ರಾಂತಿ ಆಗತ್ತಾ? ಮಿಸ್ಟರ್ ಮೈಸೂರ್ ಕೋದಂಡರಾಮ್, ಈಗ ನೀವು ತುಂಬಾ ಬಳಲಿದ್ದೀರಾ. ಸದ್ಯಕ್ಕೆ ನಿಮ್ ಯೋಚನೆ ಎಲ್ಲ ಮರೆತು ಡ್ರೆಸ್ ತಗೊಳ್ಳಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್. ರಾತ್ರಿ ಚೆನ್ನಾಗಿ ನಿದ್ರೆ ಬಂತ? ಕಾಫಿ ತಗೊಳ್ಳಿ ತಗೊಳ್ಳಿ. ನಿಮ್ಮಂತವ್ರನ್ನ ಕಂಡ್ರೆ ನನಗ್ ತುಂಬಾ ನಗು ಬರುತ್ತೆ. ಒಂದ್ ಕಡೆ ಗಡ್ಡ ಬೆಳೆಸ್ತೀರಾ, ಇನ್ನೊಂದ್ ಕಡೆ ಶೋಕ್ ಆಗ ಅದನ್ನ ಟ್ರಿಮ್ ಮಾಡ್ತಾ ಇರ್ತೀರಾ. ರೆವಲ್ಯೂಷನ್ ಕಮ್ಸ್ ಥ್ರೂ ಪ್ಯಾಷನ್ ಅಂಡ್ ನಾಟ್ ವಿತ್ ಫ್ಯಾಷನ್. ಐ ಪಿಟಿ ಯು. ಯಾಕಾಗ ನೋಡ್ತಾ ಇದ್ದೀರಾ? I admire you. ಲಕ್ಷ್ಮಿ ಅವರೇ, ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ನಿಮ್ಮನ್ನ ಸುಮಾರು ಎಷ್ಟು ಜನ ರೇಪ್ ಮಾಡಿದ್ರು? ಮೇಡಮ್, ಅವ್ರ ವಯಸ್ಸು ಎಷ್ಟು ಅಂತ ಹೇಳಕ್ಕಾಗತ್ತ? ನಿಮ್ಗೆ ತುಂಬಾ ಹಿಂಸೆ ಕೊಟ್ರ? ನಿಮ್ ಯಜಮಾನರು ನೋಡ್ತಾ ಸುಮ್ಮನಿದ್ರ ಅವ್ರನ್ನ ಹಿಡ್ಕೊಂಡು ಒದಿಲಿಲ್ಲ? ಹಾಗೆ ನೀವು ಇದೇ ಸೀರೆ ಹುಟ್ಟಿದ್ರು ಅಥವಾ ಬೇರೇನು? ಲಕ್ಷ್ಮಿ ಅವರೇ, ತುಂಬಾ ಸ್ಟ್ರಗಲ್ ಮಾಡುವ ವರ್ಷ ಆದ್ರ ಇಲ್ಲ ಎದುರ್ಕೊಂಡ? ಇದಕ್ ಮುಂಚೆ ನಿಮ್ ಇಂತ ಅನುಭವ ಆಗಿತ್ತ? ನನ್ಗೇನು ಆಗ್ಲಿಲ್ಲ, ನನ್ಗೆ ಯಾರು ಏನು ಮಾಡ್ಲಿಲ್ಲ. ನನ್ನಷ್ಟಕ್ಕೆ ನನ್ನ ಬಿಟ್ಬಿಡಿ. ಅವ್ರು ಕೊಟ್ಟ ಹಿಂಸೆಗಿಂತ ನೀವು ಕೇಳ್ತಿರೋ ಪ್ರಶ್ನೆ ನನಗ್ ಚಿತ್ರ ಹಿಂಸೆ ಕೊಡ್ತಿದೆ. ದಯವಿಟ್ಟು ಹೊರಟೋಗಿ. ಯಾಕ ಅವಶ್ಯ ಪಡ್ತಾ ಇದೀರಾ? ನಮ್ ಡ್ಯೂಟಿ ನಾವ್ ಮಾಡ್ತಾ ಇದೀವಿ ಅಷ್ಟೇ. ಊರೆಲ್ಲ ಕೊಳ್ಳೆ ಹೋದ್ಮೇಲೆ ಕೋಟೆ ಬಾಗ್ಲು ಹಾಕಿದಿರು ಅಂತ ಅಪರಾಧ ನಡೆದ್ಮೇಲೆ ಡ್ಯೂಟಿ ಏನ್ರಿ ಮಾಡೋದು? ನಿಮ್ ತಲೆ ಕೈಲಾದ್ರೆ ಇಂತ ಅನ್ಯಾಯ ನಡೀದಾಗೆ ನೋಡ್ಕೊಳ್ಳಿ. ನೊಂದಿರೋ ಹೆಣ್ಣನ್ನ ಯಾಕಿನ್ನು ನೋಯಿಸ್ತೀರಾ? ನಡೀರಿ, ನಡೀರಿ ಇಲ್ಲಿಂದ, ನಡೀರಿ. ಲಕ್ಷ್ಮಿ, ಸಮಾಧಾನ ಮಾಡ್ಕೊ ಲಕ್ಷ್ಮಿ. ಟೈಪಿಂಗ್ ಇನ್ಸ್ಟಿಟ್ಯೂಟ್ ನಲ್ಲಿ ನಿಮ್ ವಿಷಯ ಏನೇನೋ ಹೇಳ್ತಿದ್ದಾರೆ, ನಿಜವಾಗ್ಲೂ ಏನ್ ನಡೀತು? ರಾತ್ರಿ ಸೆಕೆಂಡ್ ಶೋ ಸಿನಿಮಾಕ್ ಹೋಗಿ ಸ್ಕೂಟರ್ ನಲ್ಲಿ ಇಬ್ರು ಮನೆಗ್ ಬರ್ತಾ ಇದ್ವಿ. ಸುಬ್ರಾಯರೀಗ ಎಲ್ಲಿದ್ದಾರೆ ಲಕ್ಷ್ಮಿ? ಮನೆಯಲ್ಲೇ ಇರ್ಬೋದು. ಇದೆಲ್ಲ ನಡೆದ್ಮೇಲೆ ಅವ್ರು ನನ್ ಜೊತೆ ಮಾತಾಡಿಲ್ಲ. ಉಷಾ, ಜನಕ್ ಮುಖ ತೋರ್ಸೋಕೆ ನಾಚ್ಕೊಂಡು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟೋದ್ರು. ಆಸ್ಪತ್ರೆಗೆ ಹೋಗ್ಲಿಲ್ವಾ ಸುಬ್ರಾಯ್ರೆ? ಹೇಗೋಗ್ಲಿ ಉಷಾ, ರಾತ್ರಿ ನನ್ ಕಣ್ಣೆದುರಿಗೆ ನನ್ ಲಕ್ಷ್ಮಿಗೆ ಅನ್ಯಾಯ ನಡೀತಾ ಇದ್ರು.
ಕೈಲಾಗ್ತಿರೋ ಹೇಳಿಯಾಗಿರ್ಬೇಕಾಗಿ ಬಂತು. ನನಗೆ ನನಗೆ ತಲೆ ಎತ್ತೋಕೆ ನಾಚಿಕೆ ಆಗ್ತಾ ಇದೆ. ಯಾರಾದ್ರೂ ಏನ್ ನಡೀತು ಅಂತ ಕೇಳಿದ್ರೆ ಏನ್ ಹೇಳಿ? ಈ ಮಾತನ್ನ ಹೇಳಿ ನಾಚಿಕೆ ಆಗ್ತಿದೆ ಅಂತ. ಆ ಸಂದರ್ಭದಲ್ಲಿ ನೀವು ಅಸಮರ್ಥರಾಗಿದ್ದೀರಿ ಅಂತ ಒಪ್ಕೊಳ್ಳಿ. ಅದನ್ ಬಿಟ್ಟು ಲಕ್ಷ್ಮೀನ ಒಂಟಿಯಾಗಿ ಆಸ್ಪತ್ರೆಯಲ್ಲಿ ಬಿಟ್ಟು ಇಲ್ಲಿ ಬಂದು ನಾಚಿಕೊಂಡು ಮುಖ ಮುಚ್ಕೊಂಡು ಕೂತ್ಕೊಂಡ್ರೆ ಏನ್ ಲಾಭ? ಅವಳು ಸಂಕಟ ಪಡೋಲ್ವಾ? ಸಂಕಟ ನಡೆದ ಅನ್ಯಾಯಕ್ಕೆ ನಾನು ಕೂಡ ಸಂಕಟ ಪಡ್ತಾ ಇದ್ದೀನಿ. ಅದು ಅನ್ಯಾಯ ಅಲ್ಲ, ಆಕಸ್ಮಿಕವಾಗಿ ಅದ್ ಗಾಯ. ಆವತ್ತು ಇಳಿಗೆ ಮನೆ ತಗಲಿ ಬೆರಳಿಗೊಂದು ಸಣ್ಣ ಗಾಯ ಆದಾಗ್ಲೆ ಅವಳು ಕೈ ಹಿಡ್ಕೊಂಡು ಆಸ್ಪತ್ರೆಗೆ ಓಡಿದ್ರಲ್ಲ. ಇವತ್ತು ಇಷ್ಟು ದೊಡ್ಡ ಗಾಯ ಆಗಿದ್ರು ನಿಮ್ಗೇನು ಸಂಬಂಧನೇ ಇಲ್ಲದೆ ಇರೋ ಹಾಗೆ ಮನೆಯಲ್ಲಿ ಕೂತಿದಿರಲ್ಲ. ಕಾಲಿಗೆ ಕೈಗೆ ಹೊಟ್ಟೆಗೆ ಎದೆಗೆ ಅಂತ ದೇಹದ ಒಂದೊಂದು ಭಾಗಕ್ಕೂ ಒಂದು ನ್ಯಾಯ ಇದೆಯಾ? ಚೆನ್ನಾಗಿದೆ ನೀವ್ ಹೇಳೋದು. ಅದು ಇದು ಎರಡು ಒಂದೇನಾ? ನೀವೇ ಹೇಳಿ. ಖಂಡಿತ ಒಂದೇ. ಆಗ ನೋವು ಅನುಭವಿಸಿದ್ದು ಅವಳ ಶರೀರನೇ, ಈಗ ನೋವು ಅನುಭವಿಸ್ತಾ ಇರೋದು ಅವಳ ಶರೀರನೇ. ಅವಯವದ ಹೆಸರು ಬೇರೆ ಆದ್ರೂ ಅದು ಅವಳ ಶರೀರಕ್ಕೆ ಸೇರಿದ ಭಾಗಾನೆ. ಅಕಸ್ಮಾತ್ ನಡೆದ ಈ ಘಟನೆನ ಹೆಣ್ಣಿನ ಮಾನಭಂಗ ಅನ್ಬಾರ್ದು ರೀ, ಗಂಡಿನ ದೌರ್ಜನ್ಯ ಅನ್ಬೇಕು. ಇಟ್ ವಾಸ್ ಅ ಫಿಸಿಕಲ್ ಅಸಾಲ್ಟ್ ವಿಥೌಟ್ ಹರ್ ಫಾಲ್ಟ್. ನಿಜ, ನಿಮ್ ಮಾತು ಅಕ್ಷರ ಸಹ ನಿಜ. ಆದ್ರೆ ಆದ್ರೆ ಈ ಸಮಾಜ ಅದನ್ನ ಅಯ್ಯೋ ಪಾಪ ಅನ್ನೋ ಹಾಗೆ ನೋಡತ್ತಲ್ಲ. ಆ ನೋಟನ ನಾನು ಹೇಗೆ ತಡ್ಕೊಳ್ಳಿ? ಪ್ರಪಂಚನ ನೀವೇ ಅಯ್ಯೋ ಪಾಪ ಅನ್ನೋ ತರ ನೋಡಿ. ಯಾವಾಗ ಎಲ್ಲಿ ಏನ್ ನಡೆಯುತ್ತೆ ಅಂತ ಹಿಗಿರಿಗಿರಿ ನೋಡೋಣ ಅಂತ ಹಾತೊರೆಯೋ ಈ ಪ್ರಪಂಚದ ವಿಚಾರ ನಿಮ್ಗೆ ಯಾಕ್ರಿ? ನಿಮ್ ಹೆಂಡತಿಗೆ ನೀವೇ ಪ್ರಪಂಚ. ಆಸ್ಪತ್ರೆಗೆ ಹೋಗಿ ಧೈರ್ಯ ಹೇಳಿ. ಇಂಥ ಪರಿಸ್ಥಿತಿಲಿ ಪ್ರಪಂಚ ಏನೇ ಅನ್ಕೊಂಡ್ರು ಗಂಡನ ಆಸರೆ ಇಲ್ಲದೆ ಹೋದ್ರೆ ಹೆಣ್ಣಿನ ಬದುಕು ದುರ್ಬಲವಾಗುತ್ತೆ. ದಯವಿಟ್ಟು ಹೋಗಿ. ಮಾಯ, ಇವತ್ತು ಮನೆ ಡಿಸ್ಚಾರ್ಜ್ ಮಾಡ್ತಿದ್ದಾರೆ. ನಾಲ್ಕು ದಿವಸ ನಮ್ಮ ಮನೇಲಿ ಇದ್ದು ವಿಶ್ರಾಂತಿ ತಗೊಂಡು ಆಮೇಲೆ ಊರಿಗೆ ಹೋಗುರಂತೆ. ಖಂಡಿತ ಖಂಡಿತ, ಎಲ್ಲಾ ಭಗವಂತನ ಅನುಗ್ರಹ. ಆ ದೇವರು ಯಾವ ದಾರಿಯಲ್ಲಿ ತೋರಿಸ್ತಾನೋ ಆ ದಾರಿಯಲ್ಲಿ ನಡಿಬೇಕಾದೇ ನಮ್ಮ ಧರ್ಮ ಅಮ್ಮ. ಅದು ಅಲ್ಲದೆ ನನಗೆ ಈ ಆಸ್ಪತ್ರೆ ಜೀವನ ನರಕ ಆಗೋಗಿದೆಯಮ್ಮ. ಆದಷ್ಟು ಬೇಗನೆ ಇಲ್ಲಿಂದ ಹೋಗ್ಬೇಕು. ಅಮ್ಮ ಉಷಾ, ನಾನು ನಿಮ್ಮ ಮನೆಗೆ ಬರ್ಲೇನಮ್ಮ. ಧಾರಾಳವಾಗಿ ಬನ್ನಿ. ತಾಯಿಗೆ ತಕ್ಕ ಮಗಳು, ತಾಯಿಗೆ ತಕ್ಕ ಮಗಳು. ಅಮ್ಮ ಉಷಾ, ಚಿಕ್ಕ ವಯಸ್ಸಿನಲ್ಲಿ ನಿಮ್ಮಮ್ಮ ಸರಸ್ವತಿ ನೋಡಿದಾಗ ನನಗೇನ್ ಅನಿಸ್ತಿತ್ತು, ಈಗ ನಿನ್ ನೋಡಿದಾಗ ಅದೇ ಅನ್ಸುತ್ತಮ್ಮ. ಬರ್ತೀನಮ್ಮ, ಖಂಡಿತ ಬರ್ತೀನಮ್ಮ. ಗುಡ್ ಮಾರ್ನಿಂಗ್ ಮಿಸ್, ನಾನು ಮೈಸೂರ್ ಕೋದಂಡ್ರ ಪೂರ್ವಾಶ್ರಮದಲ್ಲಿ ಮೈಕು. ಏನ್ರಿ ಅವತಾರ, ನಿಮ್ ದಾಡಿ ಏನಾಯ್ತು? ಅಡ್ಡವಾಗುತ್ತೆ ಅಂದ್ರಲ್ಲ ಅದಕ್ಕೋಸ್ಕರ ಎಲ್ಲ ತೆಗೆದು ಬಿಟ್ಟೆ. ಉಷಾ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂತ. ಮಾತಾಡಿ. ಇನ್ಮೇಲೆ ನಾನು ನಿಮ್ಮನ್ನ ನೀನು ಅಂತ ಕರೆಯೋಣ ಅಂತ ಆಸೆ. ಹಾಗೆ ಕರೀರಿ, ನಾನು ನಿಮ್ಮನ್ನ ನೀನು ಅಂತ ಕರಿತೀನಿ. ಅಫ್ಕೋರ್ಸ್. ಉಷಾ, ನಿನಗೆ ಅಮ್ಮ ಇದ್ದಾರೆ, ನನಗೆ ಯಾರು ಇಲ್ಲ. ತಕ್ಷಣ ನಿಮ್ಮಮ್ಮ ನೋಡಿ ಒಂದು ವಿಷಯ ಹೇಳೋಣ ಅಂತ. ಓಹೋ, ನಮ್ಮಮ್ಮನ್ ಕೂಡ ನೀನು ಅಂತ ಕರೆಯೋ ಆಸೆನಾ? ಛೇ, ಅದಕ್ಕಲ್ಲ, ನೀನು ಒಪ್ಕೊಂಡ್ರೆ ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕು ಅಂತ ಆಸೆ. ಉಷಾ, ನನ್ನ ಮದುವೆ ಮಾಡ್ಕೊಳ್ಳೋಕೆ ನಿನಗೆ ಇಷ್ಟ ಇಲ್ವಾ? ಇಲ್ಲ. ಯಾಕೆ? ನಾನಿನ್ನು ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ. ಒಪ್ಕೋತೀನಿ, ನನಗೂ ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ. ಆದ್ರೆ ಮದುವೆ ಕೂಡ ಅಷ್ಟೇ ಮುಖ್ಯವಾದ ವಿಷಯ ತಾನೆ. ರಾಮ್, ಕ್ರಾಂತಿ ಬಗ್ಗೆ ನಿನಗೆಷ್ಟು ಆಸಕ್ತಿ ಇದೆಯೋ ಮದುವೆ ಬಗ್ಗೆ ನನಗೂ ಅಷ್ಟೇ ಆಸಕ್ತಿ ಇದೆ. ಆದ್ರೆ ಮದುವೆ ಯಾಕಾಗ್ಬೇಕು, ಯಾವಾಗ ಆಗ್ಬೇಕು, ಆಗ್ದಿದ್ರೆ ಏನು ಅನ್ನೋ ವಿಷಯ ನನ್ಗೆ ಗೊತ್ತಿಲ್ಲ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಜೀವನದಲ್ಲಿ ಮದುವೆ ಅವಶ್ಯಕತೆ ಎಷ್ಟು ಅನ್ನೋದು ಕೂಡ ನನ್ಗೆ ಗೊತ್ತಿಲ್ಲ. ಯಾಕೋ ಏನೋ ನಮ್ಮಮ್ಮನಿಂದ ಇವೆಲ್ಲ ತಿಳ್ಕೊಳ್ಳೋ ಅವಕಾಶನೇ ನನ್ಗೆ ಬರಲಿಲ್ಲ.
ಅದರಿಂದ ಸ್ವಲ್ಪ ದಿನ ನಾವು ಸ್ನೇಹಿತರಾಗಿ ಇದ್ದು ನಿಧಾನವಾಗಿ ಒಂದು ನಿರ್ಧಾರ ಬರೋಣ ಅಂತ. ಓಕೆ, ನಿನ್ ಸಂತೋಷನೇ ನನ್ನ ಸಂತೋಷ. ರಾಮ್, ಐ ಲವ್ ಯು. ರಾಮ್, ಐ ಲವ್ ಯು. ಐ ಲವ್ ಯು ರಾಮ್, ಐ ಲವ್ ಯು. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ, ದಿನವೂ ಆನಂದವೇ ಸೇರಿ ಹಾಡುವಾಗ, ಬದುಕು ಸ್ವರ್ಗವೇ. ನಿನ್ನಂಥ ಭೂಪತಿ ಕೈ ಹಿಡಿದಾಗ, ನಿನ್ನಂಥ ಶ್ರೀಪತಿ ಜೊತೆಯಾದಾಗ, ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ. ನುಡಿಯು ಏನಿನ ಸಿಹಿಯು, ನಡೆಯುವ ಹಾದಿ ಹೂವಿನ ಹಾದಿಯು, ಅನುದಿನಾಗ ಸಡಗರವೇನೆ ಮನದಲ್ಲಿ ಎಂದು ಸುಂದರ ಕಲ್ಪನೆ. ಅನುಗಾಲ ಅನುರಾಗ, ಅನುಗಾಲ ಅನುರಾಗ ಶುಭಯೋಗ, ನಿನ್ನಂಥ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂಥ ಶ್ರೀಪತಿ ಜೊತೆಯಾದಾಗ, ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ, ಬದುಕು ಸ್ವರ್ಗವೇ. ಪದ ಪದ ಸದ ಪದ ಸದ ಮಾಸಗಳೆಲ್ಲ ಹೊಸ ಮತ್ತು ಮಾಸವೇ, ರಾತ್ರಿಗಳೆಲ್ಲ ಮೊದಲನೇ ರಾತ್ರಿಯೇ, ದಿನವೆಲ್ಲ ಸಂತೋಷ, ದಿನವೆಲ್ಲ ಸಂತೋಷ ಸಂಗೀತ. ಗರಿಸ ಗರಿ ಸರಿದ ಗರಿಸ ಗರಿ ಸರಿದ ಹಿಡಿದಾಗ, ನಿನ್ನಂಥ ಗುಣವತಿ ಜೊತೆಯಾದಾಗ, ದಿನವೂ ಆನಂದವೇ ಎಂದು ಹೀಗೆ ನಾವು ಸೇರಿ ಹಾಡುವಾಗ, ಬದುಕು ಸ್ವರ್ಗವೇ. ಅಜ್ಞಾನಿನ
ಮಯಾ ದೋಷ ನಶೇಷಾಮಿ ಹತಾನ್ ಹರೇ ಕ್ಷಮಸತ್ವಂ ಕ್ಷಮಸತ್ವಂ ಶೇಷಶೈಲ ಶಿತ್ವಾಮಣಿ ವಾ ಹೇಳಿಬಿಟ್ಟೆ ದೊಡಿಯಾ ಅಲ್ಲಿದೆಯಾ ನೀವು ಸರ್ವಾಂತರ್ಯಾಮಿ ನಾನು ಅರಿಯದೇ ಮಾಡುತ್ತಿರೋ ಅಪರಾಧಗಳೆಲ್ಲವನ್ನು ಕ್ಷಮಿಸು ದೇವರೇ ಅಮ್ಮ ಸರಸ್ವತಿ ಏನ್ಮಾಯ ಇವತ್ತು ಬಹಳ ಶುದ್ಧ ಪಂಚಮಿ ಬುಧವಾರ ನೀನು ಒಂದು ಒಳ್ಳೆ ವಿಷಯ ಹೇಳಬೇಕು ಅಂತ ಇದ್ದೀನಿ ಹೇಳಿ ಮಾಯ ಅಯ್ಯಯ್ಯೋ ನೀನ್ ನಿಂತ್ಕೋಬಾರ್ದಮ್ಮ ಕೂತ್ಕೋ ಕೂತ್ಕೋ ಒಂಟಿ ಬಾಳು ಎಷ್ಟು ಗ್ರಹಚಾರ ನೋಡಮ್ಮ ಅದು ನಾನಿರೋವಾಗ ಮಾಯ ಹೌದು ಸರಸ್ವತಿ ನೀನು ನಮ್ಮ ಅಕ್ಕನ ಮಗಳು ನನ್ನ ಸಿರಿ ಸಂಪತ್ತು ಶಕ್ತಿ ಸಾಮರ್ಥ್ಯ ಇಷ್ಟೆಲ್ಲ ಇದ್ದು ನಿನಗೂ ಉಪಯೋಗ ಆಗ್ಲಿಲ್ಲ ಅಂದ್ಮೇಲೆ ಏನು ಸಾರ್ಥಕ ಇಲ್ಲಮ್ಮ ಕಾಡು ಬೆಳೆದಿಂಗ್ರ ಹಾಗೆ ಎಲ್ಲಾ ವ್ಯರ್ಥ ಅಮ್ಮ ಅಮ್ಮ ಇನ್ಮೇಲೆ ನಿನ್ನ ಜೀವನ ಸಂಸಾರದ ಹೊಣೆ ನಂದಮ್ಮ ನಾನು ಆಗಾಗ ಬಂದು ಹೋಗಿ ಮಾಡ್ತಾ ಇರ್ತೀನಿ ನನ್ನಮ್ಮಮ್ಮ ಮಾಯ ಹೆತ್ತ ತಂದೆ ಹಾಗೆ ನೀವು ಅಕ್ಕರೆ ತೋರಿಸಿದ್ರೆ ನಾನ್ ಬೇಡ ಅಂತೀನಿ ಅಯ್ಯಯ್ಯೋ ಈ ಹೆತ್ತ ತಾಯಿ ಹೆತ್ತ ತಂದೆ ಇವೆಲ್ಲ ನಾವು ಕಲ್ಪಿಸ್ಕೊಂಡಿರೋ ಸಂಬಂಧಗಳಮ್ಮ ನೋಡು ನೀನ್ ನಮ್ಮ ಅಪ್ಪನ ಮದುವೆ ಆಗಿದ್ರೆ ನನ್ನ ತಾಯಿ ಆಗ್ತಿದೆ ನನ್ನ ಮದುವೆ ಆಗಿದ್ರೆ ನನ್ನ ಹೆಂಡತಿ ಆಗ್ತಿದೆ ಇದೆಲ್ಲ ಮಾಯೆ ಅಮ್ಮ ಮಾಯೆ ಮೊದ್ಲು ಉಷಂಗೊಂದು ಗಂಡ ನೋಡಿ ಮಾಯ ಅಯ್ಯೋ ಕೈನಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾರು ಊರು ಅಲೆತಾರ ಉಷ ಯಾರು ನಿನ್ನ ಮಗಳು ನಿನ್ ಚರಿತ್ರೆ ಗೊತ್ತಾದವರು ಅವಳಿಗೆ ಯಾರು ಗಂಡು ಕೊಡ್ತಾರೆ ಅದರಿಂದ ನಿನ್ನೊಂದ್ ಕಡೆ ಅವಳನ್ನೊಂದ್ ಕಡೆ ಇಬ್ರು ಇಟ್ಕೋತೀನಿ ಇಬ್ರು ಚೆನ್ನಾಗಿ ನೋಡ್ಕೋತೀನಿ ಏನು ಅಯ್ಯಮ್ಮ ಮನೆ ಕರೆದ್ರೆ ಸೊಂಟ ಮುರಿಸ್ಕೊಳ್ಳಂತ ಕೆಲಸ ಮಾಡ್ತೀಯನು ಪಾಪಿ ಪಾಪಿನೇ ಅಲರ್ಟ್ ಟೋಪಿ ನಾನು ಕಳ್ಕೊಂಡ್ರೆ ಕಾಫಿ ಕೂಡ ಸಿಗಲ್ಲ ತಾಯಿ ಮಗಳಿಗೆ ಏನು ಹೊಸ ಮುಚ್ಚ ಬಾಯ್ ಇನ್ನೊಂದು ಮಾತಾಡಿದ್ರೆ ನಾಲಿಗೆ ಸೀಳ್ ಬಿಡ್ತೀನಿ ಉಷಾ ಆಡೋದು ಆಚಾರ ಮಾಡೋದು ವ್ಯಭಿಚಾರ ನಿನ್ ಯೋಗ್ಯತೆಗೆ ಹಣೆಯಲ್ಲಿ ನಾಮ ಬೇರೆ ಆಷಾಢ ಭೂತಿ ನಿನ್ ಕತ್ತರಿಸಿ ತುಂಬ ತುಂಬ ಮಾಡಿ ಎಸಿದ್ರೆ ಕಾಗೆ ಹದ್ದುಗಳು ಕೂಡ ನಿನ್ ಮುಟ್ಟಲ್ಲ ತೊಲೆಗಾಚೆ ನಿಮ್ ಪಂಪೆ ಕೂಸ ನನ್ನ ಚಪ್ಪಲಿ ಅವರು ಕೊಡ್ರೆ ಅಮ್ಮ ಅಮ್ಮ ಅಳ್ಬೇಡಮ್ಮ ಅವನ್ ಪಾಪಿಷ್ಟಮ್ಮ ಗರ್ಭಗುಡಿಲಿರೋ ದೇವಿ ವಿಗ್ರಹನು ತಪ್ಕೊಂಡು ಮುದ್ದಾಡೋ ಚಂಡಾಳ ಇದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡಮ್ಮ ನಮ್ಮಂತವ್ರಿಗೆ ಆತ್ಮಬಲ ಇರಬೇಕೆ ಹೊರತು ಆತ್ಮ ಬಂಧುಗಳು ಯಾರು ಇರಲ್ಲ ನನಗ್ ನೀನು ನಿನಗ್ ನಾನು ನಮಗ್ ಬೇರೆ ಯಾರು ಇಲ್ಲ ಅಮ್ಮ ಇಂಥ ಗಂಡಸರಿರೋ ಪ್ರಪಂಚದಲ್ಲಿ ಹೆಂಗಸರಿಗಾದ್ರೆ ರಕ್ಷಣೆ ಏನಿದೆ ಹೆಣ್ಣಿನ ಹೊಟ್ಟೆಯಲ್ಲಿ ಹುಟ್ಟಿದ ಗಂಡೆ ಹೆಣ್ಣನ್ ಗೌರವಿಸದೆ ಹೋದ್ರೆ ಹೇಗೆ ಆವೇಶ ಪಡಬೇಡ ಉಷಾ ಆತ ನಡವಳಿಕೆ ತಪ್ಪೆ ನಿಮ್ಮಮ್ಮ ಸಂಕಟ ಪಡೋದು ಸಹಜನೇ ಆದ್ರೆ ಇದೇ ಜಾಗದಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಗುಣವಂತ ಯೋಗ್ಯ ನಿಂತ್ಕೊಂಡು ತಾನು ಆಶ್ರಯ ಕೊಡ್ತೀನಿ ನಿಮ್ಮಮ್ಮನ ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ ಜೀವನದಲ್ಲಿ ಕಳೆದುಕೊಂಡಿರೋ ಸೌಭಾಗ್ಯನ ಮತ್ತೆ ತಂದ್ಕೊಡ್ತೀನಿ ಅಂತ ಹೇಳ್ತಾನೆ ಆಗ ನಿಮ್ಮಮ್ಮ ಹೀಗೆ ನೊಂದ್ಕೊಳ್ತಾ ಇದ್ರ ಒಪ್ಕೊಳ್ತಿದ್ರೋ ಏನು What are you blabbering? ನಮ್ಮಮ್ಮ ಮದುವೆ ಮಾಡ್ಕೊಳ್ಳೋದಾ ಅದು ಈ ವಯಸ್ಸಿನಲ್ಲಿ ಯಾಕೆ ಇದೇ ವಯಸ್ಸಲ್ಲಿ ತಾನೇ ಒಬ್ಬ ಗಂಡಸು ಅವ್ರ ಜೊತೆ ಇರ್ತೀನಿ ಅಂದಿದ್ದು ನಾನ್ ನಿಜವಾಗ್ಲೂ ಕೇಳ್ತಾ ಇದ್ದೀನಿ ನಿಮ್ಮಮ್ಮನ ವಯಸ್ಸೆಷ್ಟು ಇದೇ ಜಾಗದಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಗುಣವಂತ ನಿಂತ್ಕೊಂಡು ನಿಮ್ಮಮ್ಮನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಕಳೆದುಕೊಂಡಿರೋ ಸೌಭಾಗ್ಯನ ಮತ್ತೆ ತಂದ್ಕೊಡ್ತೀನಿ ಅಂತ ಹೇಳ್ತಾರೆ ಆಗ ನಿಮ್ಮಮ್ಮ ಒಪ್ಕೊಳ್ತಿದ್ರು ಏನು ಅವ್ರ ವಯಸ್ಸೆಷ್ಟು ಚುಡಿದಾರ್ ಸೆಟ್ಗೆ ಬಟ್ಟೆ ತೋರಿಸಿ ನಿಮ್ಗ ನಿಮ್ಮ ಅಕ್ಕಂಗ ಅಕ್ಕಂಗೆ ಸುಮ್ಮನೆ ಇದೇ ಜಾಗದಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಗುಣವಂತ ನಿಂತ್ಕೊಂಡು ನಿಮ್ಮನ್ನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ
ಕಳೆದುಕೊಂಡಿರೋ ಸೌಭಾಗ್ಯನ ಮತ್ತೆ ತಂದುಕೊಡ್ತೀನಿ ಅಂತ ಹೇಳ್ತಾನೆ. ಆಗ ನಿಮ್ಮಮ್ಮ ಒಪ್ಕೊಳ್ತಿದ್ರು ಏನು? ಅವ್ರ ವಯಸ್ಸೆಷ್ಟು? ಏ ಸರಸ್ವತಿ, ಏ ರಾಧಾ, ಏನಿಲ್ಲಿ? ಮೊನ್ನೆ ತನಕ ಬಾಂಬೆ ಜಸ್ಲಾಕ್ ಆಸ್ಪತ್ರೆನಲ್ಲೇ ಇದ್ದೆ. ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಈಗ ಇಲ್ಲೇ ನಮ್ಮ ಅಣ್ಣನ ಮನೇಲಿದ್ದೀರಿ. ಇಲ್ಲೇನ್ ಮಾಡ್ಬೇಕು ಅಂತಿದ್ಯಾ? ಗಂಡು ನೋಡ್ತಾ ಇದ್ದೀನಿ, ಮದುವೆ ಆಗಿ ಸೆಟ್ಲ್ ಆಗೋಣ ಅಂತ. ಹಾಗ ನನಗೇನಂತ ವಯಸ್ಸೆ? 38 ವರ್ಷ. ಹಾ, ಇನ್ವಿಟೇಷನ್ ಕಳಿಸ್ತೀನಿ, ಖಂಡಿತ ಬರಬೇಕು. ಆಯ್ತು. ಅಮ್ಮ ನೀವಿಬ್ರು? ನಾವಿಬ್ರು ಒಂದೇ ಊರಿಗೆ. ಅವರು ನರ್ಸ್ ಟ್ರೈನಿಂಗ್ ಒಟ್ಟಿಗೆ ಮಾಡುದು. ಏನೇ ಹಾಗ ನೋಡ್ತಾ ಇದೀಯಾ? ನೀನು ತುಂಬಾ ಚೆನ್ನಾಗಿ ಕಾಣ್ತೀಯಮ್ಮ. ಸುಮ್ಮನೆ ಇರು, ಸಂಡಿಗೆ ಇಡು. ಏನಮ್ಮ ಹಾಗೆ ಎಣಿಕೆ ನೋಡ್ತಾ ಇದೀಯಾ? ಏನಿಲ್ಲಮ್ಮ, ಮತ್ತೆ ನಿಂಗೆ ನಿನ್ಗೆ ಏನಾಗಿದೆ? ನನಗೆ ಇಲ್ಲ, ಏನಾಗಿಲ್ಲ. ಆದ್ರೆ ಚೆನ್ನಾಗಿರುತ್ತೆ ಅಂತ. ಏನೇ ತಾಯಿ ಅದು? ಅಮ್ಮ ನೀ ನನ್ನ ತಾಯಿ ಅಂತ ಕರೆದಿಯಲ್ಲ, ಸ್ವಲ್ಪ ಹೊತ್ತು ಸೀರಿಯಸ್ ಆ ಭಾವನೆಗೆ ಬಾ. ನೀ ನನ್ನ ಮಗಳು ಅನ್ಕೋ. ಆಗ್ಲಿ ತಾಯಿ, ನಾನು ನಿನ್ನ ಮಗಳೇ. ನಾನು ಸತ್ತು ನಿನ್ನ ಹೊಟ್ಟೆಲಿ ಹುಟ್ಟಿ ನಿನ್ನ ಆಸೆ ತೀರಿಸ್ತೇನೆ. ಮೊದ್ಲು ವಿಷಯ ಏನಂತ ಹೇಳು. ನೀನ್ ಹಾಗಲ್ಲ ಅಂದ್ರೆ ನಾನೇನು ಹೇಳಲ್ಲ. ಅದೇನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ ಹೇಳ್ಬಿಡಮ್ಮ. ಮೇ ತಿಂಗಳಲ್ಲಿ ಮದುವೆ ಮುಹೂರ್ತ ಇದ್ಯಮ್ಮ. ಮದುವೆನ? ಅಯ್ಯೋ ಹುಚ್ಚಿ, ಈ ಮಾತು ಹೇಳೋಕ ಇಷ್ಟೊಂದು ಸಂಕೋಚ ಪಟ್ಕೊಂಡೆ? ಬೆಳಿಗ್ಗೆನೆ ಎಂಥ ಒಳ್ಳೆ ಸುದ್ದಿ ಹೇಳಿದೆ ಅಮ್ಮ. ಯಾರನ್ನ ಮದುವೆ ಮಾಡ್ಕೋಬೇಕು ಅಂತಿದ್ಯಾ? ಅಮ್ಮ ಮದುವೆ ಅಂದ ತಕ್ಷಣ ಇಷ್ಟೊಂದು ಉತ್ಸಾಹ ತೋರಿಸ್ತಾ ಇದೆಯಲ್ಲ, ಅಷ್ಟು ಮುಖ್ಯನೇ ನಮ್ಮ ಮದುವೆ? ಹೌದಮ್ಮ, ಕೆಳಗೆ ಬಿದ್ದ ಫೋಟೋಗೆ ಗಾಜಿಟ್ಟು ಕಟ್ಟ ಹಾಕಿ ಗೋಡೆಗೆ ತಗಲು ಹಾಕಿ ಅಲಂಕಾರ ಮಾಡಿದ ಹಾಗೆ ಹೆಣ್ಣಿಗೆ ಮದುವೆ ಅನ್ನೋದು. ಆಗ್ಲೇ ಅವಳು 10 ಜನರ ಮಧ್ಯೆ ತಲೆ ಎತ್ಕೊಂಡು ಬಾಳೋಕ್ ಸಾಧ್ಯ. ಹೆಣ್ಣು ಸಂಸಾರದ ಕಣ್ಣಾಗಿ, ಆ ಮನೆಗೆ ಗೃಹಲಕ್ಷ್ಮಿಯಾಗಿ, ವಂಶದ ಕುಡಿಗೆ ತಾಯಿಯಾಗಿ, ಮಮತೆಯ ಕಡಲಾಗಿ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಕೆ ಮದುವೆ ಒಂದೇ ಆಧಾರ. ಹೆಣ್ಣು ಹೂವಿನ ಬಳ್ಳಿ ಇದ್ದಾಗೆ ಯಾವಾಗ್ಲೂ ಗಂಡನಾಶ್ರಯನೇ ಬಯಸ್ತಾಳೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಗಳ ಆಸರೆ, ಮದುವೆ ಆದ ಮೇಲೆ ಗಂಡನ ಆಸರೆ, ವಯಸ್ಸಾದ ಮೇಲೆ ಮಕ್ಕಳ ಆಸರೆ. ಹಾಗಾದ್ರೆ ನಾನ್ ಮದುವೆ ಮಾಡ್ಕೊಂಡು ಹೋದ್ರೆ ನಿಮ್ಗೆ ಯಾರಮ್ಮ ಆಸರೆ? ನೀನ್ ಎಲ್ಲಿಗೆ ಹೋದ್ರು ನಿನ್ ಜೊತೆನೆ ಬರ್ತೀನಿ, ನಿನ್ ಮಕ್ಕಳು ಬೆಳೆಸ್ತೀನಿ. ಒಂದ್ ವೇಳೆ ನನ್ ಗಂಡನಾಗ್ ಬರೋನು ಅದಕ್ಕೆ ಒಪ್ತೆ ಹೋದ್ರೆ? ಒಂಟಿ ಜೀವನ ನನಗೇನು, ಎಲ್ಲಿದ್ರೂ ಆಗುತ್ತೆ. ಅದೇನಮ್ಮ ತಪ್ಪು? ಹೆಣ್ಣು ಯಾವತ್ತೂ ಒಂಟಿಯಾಗಿರೋಕ್ ಸಾಧ್ಯ ಇಲ್ಲ. ಅಮ್ಮ ನೀನ್ ಮದುವೆ ಮಾಡ್ಕೊಮ್ಮ.
ಅಮ್ಮಾ, ಇಷ್ಟು ದಿವಸ ನನಗೆ ಅಭಿಪ್ರಾಯನೇ ಬಂದಿರಲಿಲ್ಲ. ಆ ನಾರಾಯಣ ರಾಯ ನಿಜವಾಗಿಯೂ ನಮಗೆ ಒಳ್ಳೆಯದೇ ಮಾಡಿದ. ದಾಂಪತ್ಯ ಜೀವನಕ್ಕೆ ಬೇಕಾದ ಅರ್ಹತೆಗಳು ಯಾವುದು ನಿನ್ನಿಂದ ದೂರ ಆಗಿಲ್ಲ ಅನ್ನೋದನ್ನ ನೆನಪಿಗೆ ತಂದ್ಕೊಟ್ಟ. ಮದುವೆ ಮಾಡ್ಕೊಮ್ಮ. ಹೆಣ್ಣು ಒಂದು ಸಂಸಾರದ ಕಣ್ಣಾಗಿ, ಆ ಮನೆಯ ಗೃಹಲಕ್ಷ್ಮಿಯಾಗಿ, ವಂಶದ ಕುಡಿಗೆ ತಾಯಿಯಾಗಿ, ಮಮತೆ ಕಡಲಾಗಿ ಜನ್ಮ ಸಾರ್ಥಕ ಮಾಡ್ಕೊಳ್ಳೋಕೆ ಮದುವೆ ಒಂದೇ ಆಧಾರ ಕಣಮ್ಮ. ಹೆಣ್ಣು ಹೂವಿನ ಬಳ್ಳಿ ಇದ್ದಾಗೆ ಯಾವಾಗಲೂ ಗಂಡನ ಆಶ್ರಯ ಬಯಸ್ತಾಳೆ. ನಾನು ಹೇಳಿದ ಮಾತನ್ನ ನನಗೆ ಒಪ್ಪಿಸ್ತಾ ಇದೀಯಾ? ನಾನು ಹೇಳಿದ್ದು ನಿನ್ನ ಮದುವೆ ವಿಷಯ. ಅಮ್ಮ, ನನ್ನ ಮದುವೆಗೆ ಆತ್ರ ಪಡ್ತೀಯಲ್ಲ. ನನಗಿಂತ ದೊಡ್ಡವಳು, ನನ್ನ ಹೆತ್ತ ತಾಯಿ, ನಿನ್ ಮದ್ವೆ ಆಗದೆ ನಾನ್ ಹೇಗಮ್ಮ ಮದ್ವೆ ಮಾಡ್ಕೊಳ್ಳಿ? ಅಬ್ಬಾ, ನಿನಗೆಲ್ಲ ಹುಚ್ಚಿಡಿದೆ ಕಣೆ. ನೋಡು, ಯಾವ ಮಕ್ಕಳು ತಾಯಿ ಹತ್ರ ಹೀಗೆಲ್ಲ ಮಾತಾಡೋದಿಲ್ಲ. ತಪ್ಪಮ್ಮ, ಇಂಥ ಯೋಚನೆಗಳಿಗೆ ಮನಸ್ಸಿನಲ್ಲಿ ಜಾಗ ಕೊಡಬಾರ್ದು. ಯಾಕಮ್ಮ, ಗಂಡ ಹೋದ್ರೆ ಇನ್ನೊಂದು ಮದ್ವೆ ಆಗೋತ್ತಪ್ಪ. ಆಪತ್ತಿಗಾಗದೆ ಬಿಟ್ಟು ಹೋದ ಮನುಷ್ಯನಿಗೋಸ್ಕರ, ಪಾಳಿನ ಸುಖ ಶಾಂತಿನ ದೂರ ಮಾಡಿದ್ಕೋಸ್ಕರ, ಹೆಜ್ಜೆ ಹೆಜ್ಜೆಗೂ ನಿನ್ನ ಅಣಕಿಸಿ ಅಪಮಾನ ಮಾಡೋ ಈ ಸಮಾಜಕ್ಕೋಸ್ಕರ ನಿನ್ ಬಾಳನ್ನ ನೀನು ಕರ್ಪೂರದ ಬೊಂಬೆ ಹಾಗೆ ಉರಿಸ್ಕೊಳ್ಳೋದು ಅನ್ಯಾಯ ಅಲ್ವಾ? ಹೂವಿನ ಬಳ್ಳಿ ಅಂತ ಜೀವನ ಬಿರುಗಾಳಿಗೆ ಸಿಕ್ಕಿ ಆಶ್ರಯ ಕಳ್ಕೊಂಡು ಮಣ್ಪಾಲಾಗ್ತಿರುವಾಗ ಆ ಬಳ್ಳಿಗೆ ಬೇರೆ ಆಶ್ರಯ ಕೊಟ್ಟು ಮತ್ತೆ ಚಿಗುರೋ ಹಾಗೆ ಮಾಡದೆ ಇರೋದು ತಪ್ಪಾಗಲ್ವಾ? ಅಮ್ಮ, ಪರಾಶರಂತ ದೊಡ್ಡ ಋಷಿಗಳು ಏನ್ ಹೇಳಿದ್ದಾರೆ ಗೊತ್ತಾ? ನಷ್ಟೇ ಮೃತೇ ಪ್ರವರ್ಜಿತೆ ಕ್ಲೀಬೇಚ ಪತಿತ ಉಪತೆ ಪಂಚ ಸ್ವಾಭತ್ಸು ನಾರೀಣ ಪತಿರನ್ಯೋ ವಿಧೀಯತೆ. ಅಂದ್ರೆ ಗಂಡ ಓಡ್ ಹೋದ್ರು, ಸತ್ ಹೋದ್ರು, ಅಂಗಹೀನನಾದ್ರು ಅಥವಾ ಕೆಟ್ಟ ಹೋದ್ರು, ಆಗ ಸ್ತ್ರೀ ಬೇರೆ ಗಂಡನ ಮದುವೆ ಮಾಡ್ಕೊಳ್ಬಹುದು ಅಂತ ತಿಳಿದಿರು ಜ್ಞಾನಿಗಳೇ ಹೀಗೆ ಹೇಳಿರುವಾಗ ನೀನ್ ಯಾಕೆ ಮದುವೆ ಮಾಡ್ಕೋಬಾರ್ದು? ಆಸೆಗಳಿಗೆ ಬಯಕೆಗಳಿಗೆ ವಂಚನೆ ಮಾಡ್ಕೊಂಡು ಯಾಕೆ ಬಾಳ್ಬೇಕು? ನನಗೆ ಯಾವ ವಿಧವಾದ ಬಯಕೆಗಳು ಇಲ್ಲ ಉಷಾ. ನೀನ್ ಮದುವೆ ಮಾಡ್ಕೊಂಡು ಸಂತೋಷವಾಗಿರ್ಬೇಕು ಅನ್ನೋದೊಂದೇ ನನ್ನ ಬಯಕೆ. ಮದುವೆ ಅನ್ನೋದು ಬರೀ ಬಯಕೆಗೋಸ್ಕರ ಅಲ್ಲ ಅಮ್ಮ, ಮನಸ್ಸಿನ ನೆಮ್ಮದಿಗೋಸ್ಕರ. ಆ ಮನಸ್ಸು ನನಗಿಲ್ಲ, ಸತ್ತು ಹೋಗಿದೆ. ಸತ್ ಹೋಗಿಲ್ಲ, ನೀನೇ ಸಾಯಿಸಿದ್ಯಾ? ಹೌದು, ಯಾರಿಗೂ ಬೇಡದೇ ಇರೋ ಆ ಮನಸ್ಸು ಯಾತಕ್ಕೋಸ್ಕರ ಬದುಕಿರಬೇಕು? ಯಾರಿಗಾದ್ರೂ ಬೇಕಾದ್ರೆ? ಯಾರಿಗ ಬೇಕು ಉಷಾ? ನಾನು ಹೂ ಅಂದ್ರು ನನ್ನನ್ನು ಯಾರು ಮದುವೆ ಆಗ್ತಾರೆ? ಅಂಕಲ್, ನಮ್ಮಮ್ಮನ ಮದುವೆ ಮಾಡ್ಕೋತೀರಾ? ನಮ್ಮಮ್ಮನ ಮದುವೆ ಮಾಡ್ಕೋತೀರಾ ಅಂಕಲ್? ಸಿಲ್ಲಿಯಾಗಿ ಮಾತಾಡ್ಬೇಡ ಉಷಾ. ನಿನ್ನ ಆಂಟಿ ಗೊತ್ತಾದ್ರೆ ನೀನ್ ಒದಿತಾಳೆ. ಇಲ್ದೆ ಇರೋ ಆಂಟಿ ಜೊತೆ ಜೀವನ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿರೋದು ಸಿಲ್ಲಿನ. ಇರೋ ನಮ್ಮಮ್ಮಂಗೆ ಒಂದು ಬಾಳ್ ಕೊಡಿ ಅಂತ ನಾನು ಕೇಳೋದು ಸಿಲ್ಲಿನ. ಹೇಳಿ ಅಂಕಲ್. ಒಬ್ಬ ದೊಡ್ಡ ಡಾಕ್ಟರ್ ಆಗಿದ್ರು, ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಷ್ಟು ವಿವೇಕ ಇದ್ರು. ನಿಮ್ಮನ್ನೇ ನೀವು ಮೋಸ ಮಾಡ್ಕೊಂಡು ರೋಹಿಣಿ ಜೊತೆ ಚಿಕ್ಕ ಮಗು ಹಾಗೆ ಆಡ್ತಿದ್ದೀರಲ್ಲ, ಅದನ್ನ ಬಿಟ್ಟು ಆ ತಬ್ಲಿ ಹುಡುಗಿಗೆ ನೀವು ನಿಜವಾದ ತಾಯಿನ ಯಾಕೆ ಕೊಡ್ಬಾರ್ದು? ನೀನ್ ಸೀರಿಯಸ್ ಆಗಿ ಮಾತಾಡ್ತಿದ್ಯಾ ಉಷಾ? ಹೌದು ಅಂಕಲ್, ನಮ್ಮಮ್ಮನ ಮದುವೆ ಮಾಡ್ಕೋತೀರಾ ಈ ವಯಸ್ಸಿನಲ್ಲ? ಹೌದು, ಮದುವೆ ಅವಶ್ಯಕತೆ ಇರೋದೇ ಈ ವಯಸ್ಸಿನಲ್ಲಿ. ಇಲ್ಲಿ ತನಕ ಮದುವೆ ಮಾಡ್ಕೊಳ್ಳೋದು, ಸಂಸಾರ ಮಾಡೋದು ಮಕ್ಕಳಿಗೋಸ್ಕರ, ಮಕ್ಕಳನ್ನ ಪೋಷಣೆ ಮಾಡೋಕ್ಕೋಸ್ಕರ. ನಿಮ್ಗಾಗಿ ನೀವು ಬಾಳೋ ವಯಸ್ಸು ಇದೆ ಅಂಕಲ್. ಇಟ್ಸ್ ನಾಟ್ ಫಾರ್ ಸೆಕ್ಸ್, ಇಟ್ಸ್ ಫಾರ್ ಕಂಪ್ಯಾನಿಯನ್ಶಿಪ್. ಉಷಾ, ನಿಮ್ಮನ್ನ ಮನಸಾರ ಪ್ರೀತಿಸ್ತಾ ಸಂಗಾತಿಯಾಗಿ ಬಾಳಿನ ಕಷ್ಟ ಸುಖನ ಹಂಚ್ಕೊಳ್ಳೋದಿಕ್ಕೆ ಒಂದ್ ಜೀವ ಬೇಕು ಅನ್ನೋ ಸಮಯ ಇದೆ ಅಂಕಲ್. ನಿಮ್ಗದು ಬೇಕಾಗಿಲ್ವಾ? ಇಟ್ಸ್ ಅಬ್ಸರ್ಡ್.
ಉಷಾ ಮನುಷ್ಯನಿಗೆ ಸಾವಿರಾರು ಆಕಾಂಕ್ಷೆಗಳಿರುತ್ತೆ ಅದನ್ನೆಲ್ಲ ಪೂರೈಸೋದಕ್ಕಾಗೋದಿಲ್ಲ ಯಾಕಾಗಲ್ಲ ಅಂಕಲ್ ನಿಧಾನವಾಗಿ ಯೋಚನೆ ಮಾಡಿ ನಮ್ಮಮ್ಮ 10 ವರ್ಷದಿಂದ ನಿಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದಾಳೆ ಅವಳ ಪಾಸ್ಟ್ ಏನು ಅಂತ ನಿಮಗೆ ಗೊತ್ತು ಪ್ರೆಸೆಂಟ್ ಗೊತ್ತೇ ಇದೆ ಅವಳಿಗೊಂದು ಫ್ಯೂಚರ್ ಕೊಡಿ ಅಂತ ಬೇಡ್ಕೊಳ್ತಾ ಇದ್ದೀನಿ ನನಗೆ ಮದುವೆ ವಯಸ್ಸಿನ ಮಗಳಿದ್ದಾಳೆ ಉಷಾ ನಾನು ನಮ್ಮಮ್ಮಂಗೆ ಮದುವೆ ವಯಸ್ಸಿನ ಮಗಳೇ ನನಗೆ ಯೋಚನೆ ಮಾಡೋ ಸ್ವಲ್ಪ ಅವಕಾಶ ಕೊಡು ಹಾಗೆ ಆಗಲಿ ಬೇಕಾದಷ್ಟು ಅಂತ ತಗೊಳ್ಳಿ ಆದರೆ ಒಂದು ವಿಷಯ ನಿಮಗೆ ನಮ್ಮಮ್ಮನ ಮೇಲೆ ಅಭಿಮಾನ ಇದೆ ನಮ್ಮಮ್ಮಂಗೆ ನಿಮ್ಮ ಮೇಲೆ ಗೌರವ ಇದೆ ನಿಮ್ಮಿಬ್ಬರ ಮಧ್ಯೆ ಒಂಟಿತನ ಇದೆ ನಿಶಬ್ದ ಇದೆ ಇದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಯೋಚನೆ ಮಾಡಿ Wish you a very happy married life. ಏನ್ ಡಾಡಿ ಇಷ್ಟು ದಿವಸ ಫೋಟೋ ನೀರೋ ಮಮ್ಮಿನ ತೊಟ್ಟಿ ನನ್ ಆತರ್ಸೆ ಈಗ ಮಲತಾಯಿನ್ ಕರ್ಕೊಂಡ್ ಬರ್ತೀನಿ ಅಂತೀಯಾ ಸ್ವರ್ಗದ ಹಾಗಿರೋ ಈ ಮನೇನ ನರಕ ಮಾಡ್ಬೇಕು ಅಂತಿದ್ಯಾ ಡಾಡಿ ಹಾಗಂತೀನಿ ಅಂತ ನಿನ್ ಅನುಮಾನ ಅಲ್ವಾ ಪೋರ್ ಡಾಡಿ ನಂಗೆ ನಿಜವಾಗ್ಲೂ ಮಮ್ಮಿ ಬೇಕು ನನ್ ಫ್ರೆಂಡ್ಸ್ಗೆಲ್ಲ ಮಮ್ಮಿನ ತೋರಿಸ್ಬೇಕು ಮಮ್ಮಿ ಜೊತೆ ಸಿನಿಮಾಗ್ ಹೋಗ್ಬೇಕು ಯಾವಾಗ ಯಾವಾಗ ಕರ್ಕೊಂಡ್ ಬರ್ತೀಯ ನಿಜವಾದ ಮಮ್ಮಿನ ಹೇಳು ಡ್ಯಾಡಿ ಶಾಂತಿ ಡ್ರೆಸ್ ನೋಡಿ ಗಾಬರಿ ಆಗ್ಬೇಡ ಎಲ್ರು ಗರ್ಲ್ ಫ್ರೆಂಡ್ಸ್ ಗೀತಾ ಎಲ್ರಿಗೂ ಮಗಳೇ ಎಲ್ರಿಗೂ ಮಗನೇ ಯಾರು ಹೇಳು ಯಾರಮ್ಮ ಅವರು ಮಧುಮಗಳು ಮಧುಮಗ ರಾಮ್ ಯಾಕೆ ಇಷ್ಟು ಲೇಟ್ ಅಮ್ಮನ ನೆಕ್ಸ್ಟ್ ಸಲ ಕೇಳ್ತಾ ಇದ್ರು ಗೊತ್ತಾ ಸಾರಿ ಪಾಪಟಿ ಬಾಹುಗಣ ಚಿಕ್ಕಮ್ಮ ಇವಳೇ ಉಷಾ ತಾಯಿ ಮದುವೆ ಮಾಡಿದ ಮಗಳು ಏನ್ ಪ್ರಪಂಚನ ಮಗಳು ಮದುವೆ ಮಾಡೋಳು ತಾಯಿ ಮಾಡಿಸ್ಕೊಳ್ಳೋಳು ನಾಚಿಕೆ ಆಗ್ಬಿಡ್ವಾ ನಾಚಿಕೆ ಯಾಕೆ ಮದುವೆ ಮಾಡ್ಕೊಡ್ಲು ಬೇರೆ ತಪ್ಪೇನ್ ಮಾಡ್ಲಿಲ್ವೇ ಸೀತಮ್ಮ ಇಷ್ಟಕ್ಕೂ ಈ ವಯಸ್ಸಲ್ಲಿ ಮದುವೆ ಅವಶ್ಯನ ಅದನ್ನ ನಾನು ಕೇಳಿ ನಾನ್ ಹೇಳ್ತೀನಿ ಸರಸ್ವತಿಗಿಂತ 10 ವರ್ಷ ದೊಡ್ಡವಳು ತೊಂಡನ್ ಕಳ್ಕೊಂಡವಳು ಈ ಒಂಟಿ ಬಾಳ್ ಬಾಳೋದಕ್ಕಿಂತ ಯಾರಾದ್ರೂ ಮದುವೆ ಮಾಡ್ಕೊತೀನಂದ್ರೆ ನಾನ್ ಸಿದ್ಧವಾಗಿದ್ದೀನಿ ಮದುವೆ ಅಯ್ಯೋ ಸರು ಯು ಆರ್ ವೆರಿ ಗ್ರೇಟ್ ಅಮೆರಿಕದಲ್ಲಿ ಕೂಡ ಹೆಡ್ ಸಾಂಗ್ ಆಗಿ ಹೇಳ್ಕೊಳ್ಳೋಷ್ಟು ಧೈರ್ಯ ನಿನಗ್ ಬಂದಿದ್ದಕ್ಕೆ ಐ ಆಮ್ ವರಿ 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 ಹ್ಯಾಪಿ ಟೇಕ್ ಮೀ ನಮ್ಮಮ್ಮ ನಿಮ್ಮಂತವ್ರ ವಿಷಯದಲ್ಲೇ ತುಂಬಾ ಭಯ ಪಡ್ತಿದ್ಲು ಯಾಕಂದ್ರೆ ನೀವು ಬರ್ತೀರೋ ಇಲ್ವೋ ಅಂತ ನನ್ ಗೊತ್ತಿತ್ತು ನೀವು ಬಂದೇ ಬರ್ತೀರಂತ ಎಲ್ಲ ರೆಡಿ ಆಗಿದೆ ಬನ್ನಿ ಸರು ಉಷೆ ತುಂಬಾ ಸ್ವೀಟ್ ಹುಡುಗಿ ಹೆಂಗಸರಲ್ಲಿ ನಮ್ಮ ಉಷಾ ಹೈಡ್ರೋಫಿಲ್ ಬಾಂಬ್ ಬಿದ್ದಂಗೆ ಇಬ್ರು ಒಂದೇ ಆಸ್ಪತ್ರೆ ತಾನೇ ಕೆಲಸ ಮಾಡೋದು ಡಾಕ್ಟರ್ ಸ್ವಲ್ಪ ಅರ್ಜೆಂಟ್ ಮಾಡಿಬಿಟ್ಟಿದ್ದಾರೆ ಕುತ್ತಿಗೆ ಬಂದ್ಬಿಟ್ಟಿದೆ ಚೀಚಿ ನಿಂಗೆ ಯಾವಾಗ್ಲೂ ಅನಿಷ್ಟ ಆಲೋಚನೆನೆ ಸರಸ್ವತಿ ಡಾಕ್ಟರ್ ಏನೋ ಮೋಡಿ ಮಾಡಿದಾಳೆ ನಿನ್ನ ಅನಿಷ್ಟ ಆಲೋಚನೆ ನನಗೆ ಚೆನ್ನಾಗಿ ಗೊತ್ತು ಸರಸ್ವತಿ ಒಳ್ಳೆ ಹೆಂಗಸು ನಾನು ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀನಿ ಚಿನ್ನದಂತಹ ಮನುಷ್ಯ ತುಂಬಾ ಒಳ್ಳೆಯವರು ಒಳ್ಳೆಯವರು ಯಾವಾಗ್ಲೂ ಒಳ್ಳೆ ಕೆಲಸ ಮಾಡೋದು ಅಂತ ನಮ್ ಟೀಚರು ಹೇಳ್ತಿದ್ರು ಕೂತ್ಕೊಳ್ಳಿ ಸಡಗರ ಈ ಲಲ್ಲಿಯೇ
ದಿನದ ಸಡಗರವು ಇರಲಿ ಎಂದೆಂದಿಗೂ ಸಾವಿರ ತಾರೆಗಳು ಆಕಾಶದಿ ಶುಭವಾಗಲೆನ್ನುತ್ತಿವೆ ಹೊಸ ಜೋಡಿಗೆ ಯಾಕಮ್ಮ ಹಾಗೆ ಹೊಸಬಳ್ಳಿ ನೋಡಿದಾಗ ನೋಡ್ತಾ ಇದೀಯಾ? ಏನಿಲ್ಲಮ್ಮ, ಈ ಕಾಫಿ ತಗೊಂಡೋಗಿ ಬೇಬಿ ಕೊಟ್ಬಿಡ್ಬಾ, ನಿನಗೆ ಮಾಡಿಟ್ಟಿರ್ತೀನಿ. ರೋಹಿಣಿ, ಗುಡ್ ಮಾರ್ನಿಂಗ್. ಅದೇನು ಕಪಿದೇವ ಕಪಿದೇವ ಅಂತ ಕನ್ವರ್ಸ್ ಕೊಳ್ತಾ ಇದ್ದೆ? ಅದ ಅದೊಂದು ಚಿಕ್ಕ ಹೊಟ್ಟು, ಒಬ್ಬ ಬಾಲ್ನ ಮುಂದೆಯಿಂದ ಎಸಿತಾನೆ, ಇನ್ನೊಬ್ಬ ಬಾಲ್ನ ಹಿಂದೆಯಿಂದ ಹಿಡಿತಾನೆ. ಏನ್ ಹೇಳು? ಬಾಲ್ನ ಎಸೆಯೋದು ಕಪಿಲ್ ದೇವ್, ಬಾಲ್ನ ಹಿಡಿಯೋದು ಕೀಪರ್ ಕಿರ್ಮಾನಿ. ತಗೋ, ಥ್ಯಾಂಕ್ಸ್ ಫಾರ್ ಯುವರ್ ಕಾಫಿ. ಸೊ ಸ್ಟಾಫ್ ನರ್ಸ್ ಸರಸ್ವತಿ ಅವರು ಇವತ್ತಿನಿಂದ ಡ್ಯೂಟಿಗೆ ಬರಲ್ಲ ಅಂದಂಗಾಯ್ತು. ಇನ್ನೇನ್ ಡ್ಯೂಟಿ, ನನಗೆ ಈ ಹೋಮ್ ಡ್ಯೂಟಿನೇ ಸಾಕು. ದೋಸೆ ತಗೊಳ್ಳಿ. ಮಮ್ಮಿ ಮಮ್ಮಿ, ಗಿಡ ಕೊಡ್ಲಾರ್ದು, ಮರ ಬೆಳೆಸ್ಲಾರ್ದು, ಅದಿಲ್ಲದೆ ಊಟ ಸೇರ್ಲಾರ್ದು, ಏನ್ ಹೇಳು? ಏನಮ್ಮ ಅದು? ಉಪ್ಪು ಮಮ್ಮಿ, ಉಪ್ಪು. ಚಟ್ನಿಗೆ ಉಪ್ಪೇ ಸಾಲ್ದು. ಅಯ್ಯೋ, ಏನಾಗಿದೆ ನನ್ ಬುದ್ಧಿಗೆ?
ಇದು ನಿಮ್ಮ ಡೈರಿಗೋಸ್ಕರ ಮಾಡಿದೆಮ್ಮ ನೀನು ಈ ಚಟ್ನಿ ಹಾಕು ಇರು ಬೇರೆ ಪ್ಲೇಟ್ ಕೊಡ್ತೀನಿ ಅಂಕಲ್ ಯಾರು ನಮ್ಮ ಕರೆದಿತ್ತು ನಿಮ್ಮನೆ ಅಂಕಲ್ ನೋ ಇನ್ಮೇಲೆ ಯಾವತ್ತೂ ನನ್ನ ಅಂಕಲ್ ಅಂತ ಕರಿಬಾರ್ದು ನೋಡಮ್ಮ ನಿನ್ ಮಮ್ಮಿ ನನ್ನ ಬೇಬಿಗೆ ಮಮ್ಮಿ ಆದ್ಮೇಲೆ ನಾನ್ ನಿನ್ಗೇನಾಗ್ಬೇಕು ಡ್ಯಾಡಿ ತಾನೆ ಇನ್ಮೇಲೆ ಡ್ಯಾಡಿ ಅಂತಾನೆ ಕರಿ ಇನ್ನು ನಾನು ನನ್ನ ಮನೆಗೆ ಹೋಗ್ತೀನಿ ನಿಮ್ಮ ಮನೆಗಾ ಮತ್ತೆ ಭಾನುವಾರ ಬರ್ತೀನಿ ಓ ಐ ಸಿ ವೆರಿ ಗುಡ್ ವೆರಿ ಗುಡ್ ಹೊರಡು ಪ್ಯಾಕಿಂಗ್ ಎಲ್ಲ ಮಾಡಾಯ್ತಾ ಇಲ್ಲ ನಾನು ಹೆಲ್ಪ್ ಮಾಡ್ಬೇಕಾ ಅಯ್ಯೋ ಬೇಡ ರೋಹಿಣಿನು ನಿನ್ ಜೊತೆಲೆ ಬರ್ತಾಳೆ ರೋಹಿಣಿನ ಎಲ್ಲಿಗೆ ನೀನ್ ಎಲ್ಲಿಗೆ ನನ್ನ ಮನೆಗೆ ಅವಳು ಅಲ್ಲಿಗೆ ಬರ್ತಿದ್ದಾಳೆ ಯಾವಾಗ ಈ ಮನೆ ನಿಂದಾಗ್ಲಿಲ್ವೋ ಅವಳಿಗೂ ಈ ಮನೆ ಅಲ್ಲ ಯಾಕೆಂದ್ರೆ ನಿಮ್ಮಿಬ್ಬರಿಗೂ ಡ್ಯಾಡಿ ನನ್ನೇ ತಾನೆ ಅದಲ್ಲ ನಾನು ಹಾಗೆಲ್ಲ ಹುಚ್ಚುಚ್ಚಾಗಿ ಮಾತಾಡಬಾರ್ದು ನಾನು ನಿಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟಿಗೆ ಟ್ರೈ ಮಾಡ್ತಾ ಇದ್ದೀನಿ ಚೆನ್ನಾಗಿ ಓದಿ ದೊಡ್ಡ ಡಾಕ್ಟರ್ ಆಗಿ ಮದುವೆ ಮಾಡ್ಕೊಂಡು ಆಮೇಲೆ ನಿಮ್ಮ ಮನೆಗೆ ಹೋಗು ಆಮೇಲೆ ಈ ಮನೆಗೆ ಬಂದ್ರು ನಾನು ನಿನ್ನ ಸೇರ್ಸಲ್ಲ ಯು ಅಂಡರ್ಸ್ಟ್ಯಾಂಡ್ ಊಟ ಮಾಡಿ ಥ್ಯಾಂಕ್ ಗಾಡ್ ತಂದೆ ಹೆಸರು ಹೇಳಿದ್ರೆ ಸಾಕು ಒಳ್ಳೆ ಆನೆ ಪಟಾಕಿ ಸರ ಆಗ್ತಿದ್ದೆ ಇವಾಗ ನಿನಗೆ ದೇವ್ರಂತ ತಂದೆ ಸಿಕ್ಕಿದ್ದಾರೆ ಏನ್ ಇವರ್ ಲಕ್ಕಿಯ ಏನ್ ಲಕ್ಕಿನೋ ನನ್ನ ಮೆಡಿಸಿನ್ ಓದು ಅಂತಿದ್ದಾರೆ ಬೇಬಿ ಸೈನ್ಸ್ ನಲ್ಲಿ ತುಂಬಾ ಪೂರ್ ಅಂತೆ ನನ್ನ ಡಾಕ್ಟರ್ ಮಾಡ್ಬೇಕು ಅಂತ ಅವ್ರ ಉದ್ದೇಶ ಬೇಬಿ ಅಂದ್ರೆ ನಿನ್ ತಂಗಿನ ಅವಳಿಗೆ ಒಗಟುಗಳು ಹುಚ್ಚು ಬಾಯಿ ತೆಗೆದ್ರೆ ಸಾಕು ನಾವು ಎದುರು ಬದರಾಗಿ ನಿಂತಾಗ ನಿಂದು ನನಗ್ ಕಾಣಿಸತ್ತೆ ನಂದು ನಿನಗ್ ಕಾಣಿಸತ್ತೆ ಆದ್ರೆ ನಿಂದು ನಿನಗ್ ಕಾಣಿಸಲ್ಲ ನಂದು ನನಗ್ ಕಾಣಿಸಲ್ಲ ಏನ್ ಹೇಳು ನೋಡೋಣ ನನಗೆ ಗೊತ್ತಿಲ್ಲ ನಿನ್ನ ಮುಖ ನಿನ್ನ ಮುಖ ತೆದ್ದು ಬಡಿತಾರೋ ಈ ಫೇಸ್ ಈ ಮಂಕುದಿಂದ ಮುಖ ನನಗ್ ಕಾಣಿಸತ್ತೆ ನಿನಗ್ ಕಾಣಿಸಲ್ಲ ನಿನ್ ಮುಖ ನಂಗೆ ಯಾವಾಗ್ಲೂ ಹೀಗೆ ಹೀಗೆ ಕಾಣ್ತಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಇದೊಂದ್ ದೊಡ್ಡ ಸಮಸ್ಯೆನ ಇನ್ನು ಆರು ವರ್ಷ ನನ್ ಮೆಡಿಸಿನ್ ಮುಗಿಯೋ ತನಕ ಆಂಜನೇಯ ಭಕ್ತನಾಗಿರು ಅಯ್ಯೋಯ್ಯೋ ಭಕ್ತಿ ಗಿಕ್ತಿ ಎಲ್ಲ ಆಗಿರ್ಲಿ ಅಷ್ಟು ವರ್ಷ ನಾನು ಏನ್ ಮಾಡ್ಲಿ ಹೇಳು ಯಾವ ಕೆಲಸ ಕೈ ಹಾಕಿದ್ರು ಅರ್ಧದಲ್ಲಿ ನನಗೆ ತಿರ್ಕೊಳ್ಳುತ್ತೆ ಅದೆಲ್ಲ ಏನು ಇಲ್ಲ ಯಾವ್ದಾದ್ರು ಒಳ್ಳೆ ಕೆಲಸ ಟ್ರೈ ಮಾಡು ಇಷ್ಟು ದಿವಸ ಒಳ್ಳೆ ಕೆಲಸಕ್ಕೆ ಟ್ರೈ ಮಾಡಿದ್ದು ಅದೇನ್ ಮಾಡ್ಲಿ ಆರು ವರ್ಷ ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಹಾಕ್ಬಿಟ್ಟಿಯಲ್ಲ ಉಷಾ ನಿಜವಾಗ್ಲೂ ನೀನು ಓದ್ ಮುಗಿಯೋವರೆಗೂ ಮದುವೆ ಆಗಲ್ವಾ ಖಂಡಿತ ಇಲ್ಲ ಓದ್ಗೂ ಮದುವೆಗೂ ಏನ್ ಸಂಬಂಧ ಅರ್ಜೆಂಟ್ ಅನ್ಸಿದ್ರೆ ಓದ್ ನಿಲ್ಸಿ ಮದುವೆ ಮಾಡ್ಕೊಳಕ್ಕೆ ನಾನ್ ಸಿದ್ಧ ನಾನು ಅಷ್ಟೇ ನಿನ್ ಹಾಗೆ ನಮ್ ತಂದೆನೆ ಯಾವಾಗ್ಲೂ ಓದು ಓದು ಅಂತ ಸಾಯೋದು ಹಾ ಒಂದ್ ಕೆಲ್ಸ ಮಾಡೋಣವಾ ಏನ್ ಹೇಳು ನೀನು ಓದ್ಬೇಡ ನಾನು ಓದಲ್ಲ ಇಬ್ರು ಪರೀಕ್ಷೆಯಲ್ಲಿ ದಂಡಯಾತ್ರೆ ಹೊಡಿತಾನೇ ಇರೋಣ ಡೈಲಿ ಹೀಗೆ ಜಾಲಿಯಾಗಿ ಸುತ್ಕೊಂಡು ಒಗಟುಗಳನ್ನ ಹೇಳ್ತಾ ಕಾಲ ಕಲಿಯೋಣ ವೆರಿ ಗುಡ್ ಹಾಗಾದ್ರೆ ಒಂದ್ ಚಿಕ್ಕ ಒಗಟು ಕತ್ಲಲ್ಲೂ ಕಾಣತ್ತೆ ಕಣ್ಮುಚ್ಚಿದ್ರು ಕಾಣತ್ತೆ ಕೈ ಸಿಗಲ್ಲ ಅಲ್ಲಿರಲ್ಲ ಏನ್ ಹೇಳು ಕನಸು ನೀನೇ ಕಲ್ಸ್ಕೊಟ್ಟಿದ್ಯಲ್ಲ ಕನಸು ಕಾಣೋದನ್ನ ಇನ್ ಆರು ವರ್ಷ ಅದೇ ಕೆಲಸ ಮಾಡ್ತೀನಿ ಆಯ್ತಾ ನಾನ್ ಹೇಳ್ಕೊಟ್ಟಿದ್ದು ಕನಸು ಕಾಣೋದನ್ನಲ್ಲ ನೆಟ್ಟು ಬಾಳೋದನ್ನ ಒಂದ್ ವೇಳೆ ಹಾಗೆ ಬಾಳೋಕ್ ಆಗದೇ ಇದ್ರೆ ಉಷಾ ಅಂದ್ರೆ ನೀವು ತಾನೆ ಈಕೆ ನಿಮ್ಗೊಂದು ಕಾಗದ ಬರೆದಿಟ್ಟಿದ್ದಾಳೆ ತಂದು ನೋವನ್ನೆಲ್ಲ ನುಂಗ್ಕೊಂಡು ಬದುಕಲೇಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ ಆದ್ರೆ ಪಕ್ಕದ ಮನೆ ಅಜ್ಜಿಯಿಂದ ನಮ್ಮೂರ ಆಫೀಸ್ನಲ್ಲಿ ಕೆಲಸ ಮಾಡೋ ಗಿರೀಶ್ ತನಕ ಎಲ್ರು ನನ್ನ ಹದ್ದನ ಹಾಗೆ ನನ್ನ ಸುತ್ತ ಸುತ್ತಕೊಂಡು ಕುಕ್ಕಿ ಕುಕ್ಕಿ ತಿಂತಾ ಇದ್ರು ಏನಯ್ಯ ಸುಬ್ರಾವ್ ನಿಮ್ ಮನೇಲಿ ನಡೆದ ಅಸಖ್ಯವಾದ ವಿಷಯ ಕೇಳಿ ನಾಗತ್ತೆ ಕೂಡ ವಾಂತಿ ಮಾಡ್ಕೊಂಡ್ಳು ಅವಳೇ ಏನು ಕುಲಿಗೆಟ್ ಸೂಳೆ ಕೂಡ ಇಂಥ ಅನ್ಯಾಯ ನಡೆದ್ರೆ ನೇಣ್ ಹಾಕೊಂಡ್ ಬಿಡ್ತಾಳೆ ಏನಮ್ಮ ಹೊಟ್ಟೆ ಗಿಟ್ಟೆ ಏನಾದ್ರೂ ಬಂದಿತ್ತ ತೆಗಸ್ಬಿಟ್ನ ನಿನ್ ಗಂಡ ಹತ್ತು ಮಂದಿ ನಡೆಯೋ ಹಾದಿಲಿ ಒಂದ್ ಹುಲ್ಗಡ್ಡಿನೂ ಬೆಳೆಯಲ್ಲ ಅಂತಾರೆ ಕೆಟ್ಟ ಹೋಗಿರೋ ಮನಸ್ಸಿಗೂ ದೇಹಕ್ಕೂ ವ್ಯತ್ಯಾಸ ತಿಳಿಯೋಷ್ಟು ಎತ್ತರಕ್ಕೆ ಜನ ಬೆಳೆದಿರೋ ಈ ದೇಶದಲ್ಲಿ ನಾವು ಬದುಕೋದ ಅಸಾಧ್ಯ ಅಂತ ಈ ನಿರ್ಧಾರ ಮಾಡ್ಕೊಂಡ್ವಿ ಉಷಾ ತಪ್ಪೇ ನಡೆದ್ರು ಹೆಣ್ಣು ಅಂತದ್ದೇನು ನಡೀಲಿಲ್ಲ ಅನ್ನೋ ಹಾಗೆ ನಡ್ಕೋಬೇಕು ಆ ರೀತಿ ನಟನೆ ಮಾಡೋ ತಿಳಿದೇ ಹೋದ್ರೆ ನಮ್ಗತೆನೆ ಎಲ್ರಿಗೂ ಅದು ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ ದೇವರು ಕೊಟ್ಟ ಶಾಪ
ಅಯ್ಯೋ ತಾಯಿ, ಇಷ್ಟು ಬೇಗ ನಿನ್ನ ಆಯ್ಸು ಮುಗಿದೋಯ್ತಮ್ಮ. ಮಹಾಲಕ್ಷ್ಮಿ ಆಗಿದ್ದೆಯಲ್ಲಮ್ಮ. ನೀನೇನ ಇವ್ರ ಪಕ್ಕದ ಮನೆ ಅಜ್ಜಿ? ಇವಳು ಗರ್ಭಿಣಿ ಆದ್ಲೋ ಇಲ್ವೋ ಅದನ್ನ ಕಟ್ಕೊಂಡು ನಿಂತೇನು? ಪ್ರಶ್ನೆ ಕೇಳಿ ಕೇಳಿ ಅನ್ನೊಂದು ಜೀವನ ಹುರ್ಕೊಂಡು ಮುಗ್ದಿಯಲ್ಲ, ನೀನು ಹೆಣ್ಣ ಏನಮ್ಮ? ಏನ್ ವಿಷಯ? ಈ ಮುದುಕಿ ಏನ್ ಮಾಡ್ತು? ನೀನೇನ ಗಿರೀಶ್? ಹೌದು. ಏನಲ್ಲೋ ಮೊಸಳೆ, ಕೆಟ್ಟದ್ದು ಒಳ್ಳೇದು ಅವ್ರ ಪಾಡಿಗವ್ರು ಬದುಕ್ತಿದ್ರೆ ನಿಂತೇನೆ ತಲೆ ಹರಟೆ ಅನ್ಬಾರ್ದಂದು ಆಗಿರೋ ತಪ್ಪನ್ನ ಎತ್ತಿ ತೋರಿಸಿ ಸಾಯೋ ನಿರ್ಧಾರಕ್ಕೆ ಬರೋವರೆಗೂ ಅವ್ರನ್ನ ನೋಡ್ತಿಯಲ್ಲ. ನಾನ್ ಯಾರನ್ನೂ ಬಿಡಲ್ಲ, ಇವರಿಗೆಲ್ಲ ಒಂದು ಗತಿ ಕಾಣಿಸಿ ನಾನು ಹೋಗೋದು. ಇನ್ಸ್ಪೆಕ್ಟರ್, ಸುಬ್ರಾ ಅವ್ರ ಲಕ್ಷ್ಮಿ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ಲಿಲ್ಲ, ಅವ್ರನ್ನ ಸಾಯಿಸಿದ್ದಾರೆ ಈ ಪಾಪಿಗಳು. ಚುಚ್ಚು ಮಾತುಗಳಿಂದ ಅವರನ್ನ ಚಿತ್ರಹತ್ಯೆ ಮಾಡಿದ್ದಾರೆ. ಇವರೆಲ್ಲರೂ ಕೊಲೆಗಾರರು. ಇವ್ರನ್ನ ಅರೆಸ್ಟ್ ಮಾಡಿ, ಇವ್ರನ್ನ ಅರೆಸ್ಟ್ ಮಾಡಿ, ಇವರೆಲ್ಲರೂ ಕೊಲೆಗಾರರು. ಏನಮ್ಮ ತಾಯೇಂದ್ರ, ನೀವೆಲ್ಲ ತಪ್ಪು ಮಾಡ್ದೇನೆ ಬಾಳ್ತಾ ಇದ್ದೀರಾ? ತಪ್ಪು ಮಾಡಿದವ್ರಿಗೆ ಸಹ ಒಂದೇ ಗತಿ ಆದ್ರೆ ನೀವೆಲ್ಲ ದಿವಸಕ್ಕೆ ಎಷ್ಟು ಸಲ ಸಾಯ್ಬೇಕು? ನಿಮ್ ಜನ್ಮನೇ ಭ್ರಷ್ಟ ಜನ್ಮಗಳು, ನಿಮ್ ಪುರಾಣಗಳೆಲ್ಲ ಆಭಾಸದ ಪುರಾಣಗಳು. ಐದ್ ಜನ ಗಂಡದ್ರ ಜೊತೆ ಸಂಸಾರ ಮಾಡಿದ್ದ ದ್ರೌಪದಿ ಪತಿವ್ರತೆ ಆದ್ರೆ, ಐದ್ ಜನ ಗಂಡಸರಿಗೆ ಬಲಾತ್ಕಾರವಾದ ಬಲಿಯಾದ ಲಕ್ಷ್ಮಿ ಮಾತ್ರ ಹೇಗ್ ಪತಿವ್ರತೆ ಆಗಲ್ಲ? ಇವ್ರ ಪರಿಸ್ಥಿತಿ ನೋಡಿ ಕರುಣೆಯಿಂದ ಸಮಾಧಾನ ಹೇಳ್ಬೇಕಾದ ನೀವು ರಾಕ್ಷಸರಾಗಿ ನಡ್ಕೊಂಡಿದ್ದು ಅಲ್ದೆ ಈಗ ಬಂದು ಏನೋ ತಿಳಿದೇ ಇರೋರ ಹಾಗೆ ನೋಡ್ತಾ ಇದ್ದೀರಾ. ತೊಲಗಿಲಿಂದ ತೊಲಗಿ. ಡ್ಯಾಡಿ, ಡ್ಯಾಡಿ. ಏನ್ ಬೇಕು ಬೇಬಿ? ಅರ್ಜೆಂಟ್, ತುಂಬಾ ಅರ್ಜೆಂಟ್, ಬೇಗ ಬೇಕು. ಏನಮ್ಮ ಅದು? ಒಂದ್ ಗನ್ ಬೇಕು ಜೊತೆಗೆ. ಜೊತೆಗೆ ಅಂದ್ರೆ ನನ್ಗೊಬ್ಬ ಬ್ರದರ್ ಬೇಕು. ಏನ್ ಮಮ್ಮಿ, ನೀವು ಉಷಾನ್ ಯಾಕೆ ಹೆತ್ತೆ? ಅವಳ ಬದಲು ಒಂದ್ ಗಂಡ ಹುಡುಗನಾದ್ರೂ ಹೆತ್ತಿದ್ರೆ ನನ್ಗೊಬ್ಬ ಬ್ರದರ್ ಸಿಕ್ತಿದ್ನ? ಏನಮ್ಮ ಮಾಡೋದು, ದೇವ್ರು ಕೊಟ್ಟಿದ್ದೆ ಹೀಗೆ. ಹೋಗ್ಲಿ, ಈಗ್ಲಾದ್ರೂ ನನ್ಗೊಬ್ಬ ತಮ್ಮನ್ ತಂದ್ಕೊಡಕ್ಕೆ ಟ್ರೈ ಮಾಡು. ಏನ್ ಡ್ಯಾಡಿ, ಮನೆ ತುಂಬಾ ಮೂರ್ ಹೆಣ್ಣು ಆರ್ ಕಣ್ಣು, ಬೋರ್ ಹೊಡಿಯಲ್ವಾ ನಿನ್ಗೆ? ಬೇಬಿ, ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಅಂತ ಒಂದು ನಿನ್ ಗೊತ್ತಾಗ್ತಾ ಇಲ್ಲ. ದಿನೇ ದಿನ ಏನು ಎಳೆ ಮಗು ಆಗ್ತಾ ಇದೆ. ಐ ಡೋಂಟ್ ಲೈಕ್ ಇಟ್. ಉಷಾ, ಇನ್ನೂ ಬರಿತಾ ಇದೆಯಲ್ಲಮ್ಮ, ಕಾಲೇಜ್ ಗೊತ್ತಾಗಲ್ಲ. ಬಾ, ಕಾರ್ ಡ್ರಾಪ್. ಒಂದ್ ನಿಮಿಷ ಬಂದ್ಬಿಡ್ತೀನಿ. ಗೆಟ್ಟಡಿ. ನಾನೇ ಬೇಬಿನ್ ಕರ್ಕೊಂಡು ಹೋಗಿ ಅಂತ ಹೇಳಿದೆ. ಹೊತ್ತಾಯ್ತು ಹೊತ್ತಾಯ್ತು ಅಂತ ಅವಳು ಗಲಾಟೆ ಮಾಡ್ತಾ ಇದ್ಲು. ಅವ್ರು ಕಾಯ್ತೀನಿ ಅಂದ್ರು, ನಾನೇ ಬೇಡ ಅಂದ್ರು. ಹೇಗೂ ನನಗೆ ಬಸ್ಸಲ್ಲಿ ಹೋಗಿ ಅಭ್ಯಾಸ ಇದೆ. ಹೋಗ್ಬಿಡುವ ಅಮ್ಮ, ಒಲೆ ಮೇಲೆ ಹಾಲಿದೆ. ಹಾಯ್ ಕಪಿಲ್. ಹಾಯ್ ರೋಹಿಣಿ. ಉಷಾ ಪುಸ್ತಕ ತಗೊಂಡ್ ಬರೋದ್ರೊಳಗೆ ಕಾರ್ನಲ್ಲಿ ಕುತ್ಕೊಂಡು ಅರ್ಜೆಂಟ್ ಮಾಡ್ಬಿಟ್ಟೆ. ನೀನ್ ನೋಡ್ಬೇಕು ನಾ ಆತರ ತಡಿಯಕ್ಕಾಗ್ಲಿಲ್ಲ. ನನ್ ಮೇಲೆ ಅಷ್ಟೊಂದ್ ಪ್ರೀತಿನ? ಬರೀ ಪ್ರೀತಿನ, ನೀನ್ ನೋಡ್ಬೇಕು ಒಂದ್ ಒಗುಟ್ ಹೇಳ್ಬೇಕು ಅಂತ. ಅಯ್ಯಪ್ಪ, ಅಮ್ಮ ತಾಯಿ ನೀನು ಬೇಡ, ನಿನ್ ಪ್ರೇಮನು ಬೇಡ, ನೀನ್ ಒಗುಟ ಬೇಡ, ಬಿಟ್ಬಿಡು. ಅಮ್ಮ, ಏನಾಯ್ತು ನಿಂಗೆ? ಯಾಕೆ ಹೀಗೋಡ್ ಬಂದೆ? ನಿನ್ ಒಗಟ ಅಂದ್ರೆ ನನಗ್ ಜ್ವರ ಬರುತ್ತೆ. ನನ್ ಮೇಲ್ ನಿನ್ ಪ್ರೀತಿ ಇದೆ ತಾನೆ? ಇದೆ. ಹಾಗಾದ್ರೆ ನನ್ ಒಗಟನ್ ಬಿಡಿಸಿದ್ರೇನೆ ನಾನ್ ನಿನ್ ಮದ್ವೆ ಮಾಡ್ಕೊಳ್ಳೋದು? ಸುಮ್ನೆ ಪ್ರಶ್ನೆ ಕೇಳೋದಲ್ಲ, ಪಂದ್ಯ ನಡಬೇಕು. ನಂಗ್ ಗೆದ್ರೆ ನಂಗೊಂದು ಮುತ್ ಕೊಡ್ಬೇಕು. ಮುತ್ತು ತಾನೆ? ಧಾರಾಳವಾಗಿ ಕೊಡ್ತೀನಿ. ಸರಿ, ಈಗ ಕೇಳು. ಸಿಟಿ ಬಸ್ ಸ್ಟಾಪ್ ಹತ್ರ ಬಸ್ ಹೊರಟಾಗ ಆರ್ ಜನ ಪ್ಯಾಸೆಂಜರ್ಸ್ ಇದ್ರು. ಕಾವೇರಿ ಭವನ್ ಹತ್ರ ಮೂರ್ ಜನ ಹತ್ತಿದ್ರು, ಯಾರು ಇಳಿಲಿಲ್ಲ. ಮಾರ್ತಾ ಸ್ಟಾಪ್ ನಲ್ಲಿ ಒಬ್ರು ಇಳಿದ್ರು, ಯಾರು ಹತ್ತಲಿಲ್ಲ. ಕಾರ್ಪೊರೇಷನ್ ಸ್ಟಾಪ್ ಹತ್ರ ಇಬ್ರು ಹುಡುಗಿರು ಇಳಿದ್ರು, ಅವ್ರ ಹಿಂದೆನೆ ನಾಲ್ಕ್ ಜನ ಹುಡುಗರು ಇಳಿದ್ಬಿಟ್ರು. ಟೌನ್ ಹಾಲ್ ಹತ್ರ ಯಾರು ಇಳಿಲು ಇಲ್ಲ, ಯಾರು ಹತ್ತಲು ಇಲ್ಲ. ನೋ ಪ್ರಾಬ್ಲಮ್. ಮಿನರ್ವ ಟಾಕೀಸ್ ಹತ್ರ ಬಂದಾಗ ಬಸ್ ನಲ್ಲಿ ಅರ್ಧ ಜನ ಇದ್ರು. ಸಜ್ಜನ್ರಾವ್ ಸರ್ಕಲ್ ನಲ್ಲಿ ಏಳು ಜನ ಇಳಿದ್ರು, ಹದಿನಾರು ಜನ ಹತ್ತಿದ್ರು. ಓಕೆ ಓಕೆ. ಹಾಗಾದ್ರೆ ಬಸ್ಸು ಎಷ್ಟು ಸ್ಟಾಪ್ಗಳಲ್ಲಿ ನಿಲ್ತು? 27 ಜನ. ಜನ ಅಲ್ಲಪ್ಪ, ಸ್ಟಾಪು.
ಬಸ್ ಸ್ಟಾಪ್ ಲೆಕ್ಕ ಹೇಳು. ಜನ ಲೆಕ್ಕ ಅಂತೇಳಿ ಬಸ್ ಸ್ಟಾಪ್ ಲೆಕ್ಕ ಕೇಳ್ತೀಯ? ನಾನು ಒಪ್ಪಲ್ಲ. ಅದೆಲ್ಲ ನಂಗೆ ಗೊತ್ತಿಲ್ಲ, ನಾನೇ ಗೆದ್ಬಿಟ್ಟೆ. ನಾನು ಒಪ್ಪಲ್ಲ, ನೀನ್ ಮೋಸ ಮಾಡ್ಬಿಟ್ಟೆ. ನಾನು ಕೇಳ್ತೀನಿ. ಕೇಳ ಕೇಳು. ಆಯ್ ಒಬ್ಬನ್ಗೆ ಕಾಳ್ ಕೊಟ್ಟೆ, ಒಬ್ಬನ್ಗೆ ಕೈ ಕೊಟ್ಟೆ, ಒಬ್ಬನ್ಗೆ ಶಾಲೆ ಅಳೆ ಕೊಟ್ಟೆ ಮಲ್ಲಿಗೆ. ಹೇಳು, ಯಾರಿಗ್ ಕಾಲ್ ಕೊಟ್ಟೆ, ಯಾರಿಗ್ ಕೈ ಕೊಟ್ಟೆ? ಚಿಚಿ, ಹೀಗೆಲ್ಲ ಮಾತಾಡ್ಬಾರ್ದು. ಹೇ, ಇದು ಒಗಟ್ ಕಣೆ. ಇಂತ ಒಗಟು ಎಲ್ಲೂ ಇಲ್ಲ. ಯಾಕಿಲ್ಲ ನಿನ್ಗೆ ಗೊತ್ತಿಲ್ಲ. ಅದಕ್ಕುತ್ತರ ಅಕಸಾಲನ್ ಕಾಲ್ ಕೊಟ್ಟೆ, ಬಳೆಯವನ್ಗೆ ಕೈ ಕೊಟ್ಟೆ, ಅಗಸನ್ಗೆ ಶಾಲೆಯ ಅಳೆ ಕೊಟ್ಟೆ ಅಂತ. ಅಯ್ಯಯ್ಯೋ, ನಾನ್ ಸೋತ್ ಬಿಟ್ಟೆ. ಈಗ ನಮ್ ಪಂದ್ಯದ ಪ್ರಕಾರ ಯಾರ ಹುಡುಗ, ಯಾರ ಹುಡುಗ? ಗಂಡ್ ಹುಡುಗ. ಗಂಡ್ ಹುಡುಗರ ಜೊತೆ ನಿನ್ಗೇನ್ ಸ್ನೇಹ? ನಿನ್ನಂತ ಹುಡುಗಿರ ಜೊತೆ ಬೋರ್, ಅದಕ್ಕೆ. ಏನೇ ರೋಹಿಣಿ, ಬಾಯ್ ಬಂದಾಗ ಉತ್ತರ ಕೊಡ್ತೀಯಾ? ಬಾಯ್ ಬಂದ ಪ್ರಶ್ನೆ ಕೇಳಿದ್ರೆ ಹಾಗೇನೆ ಉತ್ತರ ಕೊಡೋದು? ನನ್ನ ಡ್ಯಾಡಿ ಅಲ್ಲದೆ ಬೇರೆ ಯಾರು ಏನು ಕೇಳಲ್ಲ, ಕೇಳ್ಕೂಡ್ದು. ಇಷ್ಟು ದಿವಸ ಈ ಮನೆಯಲ್ಲಿ ಡ್ಯಾಡಿ ಬಿಟ್ರೆ ಬೇರೆ ಯಾರು ಇರ್ಲಿಲ್ಲ, ಅದಕ್ಕೆ ಯಾರು ಕೇಳಿಲ್ಲ. ಈಗ ಹಾಗಲ್ಲ, ಮಮ್ಮಿ ಇದ್ದಾಳೆ, ನಾನಿದ್ದೀನಿ. ಮಮ್ಮಿ ನನ್ ಏನು ಕೇಳಲ್ಲ. ನೀನಂದ್ರೆ ನಾನ್ ಸುಮ್ಮಿರಲ್ಲ. ಹಾಗಂತ ನಿನ್ ಇಷ್ಟ ಬಂದಾಗ ನಿನ್ಕೊಂಡ್ರೆ ನಾನ್ ಬಿಡಲ್ಲ. ಏನ್ ಮಾಡ್ತೀಯಾ ಅದನ್ನೆಲ್ಲ ಕೇಳಕ್ಕೆ? ನೀ ಯಾರು? ಏನಮ್ಮ, ಏನಾಯ್ತು? ನೋಡ್ ಮಮ್ಮಿ, ಇವಳು ನನಗ್ ಬಾಯಿ ಬಂದಿದ್ ಪ್ರಶ್ನೆಲ್ಲ ಕೇಳ್ತಾಳೆ. ನಮ್ ಫ್ರೆಂಡ್ಸ್ ಇಟ್ಕೊಡ್ದ? ಫ್ರೆಂಡ್ಸ್ ಅಂದ್ರೆ ಮನೆಗ್ ಬರ್ತಾರೆ, ಕಾಲೇಜ್ ನಲ್ಲಿ ಮೀಟ್ ಮಾಡ್ತಾರೆ. ವಯಸ್ಸಿಗೆ ಬಂದ ಹುಡುಗಿ ಪಾರ್ಕ್ ನಲ್ಲಿ ಹುಡುಗರ ಜೊತೆ ಅಲಿತಾ ಇದ್ರೆ ನಮ್ ಮರ್ಯಾದೆ ಏನಾಗುತ್ತೆ? ಯಾರಿಗ್ ಗೊತ್ತಾದ್ರೆ ಸುಮ್ನೆ ಇರ್ತಾರ ಅನ್ಕೊಂಡ್ಯಾ? ನೋಡ್ ಮಮ್ಮಿ, ನಾನೇನೋ ದೊಡ್ಡ ತಪ್ಪು ಮಾಡಿರೋ ಹಾಗೆ ಹ್ಯಾಕ್ ಕೂತ್ಕೋತಾಳೆ? ಯಾಕೆ ಚಿಕ್ಕ ಹುಡುಗಿನ ಗದರಿಸ್ತೀಯ? ನೋಡೋಕ್ ಚಿಕ್ಕ ಹುಡುಗಿ, ಮಾಡೋದ್ ದೊಡ್ಡ ಕೆಲ್ಸ. ಈಗ್ಲೇ ಎಚ್ಚರಿಕೆ ತಗೊಳ್ದೆ ಹೋದ್ರೆ ಮನೆ ಹಾಳಾಗುತ್ತಮ್ಮ. ಯಾರ ಮನೆ ಹಾಳು ಮಾಡ್ತಾ ಇದೀನಿ? ಸುಮ್ ಸುಮ್ಮನೆ ನನ್ ಮೇಲೆ ಅಧಿಕಾರ ಚಲಾಯಿಸ್ತಾಳೆ. ಡ್ಯಾಡಿ ಇವಳ ತಲೆ ಮೇಲೆ ಕೂರಿಸ್ಕೊಂಡಿದ್ದಾರೆ, ಅದಕ್ಕೆ ಇಷ್ಟೊಪ್ಪ. ರೋಹಿಣಿ, ನೀನ್ ಸುಮ್ನಿರಮ್ಮ. ಏನೇ ಉಷಾ, ನಿನ್ನ ಅಧಿಕ ಪ್ರಸಂಗತನ? ಏನಮ್ಮ, ತಪ್ಪು ಮಾಡಿದ್ರೆ ದಂಡಿಸ್ಬಾರ್ದ? ಅದಕ್ಕೆ ನಾವಿದ್ದೀವಿ, ನಿಮ್ದೇ ಇಲ್ದೆ ಇರೋ ದೊಡ್ಡಸ್ತಿಗೆ. ಬೇಬಿ ಈ ಮನೆಗೆ ಮುದ್ದು ಮಗಳು, ಅವಳ ಮನಸ್ಸು ವಯಸ್ಸು ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಸರಿಯಮ್ಮ ಬೇಬಿ. ಇಬ್ರು ಅಕ್ಕ ತಂಗಿರು ಅಕ್ಕಪಕ್ಕದಲ್ಲೇ ಇರ್ತಾರೆ, ಎಲ್ರನ್ನೂ ನೋಡ್ತಾರೆ, ಒಬ್ಬನೊಬ್ರು ನೋಡ್ಕೊಳ್ಳಲ್ಲ. ಯಾರು ಹೇಳು? ನೀನು, ನಾನು. ಅಲ್ಲ, ಎರಡು ಕಣ್ಣುಗಳು. ಏನ್ ಕಾಯಿಲೆ ನಿನಗೆ? ಕಾಯಿಲೆನಾ? ಡಾಕ್ಟರ್ ಮನೇಲಿಲ್ಲ, ಹಾಸ್ಪಿಟಲ್ ಅಲ್ಲಿ ಇದ್ದಾರೆ. ನಾನು ಡಾಕ್ಟರ್ ನೋಡೋಕೋಸ್ಕರ ಬರ್ಲಿಲ್ಲ, ಉಷಾ ನೋಡೋಕೋಸ್ಕರ ಬಂದೆ. ಓಹೋ, ಉಷಾ ಪ್ರಿಯಾನಾ? ರಾಮ್, ಯಾಕೆ ಅಲ್ಲಿ ನಿಂತ್ಬಿಟ್ಟೆ? ಒಳಗ್ ಬಾ. ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಯಾರಿ ಹುಡುಗ? ನನಗ್ ಗೊತ್ತಿರೋ ಹುಡುಗ. ಹುಡುಗರ ಜೊತೆ ನಿನಗೇನ್ ಸ್ನೇಹ? ನನಗ್ ಫ್ರೆಂಡ್ಸ್ ಇರ್ಕೊಡುದ? ಫ್ರೆಂಡ್ಸ್ ಆದ್ರೆ ಹೋಟೆಲ್ ನಲ್ಲಿ ಮೀಟ್ ಮಾಡು, ಪಾರ್ಕ್ ನಲ್ಲಿ ಮೀಟ್ ಮಾಡು, ಕಾಲೇಜ್ ನಲ್ಲಿ ಮೀಟ್ ಮಾಡು. ಅದು ಬಿಟ್ಟು ನೇರ ಮನೆಗೆ ಕರ್ಕೊಂಡ್ ಬಂದ್ರೆ ನಮ್ ಗೌರವ ಏನಾಗುತ್ತೆ? ಡ್ಯಾಡಿ ಗೊತ್ತಾದ್ರೆ ಸುಮ್ಮನಿರ್ತಾರೆ ಅನ್ಕೊಂಡ್ಯಾ? ಶಟ್ ಅಪ್. ನೀನ್ ಬಾ ರಾಮ್, ಒಳಗ್ ಹೋಗೋಣ. ಮಮ್ಮಿ ಮಮ್ಮಿ, ಅದ್ಯಾರೋ ರಾಮ್ ಅಂತೆ, ಉಷಾ ಫ್ರೆಂಡ್ ಅಂತೆ, ನೇರ ಮನೆಗೆ ಬಂದ್ಬಿಟ್ಟಿದ್ದಾನೆ. ಬಾಯಲ್ ಪುರಾಣ ಹೇಳೋದು, ಬದನೆಕಾಯಿ ತಿನ್ನೋದು ಅಂತ ಗಾದೆ ಇರೋ ಹಾಗೆ ಮೊನ್ನೆ ಎಲ್ಲ ನನ್ಗೆ ನೀತಿ ಹೇಳ್ತಿದ್ಲು, ಈಗ ಅವಳೇ ಇಂತ ಕೆಲ್ಸ ಮಾಡ್ತಿದ್ದಾಳೆ. ಆ ರಾಮು ನಮಗ್ ಗೊತ್ತಿರೋ ಹುಡುಗನೇನಮ್ಮ. ಕಪಿಲ್ ದೇವ್ ಕೂಡ ನಮಗ್ ಗೊತ್ತಿರೋನೆ, ಆದ್ರೆ ಅವನನ್ ಮನೆಗ್ ಕರ್ಕೊಂಡ್ ಬಂದಿದೀನ. ಇವ್ ನೋಡಕ್ಕೆ ಹೇಗಿದನ್ ಗೊತ್ತಾ ಮಮ್ಮಿ? ಒಳ್ಳೆ ಗುಳ್ಳೆನರಿ. ನಮ್ ಡ್ಯಾಡಿ ಹತ್ರ ಟ್ರೀಟ್ಮೆಂಟ್ ಬರೋರು ಕೂಡ ಇವನ್ಗಿಂತ ಎಷ್ಟೋ ಡಿಸೆಂಟ್ ಆಗಿರ್ತಾರೆ. ಇಂಥ ಮನುಷ್ಯ ಮನೆಗ್ ಬಂದಿರೋ ವಿಷಯ ಡ್ಯಾಡಿ ಗೊತ್ತಾದ್ರೆ ಎಷ್ಟು ನಂಬ್ಕೊಳ್ತಾರ್ ಗೊತ್ತಾ? ಬೇಕಾದ್ರೆ ನೀನೇ ಹೋದ್ ನೋಡ್ ಮಮ್ಮಿ, ಹೋದ್ ನೋಡ್ ಮಮ್ಮಿ.
ರಾಮ್ ಬಂದಿದ್ದಾನೆ. ಯಾಕೆ ಬಂದಿದ್ದು? ಇವತ್ತು ಉಷಾ ಬರ್ತ್ಡೇ ಅಲ್ವಾ, ಅದಕ್ಕೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡ. ಇನ್ನು ಮೇಲೆ ಯಾವತ್ತು ಈ ಮನೆಗೆ ಬರಬೇಡ. ಕಾರಣ ಏನಂತ ಉಷಾ ಆಮೇಲೆ ಹೇಳ್ತಾರೆ. ಉಷಾ ಅಮ್ಮಾ, ನೀನು ನೀನೇನಾ? ಅಲ್ಲ, ಈ ಮನೆಗೆ ನಾನೀಗ ಗೃಹಿಣಿ. ಈ ಮನೆಗೊಂದು ಗೌರವ ಇದೆ, ಘನತೆ ಇದೆ. ನಿನಗೊಬ್ಬ ತಂದೆ ಇದ್ದಾರೆ. ನಿನ್ನ ಭವಿಷ್ಯದ ಬಗ್ಗೆ ಅವರಿಗೆ ಬೇಕಾದಷ್ಟು ಕಲ್ಪನೆಗಳಿವೆ. ಯಾವ ತಪ್ಪು ಮಾಡಬಾರ್ದು ಅಂತ ನೀನು ಬೇಬಿಗೆ ಹೇಳ್ತಾ ಇದೀಯೋ ಅದೇ ತಪ್ಪನ್ನು ನೀನು ಮಾಡಬಾರ್ದಮ್ಮ. ಈ ಕೋದನ್ ರಾಮ್ ನಿನಗೆ ನಿನ್ನೆ ಮೊನ್ನೆ ಪರಿಚಯ ಆದವನು. ಆದರೆ ನಾನು ನಿನ್ನೆ ಮೊನ್ನೆ ಸರಸ್ವತಿನೂ ಅಲ್ಲ, ಇದು ನಾವಿದ್ದ ಮನೇನೂ ಅಲ್ಲ. ಯಾವುದಕ್ಕೂ ಆ ರಾಮನ ಸ್ವಲ್ಪ ದೂರದಲ್ಲಿ ಇಡೋದು ಒಳ್ಳೇದು. ಫ್ಯಾಂಟಾಸ್ಟಿಕ್. ಹೋಗಿ ಹೋಗಿ ಅಜ್ಜಿ ತರ ನೀನ್ ಅವ್ರ ಮೇಲೆ ಅಧಿಕಾರ ಚಲಾಯಿಸಿದ್ರೆ ಸುಮ್ಮನೆ ಬಿಡ್ತಾರ? ಅವಕಾಶ ಸಿಕ್ಕಿದ್ರೆ ಕಾಲ್ ಎಳಿತಾರೆ, ಸಮಯ ಸಿಕ್ಕಿದ್ರೆ ದಬಾಯಿಸ್ತಾರೆ. ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯಾ? ಬೇರೆ ದಾರಿನೇ ಇಲ್ಲ, ನ್ಯಾಯ ಇರೋ ಕಡೆ ಸಪೋರ್ಟ್ ಮಾಡ್ಲೇಬೇಕು. ಏನ್ ನ್ಯಾಯ? ಅವ್ರ ನಿನ್ನ ಅವಮಾನ ಮಾಡಿದ್ರಲ್ಲ, ಅದಾ ಅವಮಾನನ? ಯಾರು ಹೇಳಿದ್ರು ಹಾಗಂತ? ಅದು ಅವ್ರ ಮನೆ, ಬರ್ಬೇಡ ಅಂದ್ರು ಅಷ್ಟೇ. ಅವ್ರ ಮನೇನ? ದೊಡ್ಡದಾಗಿ ಗೌರವ ಅಂತಸ್ತು ಅಂತಾಳಲ್ಲ ನಮ್ಮಮ್ಮ, ಅಂತ ಮನೆ ಗೃಹಿಣಿ ಆಗೋದಕ್ಕೆ ಯಾರ ಕಾರಣ? ನೀನ್ ಕೊಟ್ಟ ಸಲಹೆ ತಾನೆ? ನಮ್ಮಮ್ಮ ಯಾಕೆ ಇಷ್ಟು ಬದಲಾಯಿಸಿದ್ಲು? ಉಷಾ, ಹೆಣ್ಣಿನ ಮನಸ್ಸು ಅನ್ನೋದು ತಿಳಿ ನೀರಿದ್ದ ಹಾಗೆ. ನೀರನ್ನು ಹೇಗೆ ಯಾವ ಪಾತ್ರೆ ಹಾಕಿದ್ರೆ ಆ ಆಕಾರಕ್ಕೆ ಬರುತ್ತೋ, ಅದೇ ತರ ಅವರು ಕೂಡ ಯಾವ ವಾತಾವರಣದಲ್ಲಿ ಇದ್ರೆ ಆ ವಾತಾವರಣ ತುಂಬಿಕೊಂಡು ಬಿಡ್ತಾರೆ. ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳ್ಳೇಬಾರ್ದು. ಅದ್ ಸರಿ, ನೀನ್ ಯಾಕೆ ಇಷ್ಟೊಂದು ಡಲ್ ಆಗಿದ್ಯಾ? ಇವತ್ತು ನಿನ್ ಹುಟ್ಟದಬ್ಬ, ಕಮಾನ್ ಲೆಟ್ಸ್ ಹ್ಯಾವ್ ಅ ಪಾರ್ಟಿ. ನಿಮ್ಗೆ ಏನ್ ಬೇಕು ಸರ್? ಉಷಾ, ಏನ್ ತಗೋತಿಯ? ಐಸ್ ಕ್ರೀಮ್ ತಗೋ, ಸ್ವಲ್ಪ ತಂಪಾಗತ್ತೆ ಅಲ್ವಾ? ಎರಡು ಐಸ್ ಕ್ರೀಮ್ ಆಯ್ತು. ಡಿಯರ್ ಗೆಸ್ಟ್, ವಿ ಆರ್ ಪ್ಲೀಸ್ ಟು ಪ್ರೆಸೆಂಟ್ ಅನ್ ಅಟ್ರಾಕ್ಟಿವ್ ಎಂಟರ್ಟೈನ್ಮೆಂಟ್ ಇನ್ ಕನೆಕ್ಷನ್ ವಿತ್ ಅವರ್ 10th ಆನಿವರ್ಸರಿ. ಡಾನ್ಸ್ ಬೈ ಮಿಸ್ ಲೂನಾ ರೈನಾ. I'm from the syndicate. I'm gonna kill you. Bye.
ರಾಮ್, ಆ ಡಾನ್ಸರ್ ನಿನ್ ಗೊತ್ತಾ? ಅವಳು ನನ್ನ ತಂಗಿ. ಅಂದ್ರೆ ಒಡಹುಟ್ಟಿದ ತಂಗಿನ? ಓ ಏನ್ ಬ್ರದರ್, ಭಟ್ಟಿ ವಿಕ್ರಮಾದಿತ್ಯ ಪಟ್ ಹಿಡಿದು ಬೇತಾಳನ್ ಫಾಲೋ ಮಾಡಿದ ಹಾಗೆ ನನ್ನ ಹಿಂದೆನೆ ಬರ್ತಿದೀಯಲ್ಲ, ಎಷ್ಟು ದಿವಸ ಹೀಗೆ ಬರ್ತೀಯ ನೀನು? ಈ ಕಸಿ ಬಿಡೋ ತನಕ. ಈ ಜನ್ಮದಲ್ಲೇ ನಾನು ಈ ಕಸಿ ಬಿಡಲ್ಲ, ಸಾರಿ. ಹಾ, ಈಕೆ ಯಾರು? ನನ್ನ ಹೆಸರು ಉಷಾ. ಬ್ಯೂಟಿಫುಲ್ ನೇಮ್. ಥ್ಯಾಂಕ್ ಯು. ಒಂದು ವಿಷಯ, ನಿನ್ನಂತ ಹೆಣ್ಣ ಕೇಳ್ತಿದ್ದೀನಿ. ಹತ್ತು ಜನಗಳ ಮಧ್ಯೆ ಹೀಗೆ ಅಸಭ್ಯ ರೀತಿಯಿಂದ ಕುಣಿಯೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನಾನ್ಸೆನ್ಸ್, ನಾಚಿಕೆ ಯಾಕೆ? ನನ್ನ ಹೇಗೆ ನೋಡ್ಬೇಕು ಅಂತ ಜನ ಇಷ್ಟಪಡ್ತಾರೋ ಹಾಗೆ ಕಾಣಿಸ್ಕೋತೀನಿ. ಮನೇಲಿ ನೋಡೋಕಾಗದೆ ಇರೋ ಅಂದನ ನಾನಿಲ್ಲಿ ಪ್ರದರ್ಶನ ಮಾಡ್ತೀನಿ. ಇದು ಒಂಥರ ಪ್ರಜಾಸೇವೆ ತಾನೆ? ಸೇವೆನಾ? ಸೇವೆ ಮಾಡೋಕೆ ಈ ದಾರಿನೇ ನಾ ಸಿಕ್ಕಿದ್ದು. ಹೌದು, ನನಗೆ ಸಿಕ್ಕಿದ್ದ ದಾರಿ ಇದು. ನಮ್ಮಣ್ಣ ನನ್ನ ನೂಕಿದ್ದಾರೆ ಇದು. ಸಾರಿ ಬ್ರದರ್, ಅವಳು ನಿಷ್ಠುರ್ವ ಕೇಳಿದ್ಲು, ನಾನು ನಿಷ್ಠುರ್ವ ಸತ್ಯನೇ ಹೇಳ್ತಿದ್ದೀನಿ. ಮಿಸ್ ಉಷಾ, ನಮ್ಮಣ್ಣ ದೊಡ್ಡ ಕ್ರಾಂತಿವೀರ. ಕಾಯಿಲೆ ಮಲಗಿರೋ ತಾಯಿ, ವಯಸ್ಸಿಗೆ ಬಂದ ತಂಗಿ, ಹೊಟ್ಟೆ ಬಟ್ಟೆ ಗೋಳಾಡ್ತಿದ್ರು, ಅದ್ರ ಕಡೆ ಗಮನ ಕೊಡದೆ ರಾಮರಾಜ್ಯ ಹುಡುಕೊಂಡು ದೇಶೋದ್ಧಾರ ಮಾಡಕ್ ಹೊರಟಿದ್ದಾನೆ. ಅವನೇ ಘನಕಾರ್ಯಕ್ಕೆ ಮೊದಲು ಬಲಿ ಪಶುಗಳೇ ನಾವು. ಸಾಲಗಾರರು ವಸೂಲಿಗೆ ಬಂದು ಕೂಗಾಡ್ತಿದ್ದಾಗ ಎದುರಿಗೆ ಬಂದು ಜವಾಬ್ ಕೊಡೋಕ್ ನಾಚಿಕೆ ಪಟ್ಕೊಂಡು ಮೈ ಮೇಲೆ ಬಟ್ಟೆ ಇಲ್ಲದೆ ಬಚ್ಚಿಟ್ಕೊಂಡಿದ್ವಿ ಅಂದ್ರೆ ನಂಬ್ತೀಯ? ಒಳಗಡೆ ಬಂದ ಸಾಹುಕಾರ ನನ್ ನೋಡಿ ಪಾಚೆ ಪರಸ್ತ. ಆಗ ಅರ್ಥ ಆಯ್ತು ನನ್ನ ಶರೀರ ಸೌಂದರ್ಯ ಎಂಥದ್ದು ಅಂತ. ಬ್ರದರ್, ನೀನಿದನ್ನೆಲ್ಲ ಕಿವಿಗೆ ಹಾಕೋಬೇಡ, ದೇಶೋದ್ಧಾರ ಮಾಡೋಕ್ಕಾಗಲ್ಲ. ಆವತ್ತು ಮೈ ಮುಚ್ಕೊಳ್ಳೋದಿಕ್ಕೆ ನಯಾ ಪೈಸೆ ಇರಲಿಲ್ಲ, ಇವತ್ತು ಮೈ ಮುಚ್ಕೊಂಡಿದ್ರೆ ನಯಾ ಪೈಸೆ ಸಿಕ್ಕಲ್ಲ. ದಿಸ್ ಇಸ್ ಲೈಫ್. ಸಾರಿ, ಆಗ ನನಗೆ ಜವಾಬ್ದಾರಿನೆಲ್ಲ ಮರೆತು ಅರ್ಥ ಇಲ್ದಿರೋ ದೇಹಕ್ಕೋಸ್ಕರ ಕರ್ತವ್ಯ ಭ್ರಷ್ಟನಾದೆ. ಈಗ ನನ್ನ ತಿಳುವಳಿಕೆ ಬಂದಿದೆ. ದಯವಿಟ್ಟು ಈ ನಿನ್ನ ಅಣ್ಣನಿಗೋಸ್ಕರ ಈಗಲಾದ್ರೂ ಈ ವೃತ್ತಿನ ಬಿಟ್ಬಿಟ್ಟು ಮನೆಗೆ ಬಾ. ಸಾರಿ, ಇದು ವೃತ್ತಿ ಅಲ್ಲ, ಪ್ರವೃತ್ತಿ. ನನ್ನ ದಿನನಿತ್ಯದ ಕಾರ್ಯಕ್ರಮಗಳಲ್ಲಿ ಇದು ಒಂದಾಗ್ಬಿಟ್ಟಿದೆ. ದಯವಿಟ್ಟು ನನಗೊಂದು ಚಿಕ್ಕ ಸಹಾಯ ಮಾಡ್ತೀಯ? ಹೇಳಲಿಲ್ಲ. ನಾನಿನ್ನು ಈ ಊರು ಬಿಟ್ಟು ಹೋಗ್ತಾ ಇದ್ದೀನಿ. ಮತ್ತೆ ಯಾವತ್ತು ನಾನು ಡ್ಯಾನ್ಸ್ ಮಾಡೋ ಜಾಗಕ್ಕೆ ಬರಬೇಡ. ನೀನ್ ಬಂದ್ರೆ ನನ್ನ ಕಸ್ಬಿಗೆ ನಾನು ನ್ಯಾಯ ಕೊಡೋಕ್ಕಾಗಲ್ಲ. ಐ ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ನಾನು ಅರ್ಥ ಮಾಡ್ಕೊಂಡಿರೋ ಹೆಣ್ಣು ಈ ದೇಶದಲ್ಲಿ ಇದ್ದಾಳೆ ಅಂದ್ರೆ ಆಶ್ಚರ್ಯನೂ ಆಗುತ್ತೆ, ಸಂತೋಷನೂ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಉಷಾ. ನಾ ಬರ್ತೀನಿ, ನನ್ನ ಟೈಮ್ ಆಯ್ತು. ಅಮ್ಮ, ಏನಾಯ್ತಮ್ಮ? ಯಾಕಿಬ್ರು ಹೀಗೆ ಯೋಚನೆ ಮಾಡ್ತಾ ಇದ್ದೀರಾ? ಯೋಚನೆ ಇಲ್ಲ, ಎಂಥದ್ದು ಇಲ್ಲ. ನಾಲ್ಗೆ ಇಲ್ಲ ಅಂತಿದ್ರು, ಕಣ್ಣಿದೆ ಅಂತಿದೆ. ನನ್ನ ಹತ್ರ ಯಾಕೆ ಮುಚ್ಚಿಡ್ತೀಯ? ಅಬ್ಬಾ, ನೀನ್ ಯಾವಾಗ್ಲೂ ಹೀಗೆ ಎಲ್ಲ ವಿಚಾರಣೆಯನ್ನು ತಕ್ಷಣ ಆಗ್ಬೇಕು. ನೋಡಿ, ನಿಮ್ ಡ್ಯಾಡಿ ಬರೋ ಹೊತ್ತಾಯ್ತು, ನೀವು ನಿಮ್ ರೂಮ್ ಹೋಗಿ. ಏನೇ ರೋಹಿಣಿ, ದೀಪ ಇಲ್ದೆ ಇರೋ ಗರ್ಭಗುಡಿಲಿ ರೂಪ ಇಲ್ದೆ ಇರೋ ದೇವ್ರು ಏನ್ ಹೇಳು? ಹೊಟ್ಟೆಲಿರೋ ಮಗು ಈಗ ಅದೇ ನನ್ನ ಸಮಸ್ಯೆ. ಉಷಾ, ಹೌದಮ್ಮ, ಅವಳ ಹುಡುಗರ ಜೊತೆ ಸರ್ತ ಆಡ್ತಿದ್ದಾಳೆ ಅಂದಾಗ ಕೇಳಲಿಲ್ಲ. ಈಗ ಅವಳು ಬಸ್ರಿ, ಈ ಕಣ್ಣೀರ್ ಹಾಕಿ ಏನ್ ಪ್ರಯೋಜನ? ರೋಹಿಣಿ, ಇದಕ್ಕೆ ಯಾರ ಕಾರಣ? ಯಾರು ಹೇಳು? ಕಪಿಲ್ ದೇವ್. ಅವನ ಅಡ್ರೆಸ್ ಏನು? ಯಾಕೆ ಬುದ್ಧಿ ಹೇಳ್ಕೊಂಡು ಬರೋಕೆ, ನಿನಗೆ ಮದುವೆ ಮಾಡೋಕೆ. ಏನು? ರೋಹಿಣಿ, ಅಕ್ಕ ತಂಗಿ ಇಬ್ರು ಪಕ್ಕಪಕ್ಕದಲ್ಲೇ ಇರ್ತಾರೆ, ಆದ್ರೂ ಒಬ್ರನ್ನೊಬ್ರು ನೋಡೋಕ್ಕಾಗಲ್ಲ. ಎರಡು ಕಣ್ಣು ಅತ್ರೆ, ಎರಡು ಕಣ್ಣಲ್ಲೂ ನೀರ್ ಬರುತ್ತೆ.
ಯಾರು ನೀವು? ಯಾರ್ ಬೇಕು ನಿಮ್ಗೆ? ಒಬ್ಬನ್ಗೆ ಕಾಲ್ ಕೊಟ್ಟೆ, ಒಬ್ಬನ್ಗೆ ಕೈ ಕೊಟ್ಟೆ. ಆ ಕೈ ಕೊಟ್ರೆ ನಿನ್ ಗತಿ ಏನಾಗತ್ತೆ ಗೊತ್ತಾ? ಅಯ್ಯಯ್ಯೋ, ಅದು ಗೊತ್ತಾ? ಇದು ಗೊತ್ತು, ಇನ್ನೊಂದು ಗೊತ್ತು. ಲವ್ ಮಾಡೋದ್ರಲ್ಲಿ ಇರೋ ಶ್ರದ್ಧೆ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ಯಾಕೋ ಇಲ್ಲ. ಅಯ್ಯೋ, ಮದುವೆನ? ನಿಮ್ಮನ್ನ? ನಿಮ್ಮನ್ನ ಯಾವತ್ತು ಲವ್ ಮಾಡಿದ್ದಿಲ್ಲ ರೀ. ನನ್ ಲವ್ ಮಾಡೋಕ್ ಬಂದಿದ್ರೆ ಇವತ್ತು ನಿನ್ ಬಾಯಲ್ಲಿ ಒಂದ್ ಹಲ್ಲು ಇರ್ತಾ ಇರ್ಲಿಲ್ಲ. ಅಯ್ಯಯ್ಯೋ, ನೀವ್ ಯಾರ್ರಿ? ನನ್ ಯಾಕ್ರಿ ಎದುರಿಸ್ತಾ ಇದೀರ? ನನ್ ಹೆಸರು ಉಷಾ. ನೀನ್ ರೋಹಿಣಿನ ಲವ್ ಮಾಡ್ತಾ ಇರೋದು ನಿಜನಾ? ಹೌದು, ಒಗಟ್ಟುಗಳನ್ನ ಬಿಡಿಸ್ತಾ ಬಿಡಿಸ್ತಾ ಲವ್ ಮಾಡ್ಬಿಟ್ವಿ. ನೀನ್ ಅವಳ ನೋಡಿ ಎಷ್ಟು ದಿವಸ ಆಯ್ತು? ಒಂದ್ ವಾರ ಆಯ್ತು. ಒಂದ್ ವಾರದಿಂದ ಅವಳನ್ ಯಾಕೆ ನೋಡ್ಲಿಲ್ಲ? ಅವಳ ಕಾಲೇಜಿಗೆ ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ ಅಂತ ತಿಳ್ಕೊಳದ್ ಬೇಡ್ವಾ? ಹೋಗಿ ಹೋಗಿ, ನಿನ್ನಂತ ಸೀಬೆಟ್ ಒಂದ್ ಲವ್ ಮಾಡಿದ್ಲಲ್ಲ ಅವಳು. ನಿನ್ ಮುದ್ದಿನ ಪ್ರೀತಿ ಬೇರೆ ಕೇಳು. ನಿಮ್ ತಂದೆ ಅಡ್ರೆಸ್ ಏನ್ ಹೇಳು? ಯಾಕೆ? ಅವ್ರಿಗೊಂದು ಶುಭವಾರ್ತೆ ಬರೀಬೇಕು. ಏನ್ ಶುಭವಾರ್ತೆ? ಅವ್ರ ತಾತ ಆಗ್ತಾರೆ. ನಿನ್ ತಂದೆ ಆಗ್ತೀಯಾ? ನಮಸ್ಕಾರ, ನಾನು ಪೀತಾಂಬರ್, ಕಪಿಲ್ ದೇವ್ ತಂದೆ. ಇವಳು ನನ್ನ ಹೆಂಡತಿ. ನಮಸ್ಕಾರ, ತುಂಬಾ ಸಂತೋಷ. ಡಾಕ್ಟ್ರೆ, ಅಂದಾಗ ನಿಮ್ ಕಾಗದ ಬಂತು. ಸರಸ್ವತಿ, ಸರಸ್ವತಿ ಬಂದೆ. ನೀನ್ ಹೋಗಮ್ಮ, ನಾನ್ ರೋಹಿಣಿ ಕರ್ಕೊಂಡ್ ಬರ್ತೀನಿ. ಉಷಾ, ನೀನು ಅವ್ರ ಮುಂದೆ ಬರ್ಬೇಡಮ್ಮ. ದೊಡ್ಡವಳು ಮದ್ವೆ ಆಗದೆ ಚಿಕ್ಕವಳಿಗೆ ಏನ್ ಮದ್ವೆ ಅಂತ ಅವ್ರು ತಕರಾರು ಮಾಡ್ತಾರೆ. ನೋಡು, ನೀನ್ ಇಲ್ಲೇರಮ್ಮ. ಮಾಮ ಬಾ, ಬಾಮ್ಮ. ಸರಸ್ವತಿ, ನನ್ ಮಿಸಸ್. ನಮಸ್ಕಾರ. ನಮಸ್ಕಾರಮ್ಮ. ಎರಡನೇ ಸಂಸಾರ ಅಲ್ವೇ? ಹೌದು. ರೋಹಿಣಿ ನಿಮ್ಮ ಮೊದಲನೇ ಹೆಂಡತಿ ಮಗಳು ಅಂತ ಕೇಳಿದೆ. ನಿಮ್ಮ ಮಕ್ಕಳಿಲ್ವಾ? ನನ್ನ ಮಕ್ಕಳಿಲ್ಲ, ರೋಹಿಣಿನೇ ನನ್ ಮಗಳು, ಒಬ್ಳೆ. ಮೊದಲ ಮುಂಚೆನೆ ಪ್ರೀತಿ ಮುದ್ದಸೆ ಬರ್ತೀವಮ್ಮ. ನಡೆಯೋ ಹೋಗಲ್ಲ ಅಂತಾನೆ. ಸರಸ್ವತಿ, ಅವ್ರ ಹತ್ರ ನಮ್ಮ ಮಕ್ಕಳಿಲ್ಲ ಅಂತ ಯಾಕೆ ಹೇಳ್ದೆ? ಉಷಾ ನಮ್ಮ ಮಗಳು ಅಂತ ಹೇಳಕ್ ಹೋದಾಗ ಯಾಕೆ ನನ್ ಬಾಯಿ ಮುಚ್ಚಿದೆ? ಏನು ತಪ್ಪಾಯ್ತು ಈಗ? ಅದನ್ನೇ ಯಾಕೆ ಬಿಡಿ. ಹೌದೌದು, ನಾವಿಲ್ಲಿ ಸಂತೋಷವಾಗಿರುವಾಗ ಉಷಾ ಮಾತ್ರ ಯಾಕೆ ಇಲ್ಲಿಗೆ ಬರ್ಲಿಲ್ಲ? ನಾನೇ ಬರ್ಬೇಡ ಅಂದೆ. ಅವಳು ಇಲ್ಲಿಗೆ ಬಂದ್ರೆ ಅವಳು ಯಾರು, ಯಾಕೆ ಮದ್ವೆ ಆಗಿಲ್ಲ, ದೊಡ್ಡವಳು ಮದ್ವೆ ಮಾಡಿದೆ, ಚಿಕ್ಕವಳಿಗೆ ಏನ್ ಮದ್ವೆಗೆ ಅವಸರ ಅಂತ ಏನೇನೋ ಕೇಳ್ತಾರೆ. ಅವ್ರು ಕೇಳಿದ್ರೆ ಸರಿಯಾಗೇ ಉತ್ತರ ಕೊಡ್ತಿದ್ದೆ. ಇಷ್ಟಕ್ಕೆಲ್ಲ ನಿಮ್ ಮಗನೇ ಕಾರಣ ಅಂತ. ನಾವು ಹೆಣ್ಣು ಹೆತ್ತವ್ರಿ, ಹಾಗೆಲ್ಲ ಒರಟೊರಟಾಗಿ ಮಾತಾಡೋಕ್ಕಾಗಲ್ಲ. ಅದಕ್ಕೆಲ್ಲ ಸರಸ್ವತಿ ಎಷ್ಟು ದಿವಸ ಅಂತ ವಿಷಯ ಮುಚ್ಚಿಡಕ್ಕಾಗತ್ತೆ? ನಾಳೆ ಮದ್ವೆ ಚಪ್ಪರದಲ್ಲಿ ಇವಳು ಯಾರು ಅಂತ ಕೇಳಿದ್ರೆ ಹಾಗೆ ಏನ್ ಹೇಳ್ತೀಯ? ಅಂಕಲ್, ಅಲ್ಲಿ ತನಕ ನಾನು ನಿಮ್ಮನೇಲಿ ಇರೋಲ್ಲ. ಇವತ್ತೇ ನಾನು ಹೊರಟೋಗ್ತಾ ಇದ್ದೀನಿ. ನೋಡು, ನೀ ಎಲ್ಲಿಗೂ ಹೋಗ. ಕ್ಷಮಿಸಿ ಅಂಕಲ್, ನಾನೀಗ ಹೋಗ್ಲೇಬೇಕು. ಈ ಮದುವೆ ಮಾಡಿದ್ದು ನಮ್ಮಮ್ಮ ನೆಮ್ಮದಿಯಾಗಿರ್ಬೇಕು ಅಂತ. ನಾನೇ ಅವಳಿಗೊಂದು ಸಮಸ್ಯೆ ಆಗ್ಬಾರ್ದು. ಹಾಗೆಂತ ಹೆತ್ತ ತಾಯಿನ ದೂರ ಮಾಡ್ಕೋತಾರೆ ನಮ್ಮ? ಕೊಟ್ಟ ಹೆಣ್ಣು ಹುಲಕ್ ಹೊರಗು ಅಂತ ಗಾದನೆ ಇದೆಯಲ್ಲ ಅಂಕಲ್, ಅವಳು ನಮ್ಮಮ್ಮನೇ ಆಗಿದ್ರು. ನಾನೇ ನಿಮ್ ಕೊಟ್ಟು ಮದ್ವೆ ಮಾಡಿದ್ದು. ಹೆಣ್ ಕೊಟ್ಟವರು ಅಂತ ಸದಾಕಾಲ ಆ ಮನೆಯಲ್ಲಿ ಬಂದಿರೋದು ತಪ್ಪಾಗತ್ತೆ. ನಾನು ಆವತ್ತೇ ಹೊರಟೋಗ್ತೀನಿ ಅಂದೆ. ನೀವೇ ಬೇಡ ಅಂದ್ರೆ ಈಗಲೂ ಅದೇ ಮಾತು ಹೇಳ್ತಿದ್ದೀನಮ್ಮ. ಎಂತ ಪರಿಸ್ಥಿತಿ ಬಂದ್ರು ನಾನ್ ಪರಿಹಾರ ಮಾಡ್ತೀನಿ, ನೀನ್ ನಿಶ್ಚಿಂತ ಹೇಗಿರು? ಇಲ್ಲ ಅಂಕಲ್, ಸಾಧ್ಯ ಇಲ್ಲ. ಹೋಗ್ಬೇಕು ಅಂತ ನನ್ನ ನಿರ್ಧಾರ ಮಾಡಾಯ್ತು. ಪ್ಲೀಸ್ ಉಷಾ. ಅಕ್ಕ, ನೀನ್ ನನ್ ಮದ್ವೆಗಿರಲ್ವಾ? ಇರ್ತೀನಿ ಕಣೆ. ನಿನ್ ಮದ್ವೆ ನಿಶ್ಚಯ ಮಾಡ್ದವಳು, ಮದ್ವೆಗೆ ಬರ್ದಿರ್ತೀನ. ಆದ್ರೆ ನಿನ್ ಅಕ್ಕನಾಗಿರಲ್ಲ, ಅಕ್ಕಪಕ್ಕದವ್ರ ಹಾಗಿರ್ತೀನಿ.
ನನ್ನ ಮೇಲೆ ಕೋಪದಿಂದ ಹೊರಟೋಗ್ತಿದೀಯ ಅಮ್ಮ ಉಷಾ. ನಾನು ನಿನ್ನನ್ನ ಈ ಮನೆಯಲ್ಲಿ ಇರಕೂಡ್ದು ಅಂತ ಹೇಳದ್ಮ. ನೀನ್ ಹೇಳಿಲ್ಲಮ್ಮ ನನ್ಗೆ ಯಾಕೋ ಈ ಮನೆಯಲ್ಲಿ ಸೌರಿಸ್ಕೊಂಡಿರೋಕಾಗ್ತಿಲ್ಲ. ನಿನ್ಗೆ ಗೊತ್ತು ನೀನನ್ನ ಹೇಗ್ ಬೆಳೆಸಿದೆ ಅಂತ. ಯಾರಿಗ ತೊಂದರೆ ಕೊಡೋಕ್ಕೂ ನನ್ ಮನ್ಸೊಪ್ಪಲ್ಲ. ಅಂತದ್ರಲ್ಲಿ ನನ್ನ ಹೆತ್ತಾಗಿ ಹೇಗ್ ತೊಂದರೆ ಕೊಡ್ಲಿ ಹೇಳು. ನನ್ನನ್ನ ನಿನ್ನ ಹೆತ್ತ ತಾಯಿಯಾಗಿ ಇರೋಕೆ ಯಾಕೆ ಬಿಡ್ಲಿಲ್ಲ? ನನ್ನ ಬಲವಂತ ಮಾಡಿ ಯಾಕೆ ಮನೆ ಗೃಹಿಣಿಯಾಗಿ ಮಾಡಿದೆ? ನಾನು ಬಯಸ್ಲಿಲ್ಲ, ಆಸೆ ಪಡ್ಲಿಲ್ಲ. ಉಷಾ, 18 ವರ್ಷಗಳಿಂದ ನನ್ನ ಭಾಗ ಕೇಳದೇ ಇದ್ದ ಸೌಭಾಗ್ಯ ಒಂದೇ ಕ್ಷಣದಲ್ಲಿ ಸಿಕ್ಕಿದ ತಕ್ಷಣ ನಾನೇನ್ ಮಾಡ್ತಾ ಇದ್ದೀನೋ, ಏನ್ ಮಾತಾಡ್ತಾ ಇದ್ದೀನೋ ನನಗೆ ಅರ್ಥ ಆಗ್ತಾ ಇಲ್ಲ. ನಿರ್ಗತಿಗೆ ನಿನಗೆ ನಿಧಿ ಸಿಕ್ಕಿದ್ರೆ ಅದನ್ನು ಕಾಪಾಡ್ಕೊಳ್ಳಕ್ಕೆ ಅವನೆಷ್ಟೆಲ್ಲ ಕಷ್ಟ ಪಡ್ತಾನೋ, ಹಾಗಾಗಿದೆ ನನ್ನ ಸ್ಥಿತಿ. ನಿನ್ನೆಲ್ಲ ಕೋಪಕ್ಕಲ್ಲಮ್ಮ, ಬೇಬಿಗೆ ನನ್ನಿಂದ ಎಲ್ಲಿ ಬೇಜಾರಾಗುತ್ತೋ ಅಂತ ನಿನ್ನನ್ನು ಅಲಕ್ಷ್ಯ ಮಾಡಿರಬಹುದು ಅಷ್ಟೇ ವಿನಃ ನಿನ್ನ ಮೇಲಿನ ಬೇಸರಕ್ಕಲ್ಲಮ್ಮ. ಆ ಹುಡುಗಿನ ಅತಿ ಜಾಗ್ರತೆಯಿಂದ ನೋಡ್ಕೋಬೇಕು ಅಂತ. ಹುಷಾ, ಮದುವೆ ಆಗದೆ ಗರ್ಭಿಣಿಯಾದ ಹೆಣ್ಣಿನ ಬಾಳಿ ಏನು ಅನ್ನೋದು ನನಗೆ ಚೆನ್ನಾಗ್ ಗೊತ್ತು. ಆದ್ರಿಂದ ಬೇಬಿಗೆ ಬೇಗ ಮದುವೆ ಮಾಡ್ಬೇಕು. ಈ ಮದುವೆ ಎಂತ ಪರಿಸ್ಥಿತಿಯಲ್ಲಿ ನಿಂತು ಹೋಗ್ಕೂಡ್ದು ಅನ್ನೋ ಆತುರದಿಂದ ನನಗೆ ಮಕ್ಕಳಿಲ್ಲ ಅಂತ ಸುಳ್ಳು ಹೇಳಿದೆ. ಹೀಗ ಹೇಳಿ ನಾನು ಎಂತ ಪಾಪ ಮಾಡಿದೆ ಅನ್ನೋದು ನನಗೆ ಗೊತ್ತಿದೆ ಅಮ್ಮ. ಆದ್ರೆ ಈ ಮನೇಲಿ ಒಂದು ಸ್ಥಾನ ಕೊಟ್ಟು ಕನಸಿನಲ್ಲೂ ಊಹಿಸೋಕಾಗದೇ ಇರೋ ಒಂದು ಅಂತಸ್ತು ಗೌರವ ಕೊಟ್ಟವ್ರನ್ನ ಕೃತಜ್ಞತೆಯಿಂದ ನೋಡ್ಕೋಬೇಕು ಅಂತಾನೆ ನಾನು ಹೀಗೆಲ್ಲ ಮಾಡಿದೆ. ಹುಷಾ, ನಿನ್ನ ನನ್ನ ನಡುವೆ ಕೃತಜ್ಞತೆಗಳಿರುತ್ತ ಹೇಳು. ನೀನೆಲ್ಲೋ ಇದ್ದು ಮನಸ್ಸು ಕಷ್ಟ ಪಡ್ತಾ ಇದ್ರೆ ಇಲ್ಲಿ ನನ್ನ ಕರಳು ಬೆಂದು ಹೋಗುತ್ತೆ ಅಮ್ಮ. ಹೋಗ್ಬೇಡ ಹುಷಾ, ಹೋಗ್ಬೇಡ ಅಮ್ಮ. ಎಲ್ಲಿಗೆ ಹೋಗಲ್ಲಮ್ಮ, ನಿನ್ ಕಣ್ಣೆದುರಿಗೆ ಇರ್ತೀನಿ, ನಿನ್ನ ಸದಾ ನೋಡ್ತಾನೆ ಇರ್ತೀನಿ. ನಾನು ನಿನ್ ಮಗಳಲ್ವಮ್ಮ. ಅಮ್ಮ, ಒಬ್ಬ ತಾಯಿ ತನ್ನ ಮಗಳು ಮದುವೆ ಮಾಡಿದ್ಮೇಲೆ ಆ ಸಂಸಾರದಲ್ಲಿ ತಲೆ ಹಾಕದೆ ಇರಬೇಕು ತಾನೆ? ಹಾಗೆ ನಿನ್ ಮದುವೆ ಮಾಡಿದ್ಮೇಲೆ ತಾನು ನಿನ್ ಸಂಸಾರದಲ್ಲಿ ತಲೆ ಹಾಕಬಾರ್ದು ಅಂತ ತಾಯಿ ಮಗಳ ವಾತ್ಸಲ್ಯಕ್ಕಿಂತ ಈ ಮನೆ ಯಜಮಾನಿಯಾಗಿ ನಿನ್ ಬಾಧ್ಯತೆ ತುಂಬಾ ದೊಡ್ಡದಮ್ಮ. ಅದರಲ್ಲಿ ಯಾವ ಅಡಿನ ಇರಕೂಡ್ದು. ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದೆ. ಅಮ್ಮ, ತನ್ನ ಹೀಗ ಅಳ್ತ ಕಲ್ಸ್ಬೇಡಮ್ಮ, ಸಂತೋಷವಾಗಿ ಹೋಗ್ಬಿಡ್ಬ ಅಂತ ಹೇಳಮ್ಮ. ನನ್ನ ಬಿಟ್ಟು ಒಬ್ಳೆ ಹೇಗಿರ್ತೀಯ ಅಮ್ಮ? ಅಮ್ಮ, ಈ ಬದುಕೆ ವಿಚಿತ್ರವಾದ ಗುರು, ಹೆಜ್ಜೆ ಹೆಜ್ಜೆಗೂ ಪರೀಕ್ಷೆ ಒಡ್ಡತ್ತೆ, ಆಮೇಲೆ ಪಾಠ ಕಲ್ಸುತ್ತೆ. ನನ್ ಬಾಳಲ್ಲಿ ಎದುರಾದ ಅಗ್ನಿ ಪರೀಕ್ಷೆಗಳಿಂದ ನಾನು ಎಷ್ಟೋ ಪಾಠಗಳನ್ನ ಕಲ್ತಿದ್ದೀನಿ. ನನ್ನ ಎಚ್ಚರಿಕೆಯಲ್ಲಿ ನಾನು ಇರ್ತೀನಿ, ನೀನ್ ಧೈರ್ಯವಾಗಿರು, ನಾನು ಬರ್ತೀನಮ್ಮ. ಅರೆ ಉಷಾ, ಏನಿದು ಲಗೇಜ್ ಸಮೇತ ಬಂದ್ಬಿಟ್ಟಿದ್ಯಾ? ಕಮಾನ್ ಕಮಾನ್ ಕಮಾನ್. ಹೌದು ರಾಮ್, ಬಂದ್ಬಿಟ್ಟೆ, ಇಲ್ಲೇ ಇರೋಣ ಅಂತ. ಏನಾಯ್ತು ಉಷಾ? ಏನೂ ಆಗ್ಲಿಲ್ಲ, ಆ ಮರದಲ್ಲೇ ಇರೋ ಹೂವಾದ್ರೂ ಎಷ್ಟು ದಿನ ಕೊಂಬೇಗ ಅಂದ್ಕೊಂಡಿರೋಕ್ ಸಾಧ್ಯ? ಸಣ್ಣ ಗಾಳಿ ಬೀಸ್ತು, ತೆಂಬೆಯಿಂದ ಕಳಚ್ಕೊಂಡು ಈ ಗುಡಿಗೆ ಬಂದ್ ಬಿದ್ಬಿಟ್ಟೆ. ಯು ಆರ್ ಮೋಸ್ಟ್ ವೆಲ್ಕಮ್ ಉಷಾ. ಆದ್ರೆ ನಿಮ್ಮ ಅಮ್ಮ, ಪ್ಲೀಸ್ ಪ್ಲೀಸ್, ಈಗ ನಾನೇನು ಕೇಳ್ಬೇಡರ. ಅಮ್ಮ
I'm sorry, Ram. ಯಾಕೋ ಹೇಳ್ತಾ ಇದೀಯ? ಮಗಳನ್ನ ಅತ್ತೆ ಮನೆ ಕಳಿಸಿದ ಮೇಲೆ ತಾಯಿ ತನ್ನ ದುಃಖ ತೀರೋವರೆಗೂ ಅಳಲ್ವಾ? ಅಷ್ಟೇ. ಉಷಾ, ಟೇಕ್ ಇಟ್ ಈಸಿ. ಉಷಾ, ಟೇಕ್ ಇಟ್ ಈಸಿ. ನಮ್ಮಮ್ಮ ನಮ್ಮಮ್ಮ ತುಂಬಾ ಒಳ್ಳೆಯವಳು ರಾಮ್. ಹೌದು, ಕೆಟ್ಟ ಮಗ, ಕೆಟ್ಟ ಮಗಳು, ಕೆಟ್ಟ ಅತ್ತೆ ಯಾರಾದರೂ ಇರಬಹುದು, ಆದರೆ ಕೆಟ್ಟ ತಾಯಿ ಮಾತ್ರ ಇರೋಕ್ ಸಾಧ್ಯನೇ ಇಲ್ಲ. ಕುಮಾತಾನ ಭವತಿ ಅಂತ ಸುಭಾಷಿತದಲ್ಲಿ ಹೇಳ ಹಾಗೆ. ಸರಿ, ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡೋಣ. ನೀನು ಮೊದಲು ರೆಸ್ಟ್ ತಗೋ. ಯಾಕೆ ಹೀಗೆ ಹೊಡಿತಾ ಇದ್ದೀರಾ? ಏನಾಗಿದೆ ನಿಮ್ಗೆಲ್ಲ? ಕಣ್ಕಂಡು ಹೆಂಗ್ ಸರ್ ಕೈ ಹಿಡಿದು ಹೇಳ್ತಾ ಇದ್ದಾನೆ? ಅಯ್ಯೋ, ಪೊಲೀಸ್ನವ್ರು ಮಾಡ್ಬೇಕಾದ ಕೆಲಸ ನೀವ್ ಮಾಡ್ತಿದ್ದೀರಲ್ಲ, ಅವ್ರನ್ನ ಪೂರ್ತಿ ಸಾಧಿಸಿ ಬಿಡ್ಬೇಕು ಅಂತಿದ್ರೇನು? ಹೋಗಿ ಹೋಗಿ. ಆಟೋ ಸರಸ್ವತಿ ಅಂದ್ರೆ ಯಾರು? ಯಾರಮ್ಮ ನೀನು? ನಾನು ಯಾರಾದ್ರೆ ಏನು? ಈ ಫೋಟೋ ಯಾರ್ದು? ನಂದೆ. ಇದು ಸರಸ್ವತಿ, ಇದು ನಾನು. ಸರಸ್ವತಿ ಯಾರು ಅಂದ್ರೆ ನಾನು ಏನು ಹೇಳಿ? ಅವಳು ನನ್ನ ಬಾಳಿನ ಕಣ್ಣು, ಬಾಳಿನ ಬೆಳಕು, ಬಾಳಿನ ದೇವತೆ. ನನ್ನ ಸರಸ್ವತಿಗೋಸ್ಕರ ನಾನು ಊರು ಊರು ಅಲಿತಾ ಇದ್ದೇನೆ. ನನ್ನ ಸರಸ್ವತಿನ ನಾನು ಹುಡುಕ್ತಾ ಇದ್ರೆ ಈ ಜನ ನನಗೂ ಹುಚ್ಚಿ ಹಿಡ್ದಿದೆ ಅಂತ ಕಲ್ಲಿದ್ದ ಹೊಡೆದ್ರಮ್ಮ. ಆಕೆನ ನೀವ್ಯಾ ಹುಡುಕ್ತಾ ಇದ್ದೀರಾ? 18 ವರ್ಷಗಳ ಹಿಂದೆ ಪ್ರೀತಿ ನನ್ನ ಅವಳನ್ನು ಬೇರೆ ಮಾಡಿಬಿಡ್ತು. ಸರಸ್ವತಿನ ನನ್ನ ಮನಸಾರ ಪ್ರೀತಿಸಿದೆ. ನನ್ನ ಆತುರದಿಂದ ಅವಿವೇಕ ಕೂಡ ನಡೆದು ಹೋಯ್ತು. ನನ್ನ ತಪ್ಪಿಂದ 4 ಜನ ಅವಳನ್ನು ನೋಡಿ ನಗು ಹಾಗೆ ಆಗಬಾರದು ಅಂತ ಅವಳನ್ನ ಕರ್ಕೊಂಡು ಬೇರೆ ಊರಿಗೆ ಬಂದೆ. ಒಂದು ಒಳ್ಳೆ ದಿನ ನೋಡಿ ಮದುವೆ ಮಾಡ್ಕೋಬೇಕು ಅಂತಿದ್ದೆ. ನಾ ಪುರೋಹಿತರನ್ನ ಕೇಳಿದೆ, ನಾಳೆ ಒಳ್ಳೆ ಮುಹೂರ್ತ ಇದೆಯಂತೆ, ನಮ್ಮ ಮದುವೆಗೆ ಎಲ್ಲ ಏರ್ಪಾಟು ಮಾಡಿದ್ದೀನಿ. ನಾನು ಯೋಚನೆ ಮಾಡ್ತಿರೋದು ಅದಕ್ಕೆಲ್ಲ ರೀ, ನೀವಿಷ್ಟೊಂದು ಓದ್ಕೊಂಡು ಫ್ಯಾಕ್ಟ್ರಿನಲ್ಲಿ ಕೂಲಿ ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ ಅಂತ. ಒಳ್ಳೆ ಉದ್ಯೋಗ ಸಿಗೋವರೆಗೂ ನಾವು ಬದುಕಲೇಬೇಕಲ್ಲ. ಈ ಕಷ್ಟಕ್ಕೆಲ್ಲ ನಾನೇ ಕಾರಣ. ಇದು ಕಷ್ಟ ಅಲ್ಲ ಸರಸ್ವತಿ, ಇಷ್ಟ. ಪ್ರೀತಿಸೋದು ಅಂದ್ರೆ ಪ್ರವಾಹಕ್ಕೆ ಎದುರಾಗಿ ಈಜೋದು ಅಂತ ಅರ್ಥ. ಎಲ್ಲದಕ್ಕೂ ನಾವು ಸಿದ್ಧವಾಗಿರ್ಬೇಕು. ನಾನು ಬರ್ತೀನಿ.
ಬಂದೆ ಅಕ್ಕಿನ ಏನಲೇ ಒಬ್ನೇ ಮಜಾ ಮಾಡ್ತಲ್ಲ ನಮ್ಗೂ ಓಸಿ ಚಾನ್ಸ್ ಕೊಡು ನಾವು ಓಸಿ ರುಚಿ ನೋಡುವ ಶಿಕ್ಷೆ ವಿಧಿಸಿದ್ರು ಪೊಲೀಸರಿಂದ ಸರಸ್ವತಿಗೆ ಹೇಳಿ ಕಳಿಸಿದೆ ಅಲ್ಲಿ ಅವಳಿಲ್ಲ ಅಂದ್ರು ಕಾಗದ ಬರದೆ ಉತ್ತರ ಬರಲಿಲ್ಲ ಅವಳನ್ನ ಬಿಟ್ಟಿರೋಕಾಗದೆ ನನಗೆ ಹುಚ್ಚೆ ಹಿಡಿದಾಗ ಆಯ್ತು ಪ್ರಪಂಚನೇ ಗೊತ್ತಿಲ್ದಿರೋ ಹುಡುಗಿ ನಮ್ಸಿ ದೂರ ಕರ್ಕೊಂಡು ಬಂದ್ಬಿಟ್ಟೆ ಕದ್ಬಿಡಿ ಬೇರೆ ಅವಳು ಏನಾಗೋದ್ಲು ಏನು ಅನಾಹುತ ಮಾಡ್ಕೊಂಡ್ಲು ಒಂದು ಗೊತ್ತಾಗದೆ ಒದ್ದಾಡದೆ ಸಂಕಟ ತಡ್ಕೊಳ್ಳೋಕಾಗದೆ ಜೈಲಿನಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ ನನ್ನ ಸಾಯೋ ಹಾಗೆ ಹೊಡೆದ್ರು ಏಟು ತಿನ್ನಲಾರದೆ ತಿರುಗಿ ಬಿದ್ದೆ ಹುಚ್ಚ ಅಂತ ಹೇಳಿ ಹುಚ್ಚ ಆಸ್ಪತ್ರೆಗೆ ಹಾಕಿದ್ರು ನಿಜ ನಾನು ಹುಚ್ಚ ನನಗೆ ಹುಚ್ಚ ಹಿಡಿದಿದೆ ನನ್ನ ಸರಸ್ವತಿನ ನೋಡ್ಬೇಕು ಅಂತ ಹುಚ್ಚು ಹಿಡ್ದಿದೆ ಈಗಾಕೆ ನೋಡಿ ನೀವೇನ್ ಮಾಡ್ತೀರಾ ಕ್ಷಮಿಸು ಅಂತ ಕೇಳ್ಕೊತೀನಿ ನನ್ನ ಬಗ್ಗೆ ಏನಂದ್ಕೊಂಡ್ಲು ಯಾವ ರೀತಿ ಅನ್ಯಾಯಕ್ಕೆ ಗುರಿ ಆದ್ಲು ಅದೆಷ್ಟು ಕಷ್ಟಪಟ್ಲು ಒಂದು ನನಗ್ ಗೊತ್ತಿಲ್ಲ ಅವಳು ಸಿಕ್ಕಿದ್ರೆ ಕಣ್ಣೀರಿಂದ ಅವಳ ಪಾದ ತೊಳಿತೀನಿ ನಾನು ಮೋಸಗಾರ ಅಲ್ಲ ಅಂತ ಹೇಳ್ತೀನಿ ಅವಳಿಗೆ ಸಮಾಧಾನ ಮಾಡ್ತೀನಿ ಅವಳು ನನ್ನಿಂದ ಕಳ್ಕೊಂಡಿರೋ ಬಾಳನ್ನ ಮತ್ತೆ ತಂದ್ಕೊಡೋಕೆ ನನ್ನ ಬಾಳನ್ನೇ ಮುಡಿಪಾಗಿರ್ತೀನಿ ಪಾಪ ಸರಸ್ವತಿ ಇನ್ನು ನನಗೋಸ್ಕರ ಎದುರು ನೋಡ್ತಾ ಇದ್ದಾಳೇನು ಅನ್ನೋ ಭಯ ಮತ್ತೆ ನಿಮ್ ತಂದೆ ನಿಮ್ ಅಮ್ಮನಿಗೆ ಮೋಸ ಮಾಡ್ಬಿಟ್ರು ಅಂತ ಹೇಳಿದ್ದೆಲ್ಲ ನಮ್ಮಮ್ಮ ಏನ್ ನಡೀತು ಅಂತ ಹೇಳಿದಾಗ ನಮ್ಮಪ್ಪ ಕೆಟ್ಟವರು ಅಂತಾನೆ ತಿಳ್ಕೊಂಡಿದ್ದೆ ಆದ್ರೆ ಬಂದೇರಿ ಯಾರು ನೀವು ನಿನ್ ಗಂಡನ್ ಕಡೆ ಅವ್ರ ಮನೇಲಿಲ್ಲ ಅವ್ ನಿನ್ ಇಲ್ಲಿಗೆ ಬರಾಕಿಲ್ಲ ನಿನ್ ನನ್ಗೆ 2000 ರೂಪಾಯಿ ಮಾರ್ಬಿಟ್ಟ ನಮ್ಗೆ ಸುಳ್ಳು ಸುಳ್ಳು ನಾನ್ ನಂಬಲ್ಲ ನಿನ್ ನಂಬಿದ್ರೆ ಎಷ್ಟು ಬಿಟ್ರೆ ಎಷ್ಟು ನಿನ್ನಂತ ಹುಡುಗಿನ ಹುಡುಕೋದು ಪಟ್ಟಣಕ್ ಕರ್ಕೊಂಬ ನಮ್ಮಂತ 1000-2000 ಮಾರದು ಇದು ಅವನ್ ಮಾಮೂಲಿ ಆಮೇಲೆ ನಾವು ಬಂದು ನಿನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಬಾರ್ಷನ್ ಮಾಡಿಸಿ ಬಾಂಬೆಗೆ ಮಾರೋದು ಇದು ನಮ್ಮ ಮಾಮೂಲಿ ಇದೆಲ್ಲ 6 ವರ್ಷದಿಂದ ನಡೀತಾ ಇರೋ ಬಿಸ್ನೆಸ್ ಕಣಮ್ಮ ನೋಡು ನಾಳೆ ನನ್ ಜೊತೆ ಆಸ್ಪತ್ರೆಗೆ ಬರ್ತೀಯ ಹೊಟ್ಟೆಲಿರೋ ಭಾರನ ಇಳಿಸ್ಕೋತೀಯ ಇಲ್ಲಾಂದ್ರೆ ಸಿಗದು ಸಿಗದು ಬಿಡ್ತೀನಿ ನಾನು ನಮ್ಮಮ್ಮನ ಹೋಟೆಲ್ ಬಿದ್ದಾಗ್ನಿಂದ ಅವಳದೆಷ್ಟು ಕಷ್ಟಪಟ್ಲು ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಜನಗಳ ಕ್ರೂರನಿಂದ ಸಿಕ್ಕಿ ಎಟ್ಟುಸಿರು ಬಿಡ್ತಾ ಇದ್ದ ಅವಳು ಇನ್ಮೇಲಾದರೂ 4 ದಿನ ಸಂತೋಷವಾಗಿರ್ಲಿ ಅನ್ನೋ ಆಸೆಯಿಂದ ನಾನೇ ಬಲವಂತ ಮಾಡಿ ಡಾಕ್ಟರ್ ಅಂಕಲ್ನ ಮದುವೆ ಮಾಡ್ಕೊಳ್ಳೋಕೆ ಒಪ್ಪಿಸ್ದೆ ಆದ್ರೆ ಈಗ ಅವಳನ್ನು ಹುಡ್ಕೊಂಡು ನಮ್ಮಪ್ಪ ಬಂದಿದ್ದಾರೆ ನಾನು ಅವಸರ ಪಟ್ಬಿಟ್ನಾರ ನೋಡು ಉಷಾ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡೋ ಕೆಲಸಕ್ಕೆ ಒಳ್ಳೆ ಫಲಾನೇ ಸಿಗುತ್ತೆ ಸದ್ಯ ಈ ಬಂದಿರೋ ಸಮಸ್ಯೆನ ಪರಿಹಾರ ಮಾಡೋ ದಾರಿ ಯೋಚನೆ ಮಾಡು
ಈಗ ನಾನು ಯಾವ ತೀರ್ಮಾನಕ್ಕೂ ಬರಲಾರೆ. ಹೋಗ ಅಮ್ಮನ್ಗೆ ಹೇಳ್ತೀನಿ, ಅವಳೆ ಏನಾದ್ರೂ ನಿರ್ಧಾರ ಮಾಡ್ಲಿ. ಏನು ಇದನ್ನ ನಿಮ್ಮ ಅಮ್ಮನಿಗೆ ಹೇಳ್ತೀಯ? ಹೌದು. ಉಷಾ, ಮಮ್ಮಿ ಇಸ್ ಇಟ್ ಓಕೆ? ಅಯ್ಯೋ ಹಾಗಲ್ಲ ಅಮ್ಮ, ಬಾಯಲ್ಲಿ ಬಾಯಲ್ಲಿ ನೋಡು ಇದನ್ನ ಹೀಗ್ ತಗೊಂಡು ಇಲ್ಲಿಂದ ಎಲ್ಲಿ. ಅಯ್ಯೋ ಶುಭ ಕಾರ್ಯಕ್ಕೆ ಅಂತ ತಂದಿದ್ ಸೀರೆ ಅರ್ದೋಗಿದೆಯಲ್ಲ. ಪರವಾಗಿಲ್ಲ ಬಿಡಿ ನೋಡಿ, ಆ ಸೀರೆಗಳು ಕೂಡ ಸರಿಯಾಗಿವೆಯಾ ನೋಡಿ, ಇಲ್ಲಾಂದ್ರೆ ಬೇರೆ ಅಂಗಡಿಯಿಂದ ತರ್ಸೋಣ. ಅದನ್ನ ಅದನ್ನ ನೋಡಿ ಅಮ್ಲು ನೋಡಿ ಸರಿಯಾಗಿ. ಅಮ್ಮ ಉಷಾ ನಿನಗೋಸ್ಕರ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಬರ್ತೀಯಾ? ಏನಮ್ಮ? ಅಪ್ಪ ಬಂದಿದ್ದಾರೆ ಅಮ್ಮ. ಯಾರು? ನನಗೆ ಜನ್ಮ ಕೊಟ್ಟ ತಂದೆ ಶಿವಣ್ಣವರು. ಉಷಾ ನಿನಗೇನಾದ್ರು ಹುಚ್ಚಿಗೆ ಚಿಡಿದಿದ್ಯಾ? ಹತ್ತು ಜನರ ಮಧ್ಯೆ ನಗುತ್ತಾ ಇರೋ ನನ್ನ ನೋಡಿದ್ರೆ ನಿನಗೆ ಸಹಿಸೋದು ಕಷ್ಟ ಅನ್ಸುತ್ತಾ? ಅಮ್ಮ ಇಲ್ಲಮ್ಮ, 18 ವರ್ಷಗಳಿಂದ ಅಳ್ತಾ ಜೀವನ ನಡೆಸಿದ ಅಪ್ಪ ನಿನ್ನ ನೋಡ್ಬೇಕು ನೋಡ್ಬೇಕು ಅಂತ ಹಂಬಲಿಸ್ತಿದ್ದಾರೆ ಅಮ್ಮ. ಸುಳ್ಳು, ನಾನ್ ನಂಬಲ್ಲ. ಯಾವುದೋ ದುರುದ್ದೇಶದಿಂದ ನಿನ್ನ ಹತ್ರ ಸೇರ್ಕೊಂಡು ನಾಟಕ ಆಡ್ತಾ ಇದ್ದಾರೆ ಅವರು. ಅಮ್ಮ ನಾನ್ ಯಾರು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ನಿಜನ ಉಷಾ? ಹೌದಮ್ಮ, ನೀನ್ ಬಂದ್ ನೋಡಿದ್ರೆ ನಿನ್ಗೆ ಗೊತ್ತಾಗುತ್ತೆ ನಾವು ನಂಬಿದೆಲ್ಲ ಸುಳ್ಳು ಅಂತ. ನಿನಗೋಸ್ಕರ ಅವರು ಜೈಲ್ ಪಾಲಾದ್ರು, ಹುಚ್ಚ ಆಸ್ಪತ್ರೆ ಸೇರಿದ್ರು. ನಿನಗೋಸ್ಕರ ಅವರೀಗ ಬೀದಿ ಬೀದಿಲಿ ಭಿಕಾರಿ ತರ ಅಲೆತಿದ್ದಾರಮ್ಮ. ಏನೋ ಅದೊಂದು ಗೊತ್ತಿಲ್ಲ, ನಾನು ನಾನು ಅವನು ಮರ್ತು ಬಿಟ್ಟಿದ್ದೇನೆ. ಇಷ್ಟು ದಿವಸ ಬರದೇ ಇರೋ ಮನುಷ್ಯ ಹೀಗಿದ್ದಕ್ಕಿದ್ದಾಗ ಬಂದ್ರೆ ನಾನೇನ್ ಮಾಡ್ಲಿ? ಈ ಮಾತನ್ನೇ ಅವ್ರ ಹತ್ರ ಹೇಳು, ಸುಖವಾಗಿದ್ದೀನಿ ಅಂತ ಒಂದ್ ಮಾತು ಹೇಳ್ ಸಾಕು, ಸಂತೋಷದಿಂದ ಹೊರಟೋಗ್ತಾರೆ. ಯಾವ ಸ್ಥಾನದಲ್ಲಿ ನಿಂತ್ಕೊಂಡು ನಾನು ಅವ್ರನ್ನ ನೋಡ್ಲಿ? ನಿನ್ನ ಹೆತ್ತ ತಾಯಿಯಾಗ ಇಲ್ಲ ಇನ್ನೊಬ್ರು ಹೆಂಡತಿಯಾಗ ಯಾವ ರೀತಿಲಿ ನಾನು ಅಲ್ಲಿಗೆ ಬಂದ್ರು ನನ್ನ ಮಾಂಗಲ್ಯಕ್ಕೆ ಅಪಚಾರ ಮಾಡುವ ಹಾಗಾಗುತ್ತೆ ಅಮ್ಮ. ಹಾಗಾದ್ರೆ ನಮ್ಮಪ್ಪ ಅತೃಪ್ತಿಯಿಂದಾನೆ ಸಾಯ್ಲಿ ಅಂತೀಯಾ? ನೋಡೋಕ್ಕೋಸ್ಕರನೇ ಅವ್ರು ಬದುಕಿದ್ದಾರೆ, ಬದುಕಿರೋವಾಗ ಅವ್ರನ್ನ ನೋಡಲ್ಲ ಅಂತೀಯಲ್ಲ, ಅದ್ ನ್ಯಾಯನಾ? ಅರ್ಧ ಹೊಟ್ಟೆ ಕೂಡ ಊಟ ಹಾಕಲ್ಲ, ಬರೀ ಒಗಟ ಹೇಳ ಹೊಟ್ಟೆ ತುಂಬಿಸ್ಬಿಡ್ತಾಳೆ. ಇಲ್ಲ ಹೇಳಲ್ಲ, ಅಪ್ಪ ಬಂದಿರೋ ವಿಷಯ ಯಾವ ಕಾರಣಕ್ಕೂ ಅಮ್ಮಂಗ್ ಗೊತ್ತಾಗ್ಬಾರ್ದು. ಶಿವಣ್ಣವರು ತುಂಬಾ ಸೀರಿಯಸ್ ಆಗಿದ್ರಿಂದ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದೇನೆ. ಅವ್ರಿಗೆ ಏನಾಗಿದೆ? ಲ್ಯೂಕೇಮಿಯಾ ಕಾಯಿಲೆ ತುಂಬಾ ಹೆಚ್ಚಾಗಿದೆ, ಬದುಕೋದ್ ಕಷ್ಟ. ಯಾರಮ್ಮ ಅದು? ಅವರು ನಮ್ ದೂರದ ನೆಂಟ್ರ ಅಂಕಲ್. ಪಾಪ ಅವ್ರಿಗೆ ಯಾರು? ಯಾಕಮ್ಮ ಯಾರು ಇಲ್ಲ ಅಂತೀಯ? ನೀನ್ ಪಕ್ಕದಲ್ಲೇ ಇದ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದೀಯ. ಆಪತ್ಗಾದವನೇ ನೆಂಟ ಅಂತಾರೆ. ಉಷಾ, ಅವ್ರ ಮನಸ್ಸಿನಲ್ಲಿ ಏನೋ ಒಂದು ಕೋರಿಕೆ, ಅದು ಏನು ಅಂತ ತಿಳ್ಕೊಂಡು ಅವ್ರ ಆಸೆ ಪೂರೈಸಿದ್ರೆ ಅಟ್ಲೀಸ್ಟ್ ಯು ವಿಲ್ ಹ್ಯಾವ್ ಎ ಪೀಸ್ಫುಲ್ ಡೆತ್.
ನೆಂಟ್ರ ನನಗೆ ಗೊತ್ತಿಲ್ಲದೆ ಇರೋ ನೆಂಟ್ರ ಯಾರಿದ್ದಾರೆ ಉಷಾಂಗೆ? ಉಷಾ ಅಂದ್ರೆ ಯಾರು? ಕತ್ಲೆ ನೋಡ್ಸೋ ಬೆಳಕು ಜ್ಯೋತಿ, ಅವಳೊಬ್ಬ ದೇವತೆ. ಸಮಸ್ತ ಜೀವರಾಶಿಗಳಿಗೂ ನವ ಚೈತನ್ಯ ಕೊಡುವಂತ ಮಹಾಶಕ್ತಿ. ಅವಳಿಗೆ ಪ್ರಪಂಚದಲ್ಲಿ ಎಲ್ಲರೂ ಬಂಧುಗಳೇ, ಎಲ್ಲರೂ ಆಪ್ತರೆ. ಈಗ ಎಲ್ಲಿದ್ದಾಳೆ ಉಷಾ? ಆಸ್ಪತ್ರೆಯಲ್ಲಿದ್ದಾಳೆ, ಹಗಲು ರಾತ್ರಿ ಅಲ್ಲೇ ಇರ್ತಾಳೆ. ನಮಸ್ಕಾರ ಅಮ್ಮ. ನಮಸ್ಕಾರ. ಚೆನ್ನಾಗಿದ್ದೀಯ ಲಕ್ಷ್ಮಿ? ಚೆನ್ನಾಗಿದ್ದೀನಮ್ಮ. ಅಮ್ಮ ನೀನು? ಉಷಾ ಏನಮ್ಮ ಇದು, ನಾಲ್ಕು ದಿವಸದಲ್ಲಿ ಇಷ್ಟೊಂದು ಬಡವಾಗಿ ಬಿಟ್ಟಿದ್ಯಾ? ಅದೆಲ್ಲ ಏನಿಲ್ಲಮ್ಮ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಹೌದು, ಯಾರೋ ನಮ್ ನೆಂಟ್ರು ಅಂದ್ಯಂತೆ ಇಲ್ಲಿ ಅಡ್ಮಿಟ್ ಮಾಡಿದ್ಯಂತೆ. ಯಾರಮ್ಮ ಅವರು? ಯಾರೋ ನನ್ಗೂ ನಿನ್ಗೂ ದೂರವಾಗಿರೋರು. ಆ ರಾಮ್ಗೆ ತಂದೆ ಅಂತವ್ರು. ಅದೆಲ್ಲ ನಾನ್ ನೋಡ್ಕೋತೀನಿ, ನೀನ್ ಹೋಗಮ್ಮ. ಯಾಕೆ ನಾನ್ ನೋಡ್ಬಾರ್ದ? ಅದೆಲ್ಲ ನಿನ್ ಗೊತ್ತಾಗಲ್ಲಮ್ಮ. ಏನೇ ಗೊತ್ತಿಲ್ಲ? ಹಾಸ್ಪಿಟಲ್ ಗೊತ್ತಿಲ್ವಾ? ಪೇಷಂಟ್ಸ್ ಗೊತ್ತಿಲ್ವಾ? ಸ್ಟಾಫ್ ನರ್ಸ್ ಆಗಿ ಇಲ್ಲೇ ಇದ್ದವಳು. ನಡಿ ನೋಡೋಣ. ಅದಲ್ಲಮ್ಮ, ನಡಿಯಮ್ಮ. ನಾನ್ ಹೇಳೋದು ಕೇಳಮ್ಮ. ಅಮ್ಮ ಎಲ್ಲಮ್ಮ ಅವರು? ಇಲ್ಲೇ ಎಲ್ಲೋ ಇರ್ಬೇಕು. ನೀನ್ ಬಾಮ್ಮ, ಬಾ. ಉಷಾ ನಿನ್ ಯಾವ ಯಾವ್ದಕ್ಕೂ ತಲೆ ಕೆಡ್ಸ್ಕೋತೀಯ. ಇನ್ ಮೂರ್ ದಿವಸಕ್ಕೆ ಬೇಬಿ ಮದ್ವೆ, ನೀನ್ ಇಲ್ದಿದ್ರೆ ಹೇಗಮ್ಮ? ಅವ್ರ ಸಾವು ಬದುಕಿನ ಮಧ್ಯೆ ಹೋರಾಡ್ತಿರುವಾಗ ನಾನ್ ಹೇಗಮ್ಮ ಬರ್ಲಿ? ಅಂದ್ರೆ ತಂಗಿ ಮದ್ವೆಗಿಂತ ಸಂಬಂಧ ಇಲ್ದಿರೋ ಹೆಚ್ಚಾಗೋದ್ರೆ? ಅಯ್ಯೋ ಹಾಗೆಲ್ಲ ಅನ್ಬೇಡಮ್ಮ, ನಾನ್ ಖಂಡಿತ ಬರ್ತೀನಿ. ಬೇಗ ಬಂದ್ಬಿಡಮ್ಮ. ಉಷಾ ನಡೀದೇರೋ ಆಸೆ ಇಟ್ಕೊಂಡು ಬದುಕ್ಬಾರ್ದಮ್ಮ, ಬದುಕ್ಬಾರ್ದು. ಅದೇನ್ ಆಸೆ ಅಂತ ನನ್ನ ಹತ್ರ ಹೇಳಿ. ತುಂಬಾ ಆಸೆಗಳಿವೆ, ಅದನ್ನೆಲ್ಲ ಪೂರೈಸೋಕೆ ಆಗುತ್ತ ಪ್ರಯತ್ನ ಪಡ್ತೀನಿ ಹೇಳಿ. ಮೊದಲನೇ ಆಸೆ ನನ್ ಸರಸ್ವತಿನ ನೋಡೋದು, ಎರಡನೇ ಆಸೆ ನನ್ ಸರಸ್ವತಿನ ನೋಡೋದು, ಮೂರನೇ ಆಸೆ ನನ್ ಸರಸ್ವತಿನ ನೋಡೋದು, ನಾಲ್ಕನೇ ಆಸೆ ನನ್ ಸರಸ್ವತಿನ ನೋಡೋದು, ಐದನೇ ಆಸೆ ನನ್ ಸರಸ್ವತಿನ ನೋಡೋದು, ಆರನೇ ಆಸೆ ನನ್ ಸರಸ್ವತಿನ ನೋಡೋದು, ಏಳನೇ ಆಸೆ ನನ್ ಸರಸ್ವತಿನ ನೋಡೋದು, ಎಂಟನೇ ಆಸೆ ನನ್ ಸರಸ್ವತಿನ ನೋಡೋದು, ಒಂಬತ್ತನೇ ಆಸೆ ಅವ್ರನ್ನ ಬದುಕ್ಸೋಕೆ ಏನ್ ಮಾಡ್ಬೇಕು ಅಂತ ಹೇಳಿ ಅಂಕಲ್. ದಿಸ್ ಇಸ್ ನಾಟ್ ಲೈಕ್ ಯು. ಎಂಥ ಕಷ್ಟ ಬಂದ್ರು ಧೈರ್ಯವಾಗಿ ಎದುರಿಸ್ತಾ ಇದ್ ನೀನು, ಯಾಕಿಷ್ಟು ಗಾಬರಿ ಆಗಿದ್ಯಾ? ನಾನಿಲ್ದೆ ಹೋದ್ರೆ ಅವ್ರಿಗೋಸ್ಕರ ಕಣ್ಣೀರ್ ಸುರಿಸೋರು ಯಾರು ಇಲ್ಲ, ತುಂಬಾ ಹತ್ರದವ್ರು ಕೂಡ ಹತ್ರನೇ ಇದ್ರು ದೂರ ಆಗೋಗಿದ್ದಾರೆ. ಏನು ಹತ್ರ ಇದ್ರು ದೂರ ಆಗಿದ್ದಾರ? ಯಾರಮ್ಮ ಅದು? ಅವ್ರ ಹೆಂಡತಿ. ಈಗೆಲ್ಲಿದ್ದಾರೆ? ನಿಮ್ ಮನೇಲಿ. ಉಷಾ. ಹೌದು ಅಂಕಲ್, ಅವರು ನನ್ನ ತಂದೆ. ಉಷಾ, ಈ ವಿಷಯ ಯಾಕೆ ನನ್ನ ಹತ್ರ ಮೊದಲೇ ಹೇಳಲಿಲ್ಲ? ನಾನು ಹೋಗಿ ನಿಮ್ಮ ಅಮ್ಮನ ಕರ್ಕೊಂಡು ಬರ್ತೀನಿ. ಅದಕ್ಕೆ ನಿಮ್ಮ ಹತ್ರ ಹೇಳಿಲ್ಲ? ಅಮ್ಮನ್ಗೆ ನಿಜ ಗೊತ್ತಾದ್ರೆ ತಡ್ಕೊಳ್ಳೋಕ್ಕಾಗಲ್ಲ. ದೇವ್ರಂತ ನಿಮ್ಮ ಆಶ್ರಯದಲ್ಲಿ ಈಗ ನೆಮ್ಮದಿಯಿಂದ ಇರೋವಳಿಗೆ ಅಪ್ಪ ಬದುಕಿದ್ದಾರೆ, ಅವರು ದೇವ್ರಂತವ್ರೆ ಅಂತ ಗೊತ್ತಾದ್ರೆ ಹೊಡೆದು ಪ್ರಾಣ ಬಿಟ್ಬಿಡ್ತಾಳೆ. ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಸಪ್ತಪದಿ ನಡೆದು ಅರುಂಧತಿ ನೋಡೋ ನಮ್ಮ ಸಂಪ್ರದಾಯದಲ್ಲಿ ಹೆಣ್ಣು ದೇವರಂದ್ರೆ ಗಂಡ ಒಬ್ಬನೇ. ಈಗ ತಾನೇ ಕಣ್ಣೀರು ಒರೆಸ್ಕೊಂಡು ನಗ್ನಗ್ತಾ ಇರೋ ನಮ್ಮಮ್ಮಂಗೆ
ಅವಳ ಹಣೆ ಬರಹ ಅಳಿಸು. ಈ ನಿಜನ ಗೊತ್ತಾಗೋ ಹಾಗೆ ಮಾಡ್ಬೇಡಿ ಅಂಕಲ್. ನನ್ನ ಹೃದಯದ ಬರ ಕಮ್ಮಿ ಮಾಡ್ಕೊಳ್ಳೋಕೋಸ್ಕರ ಈ ಸತ್ಯನ ನಿಮ್ಮ ಹತ್ರ ಹೇಳಿದ್ರೆ ಹೊರತು ನಮ್ಮಮ್ಮನ ಹೃದಯಕ್ಕೆ ಸಿಡ್ಲಾಗ್ಲಿ ಅಂತ ಅಲ್ಲ. ಅಂಕಲ್, ನಿಮಗೆ ಕೈ ಮುಗಿತೀನಿ. ಈ ವಿಷಯನ ದಯವಿಟ್ಟು ಅಮ್ಮಂಗೆ ಹೇಳ್ಬೇಡಿ. ನನ್ನ ತಾಯಿ ಇಲ್ಲದ ತಬ್ಲಿ ಮಾಡ್ಬೇಡಿ ಅಂಕಲ್, ಪ್ಲೀಸ್. ಈಗ ನಾನು ನಿಮ್ಮ ಅಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ, ನನ್ನ ಪೇಷಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರ ನೆಮ್ಮದಿಯಿಂದ ಸಾಯ್ಬೇಕಾದ್ರೆ ಅವ್ರ ಸರಸ್ವತಿ ನೋಡ್ಬೇಕು. ಅವಳನ್ನ ಕರ್ಕೊಂಡ್ಬರ್ಬೇಕಾದ್ದು ನನ್ನ ಧರ್ಮ ಅಲ್ವೇನಮ್ಮ? ಇದೊಂದ್ಸಲ ನನ್ಗೋಸ್ಕರ ನಿಮ್ ವೃತ್ತಿ ಧರ್ಮನ ಮರ್ತ್ಬಿಡಿ ಅಂಕಲ್. ಅದ್ರಿಂದ ಬರೋ ಪಾಪನೆಲ್ಲ ನಾನ್ ಹೊತ್ಕೋತೀನಿ. ಹೇಗೂ ಇವ್ರನ್ನ ಬದುಕ್ಸೋಕಾಗಲ್ಲ ಅಂತೀರ? ಸಾಯೋ ಜೀವದ ತೃಪ್ತಿಗೋಸ್ಕರ ಹತ್ತಾರು ವರ್ಷ ಬಾಳ್ಬೇಕಾದ ನಮ್ಮಮ್ಮನ ಪ್ರಾಣನ ತಲೆ ಕೊಡ್ಬೇಡಿ ಅಂಕಲ್, ತಲೆ ಕೊಡ್ಬೇಡಿ. ಉಷಾ, ಅಳ್ಬೇಡಮ್ಮ, ಅಳ್ಬೇಡ. ಅವ್ರ ಎದ್ಬಿಟ್ರು ಅಂತ ಕಾಣಿಸುತ್ತೆ. ಉಷಾ, ಇಷ್ಟು ದಿವಸ ನಿಮ್ಮಮ್ಮನ ತಾಯಿ ಆಗಿದ್ ನೋಡ್ಕೊಂಡಿಮ್ಮ, ಈಗ ನಿಮ್ ತಂದೆಗೂ ತಾಯಿ ಆಗಿದ್ಕೊಂಡು ಪುಣ್ಯ ಕಟ್ಕೊಳಮ್ಮ. ಹೋಗ್ಬಿಡಪ್ಪ. ನನ್ನ ಆಸೆಗಳನ್ನೆಲ್ಲ ನಿನ್ನ ಹತ್ರ ಹೇಳ್ದೆ. ಆ ಪಟ್ಟಿಯಲ್ಲಿ ಒಂದು ಆಸೆ ಸೇರಿಸೋದನ್ನ ಮರೆತು ಬಿಟ್ಟೆ. ಒಂದೇ ಒಂದು, ಅದನ್ನ ನಿನ್ ಪೂರೈಸಿದ್ರೆ ಸಾಕು. ಹೇಳಿ. ನಿಮ್ಮಮ್ಮನ್ನ ಒಂದ್ಸಲ ನೋಡ್ಬೇಕು. ಹೌದಮ್ಮ, ಯಾವ ಸಂಬಂಧನೂ ಇಲ್ಲದ ನನಗೆ ಇಷ್ಟೊಂದು ಸೇವೆ ಮಾಡ್ತಿದ್ದೀಯಲ್ಲ. ನಿನ್ನ ಹೆತ್ತ ತಾಯಿ ಅದೆಷ್ಟು ಅದೃಷ್ಟವಂತಳಮ್ಮ. ಆ ಅದೃಷ್ಟ ಲಕ್ಷ್ಮಿನ ನನಗೆ ಒಂದ್ಸಲ ತೋರಿಸಲ್ವಮ್ಮ? ನಮ್ಮಮ್ಮ, ನಮ್ಮಮ್ಮ ಯಾಕೆ ನನ್ ನೋಡಿದ್ರೆ ಗುರ್ತು ಹಿಡಿತಾಳೆ ಅಂತ ಭಯನ? ಶಿವಣ್ಣವರೇ, ಅಪ್ಪ ಅಂತ ಕರಿ ಮಾಂಶ, ಅಪ್ಪ ಅಂತ ಕರಿ. ನಿಮ್ಮಮ್ಮಂಗೆ ಡಾಕ್ಟರ್ ಜೊತೆ ಮದುವೆ ಆಗಿದೆ ಅಂದ್ರೆ ನಾನು ಅಸೂಯ ಪಡ್ತೀನಿ ಅಂತ ಅನ್ಕೊಂಡಿಯಮ್ಮ? ಇಲ್ಲಮ್ಮ, ಆಶೀರ್ವಾದ ಮಾಡ್ತೀರಿ. ನನ್ನ ಮಾತಿನಲ್ಲಿ ನಂಬಿಕೆ ಇಲ್ವಮ್ಮ? ಹದಿನೆಂಟು ವರ್ಷ ನಾನು ಮಾಡಿದ ತಪಸ್ಸಿಗೆ ಎಷ್ಟು ಕಮ್ಮಿ ಬೆಲೆ ಕಟ್ಟುಬಿಟ್ಟಿಯಮ್ಮ, ಎಷ್ಟು ಕಮ್ಮಿ ಬೆಲೆ ಕಟ್ಟುಬಿಟ್ಟೆ. ಯಾವುದಲ್ಲಮ್ಮ, ನಾನು ಯಾರು ಅನ್ನೋದು ಗೊತ್ತಿಲ್ಲದೇನೆ ನನಗೆ ಇಷ್ಟೊಂದು ಸೇವೆ ಮಾಡಿ ನಿನ್ ಋಣ ನಾನು ನಿನ್ ತೀರಿಸ್ಕೊಂಡೆ. ಮುಂದಿನ ಜನ್ಮದಲ್ಲಾದ್ರೂ ನಾನು ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ಈ ಋಣ ನಾನು ತೀರಿಸ್ಕೊಳ್ತೀನಿ ತಾಯಿ. ನಿನ್ನ ವಿಶ್ವಾಸ, ಮಮತೆ, ವಾತ್ಸಲ್ಯಗಳಲ್ಲಿ ನನಗೆ ನನ್ನ ಸರಸ್ವತಿ ನನಗೆ ಸರಸ್ವತಿ ದರ್ಶನ ಆಯ್ತು. ಸಾಕಮ್ಮ, ಈ ಜನ್ಮಕ್ಕೆ ಇಷ್ಟು ಸಾಕು. ಇಲ್ಲ ಶಿವಣ್ಣವ್ರೆ,
ನೀವು ಸರಸ್ವತಿ ನೋಡೋದಿಕ್ಕೆ ನಾನು ಏರ್ಪಾಟ್ ಮಾಡ್ತೀನಿ. ಮದುವೆ ಸಡಗರದಲ್ಲಿ ಇರ್ತಾಳೆ, ನನ್ ಕೆಳಗಡೆ ಹೋಗ್ತೀನಿ, ಇಲ್ಲಾಂದ್ರೆ ನನ್ನನ್ನು ಹುಡುಕ್ತಾ ಇಲ್ಲಿಗೆ ಬಂದ್ಬಿಡ್ಬಹುದು. ಕೂತ್ಕೊಳ್ಳಿ ರಾಮ್, ಸ್ವಲ್ಪ ಜೊತೆಯಲ್ಲೇ ಇರು. ಏನಮ್ಮ ಇದು, ಮದುವೆ ಮನೆಗೆ ಹೀಗ ಬರದು. ಬೇಗ ಹೋಗಿ ಸೀರೆ ಬದಲಾಯಿಸ್ಕೊಂಬ. ನೀನ್ ಸ್ವಲ್ಪ ಎಲ್ಲೇ ಇರಮ್ಮ, ರಾಮ್ ಬರ್ತೀನಿ ಅಂತ ಹೇಳಿದಾನೆ. ಉಷಾ, ಎಷ್ಟು ಸಲ ಹೇಳಿದ್ರು ಕೇಳಲ್ಲ ಅಂತೇಲ್ಲಮ್ಮ, ಹೋಗಿ ಸೀರೆ ಬದಲಾಯಿಸ್ಕೊಂಬ. ಅದಕ್ಕೇನಮ್ಮ ಅವಸರ, ನೀನ್ ಸ್ವಲ್ಪ ಈ ಕಡೆ ತಿರುಗು. ಬಾ, ನಿನ್ನ ಹತ್ರ ಹೇಳೋದು ಒಂದೇ, ಗೋಡೆಗೆ ಡಿಕ್ಕಿ ಹೊಡೆಯೋದು ಒಂದೇ. ಹೇಳುವ
ಕೂತ್ಕೊಳ್ಳಿ. ಅಪ್ಪ ಅಪ್ಪ ನೋಡ್ದೆ ಅಮ್ಮನ್ನ, ಆಗ್ಲೇ ಬರ್ಬೇಕು ಅನ್ಕೊಂಡೆ, ಅಮ್ಮ ನನ್ ಬಿಡ್ಲಿಲ್ಲ. ಪಾಪ, ಯಾರಾದ್ರೂ ನೋಡೋಕ್ ಮುಂಚೆ ಇವರೆಲ್ಲರನ್ನು ಬಿಟ್ಟು ಎಲ್ಲಿಗಾದ್ರೂ ದೂರ ಹೊರಟೋಗೋಣ. ನನ್ನಿಂದ ನಿನ್ಗಾದ ನಷ್ಟಕ್ಕೋಸ್ಕರ ನಾನ್ ಬದುಕಿರೋವರೆಗೂ ನಿನ್ ಸೇವೆ ಮಾಡ್ತಾ ಕಾಲ ಕಳಿತೀನಿ. ಹೇಳಪ್ಪ ಹೇಳು. ಅಪ್ಪ ಅಲ್ಲಿ ಮದುವೆ ನಡೀತಾ ಇದ್ರೆ ಅಪ್ಪ ಮಗಳು ಇಲ್ಲೇನ್ ಮಾಡ್ತಾ ಇದ್ದೀರಿ? ಇವ್ರು ಯಾರು? ರಾಮ್ ನೆಂಟ್ರಂತೆ. ಪಾಪ ತೀರೋದ್ರು. ಅಯ್ಯೋ, ಇವ್ರಿಗೇನ್ ಬಂತು? ಸಾಯೋಕೆ ಬೇರೆ ಜಾಗನ ಸಿಕ್ಲಿಲ್ವಾ? ಮದುವೆ ಮನೇನ ಆಗ್ಬೇಕಾಗಿತ್ತ? ಉಷಾ, ಅಂದ್ರೆ ನಿನ್ನ ಕೋಪ ಬರ್ತದೆ ಸ್ವಲ್ಪ. ನಾನು ಹೀಗೇನು ಅನ್ಬೇಡಮ್ಮ. ಸತ್ತವರು ದೇವರು ಸಮಾನ ಅಂತಾರೆ. ಮದುವೆ ಮನೇಲಿ ತೀರ್ಕೋಬೇಕಾದ್ರೆ ಹಿತ ಪುಣ್ಯವಂತನೇ ಆಗಿರ್ಬೇಕು. ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಕೆಳಗ್ ತಗೊಂಡ್ ಹೋಗೋಕೆ ಸಹಾಯ ಮಾಡಮ್ಮ. ನಾನಾ? ತಪ್ಪಿಲ್ಲ ಸರಸ್ವತಿ, ನೀನ್ ಒಳ್ಳೆ ಹೆಣ್ಣು, ನಮ್ಮ ಉಷಾ ಒಳ್ಳೆ ಹುಡುಗಿ. ನಿಮ್ಮಂತ ಹೆಣ್ಮಕ್ಳು ಅವ್ರ ಕಾಲಿಗೆ ನಮಸ್ಕಾರ ಮಾಡಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ನಮಸ್ಕಾರ ಮಾಡು. ಪ್ರೇಕ್ಷಕರೇ, ದಯವಿಟ್ಟು ನಿಲ್ಲಿ, ಉಷಳಿಗೆ ಆಶೀರ್ವದಿಸಿ. ಲೋಕದ ತಾಯಿಯಾದ ಹೆಣ್ಣು ಗೃಹಿಣಿಯಾಗಿ ತಾಯಿ, ತಾಯಿಯಾಗಿ ತಾಯಿ, ಮಗುವಾಗಿದ್ದರೂ ತಾಯಿ. ಅಂಥ ಒಬ್ಬ ಪುಟ್ಟ ತಾಯಿಯ ಕಥೆಯೇ ನಮ್ಮ ಉಷಾ.